ಎಲ್ಲರಿಗೂ ನಮಸ್ಕಾರ. ದಿವಂಗತ ನ್ಯಾಯಮೂರ್ತಿ ಆರ್ ವೆಂಕಟರಾಮಯ್ಯನವರ ಜ್ಞಾಪಕಾರ್ಥ ನಡೀತಾ ಇರುವ ಈ ವಿಶೇಷ ಉಪನ್ಯಾಸಕ್ಕೆ ತಮ್ಮನ್ನೆಲ್ಲ ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ದಿವಂಗತ ವೆಂಕಟರಾಮಯ್ಯನವರು ಈ ಸಂಸ್ಥೆಗೆ ನಿಕಟವಾಗಿ ಪರಿಚಿತರಾಗಿದ್ದವರು. ಇಲ್ಲಿ ಅನೇಕ ಪ್ರಮುಖ ಕಾರ್ಯಕ್ರಮಗಳಿಗೂ ಕೂಡ ಬರ್ತಾಯಿದ್ರು. 60ರ ದಶಕದಲ್ಲಿ 50ರ 60ರ ದಶಕದಲ್ಲಿ ಇಲ್ಲಿ ಅನೇಕ ಪ್ರಮುಖ ಕಾರ್ಯಕ್ರಮಗಳಿಗೂ ಬರ್ತಾಯಿದ್ರು. ನಮ್ಮ ಹಿರಿಯರಿಗೆಲ್ಲರೂ ಅವರು ಅತ್ಯಂತ ಆಪ್ತರಾಗಿಯೂ ಕೂಡ ಇದ್ದರು. ಡಿ ವಿ ಜಿ ಅವರು, ನಿಟ್ಟೂರು ಶ್ರೀನಿವಾಸ ಅವರು, ಎಲ್ರಿಗೂ ಅವರು ಬಹಳ ಆತ್ಮೀಯರಾಗಿ ಕೂಡ ಇದ್ದರು. ನ್ಯಾಯಾಂಗ ಕ್ಷೇತ್ರದಲ್ಲಂತೂ ಅವರು ಪ್ರಸಿದ್ಧರಾದವರು. ಅವರು ಹುಟ್ಟಿದ್ದು ಹಾಸನದಲ್ಲಿ, 1897. ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲೇ ನಡೆಯಿತು. ಮುಂದೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿ, ಬೊಂಬಾಯಿ ಎಲ್ಫಿನ್ಸ್ಟನ್ ಕಾಲೇಜ್ನಲ್ಲಿ ಎಮ್ ಎ ಪದವಿ, ಆಮೇಲೆ ಅಲ್ಲೇ ಲಾ ಕಾಲೇಜ್ನಲ್ಲಿ LLB ಪದವಿ ಪಡೆದರು. ಆಮೇಲೆ ಬೆಂಗಳೂರಿನಲ್ಲಿ ಅವರು ಪ್ರಾಕ್ಟೀಸ್ ಶುರು ಮಾಡಿದ್ರು. ಆಮೇಲೆ ಡಿಸ್ಟಿಕ್ಟ್ ಜಡ್ಜ್ ಆಗಿದ್ದರು, ಸೆಷನ್ಸ್ ಜಡ್ಜ್ ಆಗಿದ್ದರು. ಆಮೇಲಿಂದ ಚೀಫ್ ಕೋರ್ಟ್, ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾದರು, ಮುಖ್ಯ ನ್ಯಾಯಾಧೀಶರಾದರು. ಹೀಗೆ ಅವರು ದಿವಂಗತರಾಗಿದ್ದು 1967. ಅವರು ನ್ಯಾಯಶಾಸ್ತ್ರದಲ್ಲಿ ಅವರ ಪರಿಣತಿ ಅಂತೂ ಇದ್ದೇ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಸಾಹಿತ್ಯ, ಸಂಗೀತ ಮೊದಲಾದ ವಿಷಯಗಳಲ್ಲಿ ವಿಶೇಷವಾದ ಆಸಕ್ತಿ ಇತ್ತು. ಗಾಯನ ಸಮಾಜದ ಎಲ್ಲ ಪ್ರಮುಖ ಸಂಗೀತ ಕಾರ್ಯಕ್ರಮಗಳಿಗೂ ಅವರು ತಪ್ಪದೇ ಬರ್ತಾಯಿದ್ರು. ಇಂಗ್ಲೀಷ್, ಸಂಸ್ಕೃತ ಸಾಹಿತ್ಯನ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಮತ್ತು ಅವರು ನಮ್ಮ ಆಗಲೇ ಹೇಳಿದ ಹಾಗೆ ಇಲ್ಲಿ ನಮ್ಮ ಎಲ್ಲ ಹಿರಿಯರಿಗೂ ಬಹಳ ಅಚ್ಚುಮೆಚ್ಚಿನವರಾಗಿದ್ದರು. ಅವರ ಜ್ಞಾಪಕಾರ್ಥವಾಗಿ ಅವರ ಮಕ್ಕಳು ಈ ದತ್ತಿ ಉಪನ್ಯಾಸವನ್ನು ಏರ್ಪಾಟು ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತಿನ ಈ ವಿಶೇಷ ಉಪನ್ಯಾಸ ಮಾಡೋಕ್ಕೆ ಬಂದಿರೋರು ಡಾಕ್ಟರ್ ಶತಾವಧಾನಿ ರಾವ್ ಗಣೇಶ್, ನಮಗೆಲ್ಲ ಚಿರಪರಿಚಿತರು. ಅವರೇ ಪರಿಚಯ ಮಾಡಿಕೊಡೋದಕ್ಕೆ ನಾನು ಹೋಗೋದಿಲ್ಲ. ಇವತ್ತಿನ ವಿಷಯ ದಕ್ಷಿಣಾಮೂರ್ತಿ ಸ್ತೋತ್ರ. ಇದೊಂದು ವಿಶೇಷವಾದ ಸ್ತೋತ್ರ. ಸಾಮಾನ್ಯವಾಗಿ ಸ್ತೋತ್ರ ಸಾಹಿತ್ಯದಲ್ಲಿ ಭಕ್ತಿ ಸ್ತೋತ್ರಗಳು, ವೇದಾಂತ ಸ್ತೋತ್ರಗಳು ಅಂತ ಎರಡು ವರ್ಗಗಳನ್ನು ಮಾಡ್ತಾರೆ. ಇದು ವೇದಾಂತ ಸ್ತೋತ್ರವೇ. ಈ ಸ್ತೋತ್ರದಲ್ಲಿ ಶಾಂಕರ ವೇದಾಂತ ಪ್ರಕ್ರಿಯೆ ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಒಬ್ಬ ಪೌರಾಣಿಕ ದಕ್ಷಿಣಾಮೂರ್ತಿ ಆಖ್ಯಾನಗಳು ಕೂಡ ಇವೆ. ಅದು ಹಿಮಾಲಯ ಪರ್ವತದಲ್ಲಿ ಕೂತ್ಕೊಂಡು ದಕ್ಷಿಣಕ್ಕೆ ನೋಡೋದ್ರಿಂದ ದಕ್ಷಿಣ ಅನ್ನೋ ಪೌರಾಣಿಕ ಆಖ್ಯಾನಗಳಿದೆ. ಅದನ್ನು ಸಗುಣೋಪಾಸರನ್ನು ಅವ್ರ ಪಾಡಿಗೆ ನಾವು ಬಿಡೋಣ. ನಮಗೆ ಈ ದಕ್ಷಿಣಾಮೂರ್ತಿ ಅನ್ನೋದು, ದಕ್ಷಿಣಾಮೂರ್ತಿ ಉಪನಿಷತ್ತು ಅಂತಲೂ ಕೂಡ ಒಂದು 20 ಮಂತ್ರಗಳ ಉಪನಿಷತ್ತಿದೆ. ಇಲ್ಲಿ ದಕ್ಷಿಣ ಅನ್ನೋದು ನಮ್ಮ ವೇದಾಂತ ಶಾಸ್ತ್ರ ಪರಿಭಾಷೆಯಲ್ಲಿ ಜ್ಞಾನಕ್ಕೆ ಹೆಸರು. ಶೇಮುಷಿ ದಕ್ಷಿಣ ಪ್ರೋಕ್ತ ಸಾ ಯಸ್ಯಾಭೀಕ್ಷಣೆ ಮುಖಂ ದಕ್ಷಿಣಾಭಿಮುಖಂ ಪ್ರೋಕ್ತ ಶಿವೋಸೋ ಬ್ರಹ್ಮವಾದಿಭಿ ಅಂತ ದಕ್ಷಿಣಾಮೂರ್ತಿ ಉಪನಿಷತ್ತಿನ ಮಾತು ಇದೆ. ಹೀಗೆ ದಕ್ಷಿಣ ಅಂದರೆ ಜ್ಞಾನ. ಜ್ಞಾನಕ್ಕೆ, ಜ್ಞಾನವನ್ನು ಶಿವನ ಮೂರ್ತಿ ರೂಪದಲ್ಲಿ ಶಿವನಲ್ಲಿ ಕಂಡದ್ದರಿಂದ ಅವನ್ನು ಋಷಿಗಳು ದಕ್ಷಿಣಾಮೂರ್ತಿ ಅಂತ ಕರೆದರು. ಈ ರೀತಿ ಅರ್ಥ ಮಾಡೋದು ಉಂಟು. ಇನ್ನು ಇದಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅನೇಕ ಒಂದು ದಿನದಲ್ಲಿ ಇದು ಮುಗಿಸೋದು ಕೂಡ ಕಷ್ಟವೇ. ಇಲ್ಲೇ ಇದೇ ಜಾಗದಲ್ಲಿ 40 ವರ್ಷ ಹಿಂದೆ ಒಂದು ಕಾರ್ಯಕ್ರಮ ಆಗಿತ್ತು. ಒಬ್ಬರು ವಿದ್ವಾನ್ ಸೀತಾರಾಮ ಶಾಸ್ತ್ರಿಗಳು ಅಂತ ಹೊಳೆ ನರಸೀಪುರದ ಕಡೆಯವರು, ನಿವೃತ್ತ ಸಂಸ್ಕೃತ ಪಂಡಿತರು, ಇಲ್ಲೇ ನರಸಿಂಹರಾಜ ಕಾಲೋನಿ 2ನೇ ಮೈನ್ ರೋಡ್ನಲ್ಲಿದ್ದರು. ಅವ್ರನ್ನ ದಕ್ಷಿಣಾಮೂರ್ತಿ ಸ್ತೋತ್ರದ ಬಗ್ಗೆ ಉಪನ್ಯಾಸಕ್ಕೆ ಕರೆದಿದ್ದವು. ಅವರಿಗೆ 3 ದಿವಸದ ಉಪನ್ಯಾಸ ಮಾಲೆ ಇತ್ತು. ಅವರಿಗೆ 3-4 ಶ್ಲೋಕಗಳನ್ನು 3 ದಿವಸದಲ್ಲಿ ಮುಗಿಸೋದಕ್ಕೆ ಪಾಪ ಆಗಲಿಲ್ಲ. ಹೀಗೆ ಎಷ್ಟು ವಿಸ್ತಾರವಾಗಿ ನೋಡೋದಕ್ಕೂ ಅವಕಾಶ ಇರುವಂಥ ಒಂದು ವಿಶೇಷವಾದ ವೇದಾಂತ ಗ್ರಂಥ ಇದು. ಇದರ ಬಗ್ಗೆ ನಮಗೆ ಉಪನ್ಯಾಸ ಮಾಡಬೇಕು ಅಂತ ಶತಾವಧಾನಿ ರಾ ಗಣೇಶ್ ಅವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ. ಓಂ ತತ್ಸತ್. ಎಲ್ಲರಿಗೆ
ನಮಸ್ಕಾರ. ಹಾಗೂ ಇಂದಿನ ಕಾರ್ಯಕ್ರಮದ ಆಯೋಜನೆಗೆ ಕಾರಣಭೂತರಾದ ದತ್ತಿಯನ್ನು ಇಟ್ಟವರಿಗೂ ಸಂಸ್ಥೆಯ ಪದಾಧಿಕಾರಿಗಳಿಗೂ ಧನ್ಯವಾದ. ಇಂದು ಸ್ವಲ್ಪ ಮಟ್ಟಿಗೆ ನನ್ನ ಭಾಷಣ ದಕ್ಷಿಣಾಮೂರ್ತಿಯ ಭಾಷೆಯಂತೆಯೇ ಆದೀತು. ದಕ್ಷಿಣಾಮೂರ್ತಿಯದು ಮೌನ ವ್ಯಾಖ್ಯಾನ ಅಂತ ನನಗೆ ನೆನ್ನೆಯಿಂದ ಹಲ್ಲು ಕೀಳಿಸಿದ್ರಿಂದ ಒಂದು ಉಲ್ಬಣವಾದಂಥ ನೋವು ಏನೋ ಒಂದು ಸ್ವಲ್ಪ ತಗ್ಗಿಸಿಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನನ್ನ ಮೊದಲಿನ ಜೋರು ಏರು ಇಲ್ಲದೆ ಹೋಗಬಹುದು. ಹಾಗಾಗಿ ಮೌನ ವ್ಯಾಖ್ಯಾನವೇ ಒಂದಿಷ್ಟು ಮಟ್ಟಿಗೆ ಆಗಬಹುದು. ಮುಖಂ ಕರೋತಿ ವಾಚಾಲಂ ಅನ್ನುವುದು ವಿಪರೀತ ಅರ್ಥದಲ್ಲಿ ವಾಚಾಲಂ ಕರೋತಿ ಮುಖಂ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರದಂತಹ ಪ್ರೌಢ ವೇದಾಂತ ಪ್ರಕರಣ ಗ್ರಂಥ ಅಂತಲೇ ಹೇಳ್ಬೋದು. ಅದು ಮಾಡಬಹುದು. ಅದ್ವೈತ ವೇದಾಂತದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ತುಂಬ ವಿಶಿಷ್ಟವಾದ ಸ್ಥಾನ ಉಂಟು. ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕವಾದ ಭಾಷ್ಯ ಪಾಠನ ಕಾಲದಲ್ಲಿ ವಿಶೇಷತಃ ಬ್ರಹ್ಮಸೂತ್ರ ಭಾಷ್ಯವನ್ನು ಪಾಠ ಮಾಡುವಾಗ ಭಾಷ್ಯ ಶಾಂತಿ ಅಂತಲೇ ಅದನ್ನು ಕರೀತಾರೆ. ಗುರುಗಳು ಪಾಠ ಹೇಳುವಂಥ ಗುರು ಮತ್ತು ಶಿಷ್ಯ ಇವರೆಲ್ಲರೂ ಅನಾದಿ ಗುರುವಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಮಾಡುವುದುಂಟು. ಆಗ ಬಳಸುವಂಥದ್ದು ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು. ಧ್ಯಾನ ಶ್ಲೋಕಗಳು ಸೇರಿ ಹತ್ತಿರ 16 ಶ್ಲೋಕಗಳಾಗುತ್ತವೆ. ಮೂಲ ಗ್ರಂಥ 10 ಶ್ಲೋಕಗಳು ಅಂತ ಇಟ್ಟುಕೊಂಡ್ರೆ ಮತ್ತು ಒಂದಷ್ಟು ಧ್ಯಾನ ಶ್ಲೋಕಗಳ ಒಂದು 6 ಒಂದು 8 ಕೆಲವೊಮ್ಮೆ ಸೇರುತ್ತವೆ. ಒಂದೊಂದು ಪಾಠ ಪ್ರಭೇದಗಳಲ್ಲಿ ಒಂದೊಂದು ರೀತಿಯಾಗುತ್ತವೆ. ಸುಮಾರು ಒಂದು 16 ನಮಸ್ಕಾರಗಳನ್ನು ಹಾಕುವುದಾಗುತ್ತೆ. ಹಾಗೆ ಒಂದೊಂದು ಶ್ಲೋಕಕ್ಕೂ ಒಂದೊಂದು ನಮಸ್ಕಾರ ಹಾಕಬೇಕು. ಗುರು ಶಿಷ್ಯ ಎಲ್ಲರೂ ಅನಾದಿ ಗುರುವಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಹಾಕುವಂಥದ್ದು ಭಾಷ್ಯದ ಆರಂಭದಲ್ಲಿ, ಭಾಷ್ಯಪಾಠದ ಬಳಿಕ ಕೂಡ ಪ್ರತಿ ಬಾರಿಯೂ ಬಂದಾಗಲೆಲ್ಲ ಆ ನಮಸ್ಕಾರ ಮಾಡಿಯೇ ಶುರು ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಹಾಕೋದು ಅಂತಲೇ ಉಂಟು. ಡಿ ವಿ ಜಿಯವರು ಕೂಡ ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಇದನ್ನು ತುಂಬ ಸ್ವಾರಸ್ಯವಾಗಿ ಬರೀತಾರೆ. ಅವರ ಗುರುಗಳು ಬ್ರಹ್ಮಶ್ರೀ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು, ಅವರು ಹೇಗೆ ಒಂದಾವೃತ್ತಿ ನಮಸ್ಕಾರ ಮಾಡೋಣ ಅಂದರೆ 16 ನಮಸ್ಕಾರ ಅಂತ ಅರ್ಥ. ಹಾಗೆ ನಮಸ್ಕಾರ ಮಾಡೋದು ಮತ್ತೆ ಮಾಡೋಣ, ದೋಷ ಇಲ್ಲ ಅಂತಂತ ಇದ್ರಂತೆ. ಹಾಗೆ ಇದು ಶಂಕರರ ಒಂದು ಪ್ರಕರಣ ಗ್ರಂಥ, ಸ್ತೋತ್ರ ಗ್ರಂಥ ಅನ್ನುವಂತಹ ಶ್ರದ್ಧೆ ಬೆಳೆದಿದೆ. ಈಗಷ್ಟೇ ರಾಮಸ್ವಾಮಿಯವರು ದಕ್ಷಿಣ ಶಬ್ದದ ಅರ್ಥವನ್ನು ಇಲ್ಲಿ ಯಾವ ರೀತಿಯಾಗಿ ಬಳಕೆ ಆಗಿದೆ ಎನ್ನುವುದನ್ನು ಹೇಳಿದರು. ಏಕೆಂದರೆ ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣಾಮೂರ್ತಿ ಅಂತ ಆದರೆ ವ್ಯಾಕರಣದ ದೃಷ್ಟಿಯ ದಕ್ಷಿಣ ಮೂರ್ತಿ ಆಗಬೇಕಿತ್ತೇ ಹೊರತು ದಕ್ಷಿಣಾಮೂರ್ತಿ ಆಗಬಾರ್ದಾಗಿತ್ತು. ಅದರಿಂದಲೇ ದಕ್ಷಿಣಾಮೂರ್ತಿ ಉಪನಿಷತ್ತಿನ ಮಂತ್ರ ದಕ್ಷಿಣ ಶೇಮುಷಿ ಪ್ರೋಕ್ತ ಅಂತ ಹೇಳಿ ಸಾಯಸ್ಯಾಭೀಕ್ಷಣೆ ಮುಖಂ ದಕ್ಷಿಣಾಭಿಮುಖ ಪ್ರೋಕ್ತ ಶಿವೋ ವೈ ಬ್ರಹ್ಮವಾದಿಭಿ ಅಂತ ಬ್ರಹ್ಮವಾದಿಗಳು ದಕ್ಷಿಣಾನ್ವಿತನಾಗಿದ್ದಾನೆ, ಜ್ಞಾನಾನ್ವಿತನಾಗಿದ್ದಾನೆ, ಜ್ಞಾನ ಸ್ವರೂಪಿಯಾಗಿದ್ದಾನೆ ಅಂತ. ಶೇಮುಷಿ ಎನ್ನೋದಕ್ಕೆ ನಿರ್ವಚನ ಮಾಡ್ತಾ ಶೇ ಅಂದರೆ ಅಜ್ಞಾನ, ಮುಷ್ಣಾತಿ ಅಂದರೆ ಅಪಹರಣ ಮಾಡ್ತಾನೆ, ಅಜ್ಞಾನವನ್ನು ಕಿತ್ತಾಕ್ತಾನೆ, ತೊಲಗಿಸ್ತಾನೆ ಅಂತ. ಅಜ್ಞಾನವನ್ನು ನಾಶನ ಮಾಡುವನು, ಅದಕ್ಕಾಗಿ ಶೇಮುಷಿ ಅಂದರೆ ಅಜ್ಞಾನ ನಾಶಕವಾದದ್ದು ಜ್ಞಾನ. ಹಾಗಾಗಿ ದಕ್ಷಿಣ ಅಂದರೆ ಶೇಮುಷಿ. ಜ್ಞಾನಕ್ಕೆ ನಪುಂಸಕಲಿಂಗದ ಜ್ಞಾನ ಅನ್ನೋ ಶಬ್ದ ಅಲ್ಲದೆ ಸ್ತ್ರೀಲಿಂಗದ ಶೇಮುಷಿ ಅಂತಲೂ ಉಂಟು. ಬುದ್ಧಿ, ಧಿಷಣ ಇತ್ಯಾದಿ ಎಲ್ಲ ಉಂಟು. ಹಾಗೆ ವಿಚಾರ, ವಿವೇಕ ಇತ್ಯಾದಿ ಪುಲ್ಲಿಂಗ ರೂಪಗಳನ್ನು ಕೂಡ ಹೇಳುವುದುಂಟು. ಹೀಗಾಗಿ ಇದು ಒಂದು ಅರ್ಥ ಅಂತ. ನನಗೆ ಇನ್ನೊಂದು ಅಂಶ ಏನು ಇರಬಹುದು ಅನಿಸುತ್ತೆ ಅಂದರೆ ದಕ್ಷಿಣ ದಿಕ್ಕು ಮೃತ್ಯು ದಿಕ್ಕು, ಯಮನ ದಿಕ್ಕು. ಆ ಯಮನ ದಿಕ್ಕಿಗೆ ತಲೆ ಹಾಕೋದಿಕ್ಕೂ ತುಂಬ ಜನ ಹೆದರ್ತಾರೆ. ಸಾವಿನ ಹೆಸರನ್ನು ಕೂಡ ಹೇಳೋದಕ್ಕೆ ಇಷ್ಟಪಡಲ್ಲ. ನಮ್ಮ ಮೇಷ್ಟ್ರೊಬ್ಬರು, ನಾನು 2 ನಾರಾಯಣ ಅಂದ್ಬಿಟ್ರೆ ಅದು ಸಾಯೋವ ಕಿವಿಲಿ ಹೇಳಬೇಕಾದ ಮಂತ್ರ, ಈಗ ಸ್ನಾನ ಮಾಡಬೇಕಷ್ಟೇನೆ ಅಂತಂತಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಮರಣ ಭಯ. ತುಂಬ ಜನಕ್ಕೆ ಸಾವಿನ ಬಗ್ಗೆ ಆ ರೀತಿಯಾದ ಕಲ್ಪನೆ ಉಂಟು. ಸಾವಿಗೆ ನಾವು ಯಾಕೆ ಹೆದರ್ತೀವಿ? ಅಜ್ಞಾನದಿಂದಲೇ ಹೆದರೋದು, ಅಜ್ಞಾನದ ಕಾರಣದಿಂದಲೇ ಸಾವಿನ ಬಗ್ಗೆ ಭೀತಿ ಇರುವುದು. ಹಾಗಾಗಿ ದಕ್ಷಿಣಾಮೂರ್ತಿ ದಕ್ಷಿಣ ದಿಕ್ಕಿಗೆ ಅಭಿಮುಖನಾಗಿದ್ದಾನೆ ಅಂತಂದರೆ ಸಾವಿನ ದಿಕ್ಕು ಯಾವುದಿದೆ ಅದನ್ನು ನಿರ್ಭೀತಿಯಿಂದ ಫೇಸ್ ಮಾಡ್ತೀನಿ ಅಂತ ಹೇಳಿ ಕೇಳಿ ಮೃತ್ಯುಂಜಯ ಆತ. ಯಮನನ್ನು ಜಯಿಸಿದಂಥವನು. ಆ ಯಮನನ್ನು ಜಯಿಸಿದ್ದು ಬರಿಯ ಭೌತಿಕವಾದ ಬಲದಿಂದ ಅಲ್ಲ, ಆಧ್ಯಾತ್ಮಿಕವಾದ ಬಲದಿಂದ, ಜ್ಞಾನದಿಂದ. ಹಾಗಾಗಿ ಆ ಜ್ಞಾನ ನಿಷ್ಠೆ ಅನ್ನುವುದು ಮೃತ್ಯುಂಜಯತ್ವವನ್ನು ತಂದುಕೊಡುತ್ತೆ. ನಮ್ಮ ಸಾವು ಅನ್ನೋದು ಹುಟ್ಟಿನ ಮೇಲೆ ನಿಂತಿರುವುದಷ್ಟೇ ಅಲ್ಲದೆ ಅದಕ್ಕೆ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ. ಹುಟ್ಟು ಅನ್ನೋದನ್ನು ಒಂದನ್ನು ಒಪ್ಪಿದ ಬಳಕವೇ ಸಾವು ಅನ್ನೋದು ಇರೋಕ್ಕೆ ಸಾಧ್ಯ.
ಹುಟ್ಟನ್ನೇ ಪ್ರಶ್ನೆ ಮಾಡೋದಿದ್ದರೆ ಸಾವಿನ ಬಗ್ಗೆ ನಾವು ಚಿಂತೆ ಮಾಡಬೇಕಾದಿಲ್ಲ. ಶಂಕರರ ಪರಮಗುರುಗಳಾದ ಗೌಡಪಾದರ ಒಂದು ವಿಶೇಷವಾದ ಕೊಡುಗೆ ಅಜಾತಿವಾದ. ಹುಟ್ಟೇ ಇಲ್ಲ ಪ್ರಪಂಚ ಅನ್ನೋದು, ಹುಟ್ಟೇ ಇಲ್ಲ ಅಂದಮೇಲಿಂದ ನಾವು ಹುಟ್ಟೋದೇನು ಬಂತು, ಮತ್ತು ಈ ಪ್ರಪಂಚಕ್ಕೊಂದು ಕೊನೆ ಅಂತ ಅನ್ನೋದು ಎಲ್ಲಿ ಬಂತು? ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ. ಪ್ರಪಂಚ ಅನ್ನೋದು ಒಂದು ಹುಟ್ಟಿದ್ದೇ ಆದ ಪಕ್ಷದಲ್ಲಿ ಅದು ಮತ್ತೆ ನಾಶ ಆಗಲೇಬೇಕಾದ್ದು ಅಂತ. ಹೀಗಾಗಿ ಶಂಕರರ ಭಾಷ್ಯಗಳಲ್ಲಿ ವಿಶೇಷವಾಗಿ ಕಾಣುವ ವಿವರ್ತವಾದಕ್ಕಿಂತಲೂ ಒಂದು ಹಂತ ಪ್ರಖರವಾದದ್ದು, ಉತ್ತಮೋತ್ತಮಾಧಿಕಾರಿಗಳಿಗೆ ಮಾತ್ರ ಗ್ರಾಹ್ಯವಾಗಬಲ್ಲಂಥದ್ದು ಅಜಾತಿವಾದ. ಆ ಅಜಾತಿವಾದದ ದೃಷ್ಟಿಯಿಂದ ಕಂಡಾಗ ಸಾವಿಗೆ ಯಾರು ಹೆದರಬೇಕು? ನನಗೆ ಹುಟ್ಟು ಒಂದು ಇದೆ ಅಂತನ್ನೋನು ಮಾತ್ರ ಸಾವಿಗೆ ಹೆದರಬೇಕು. ಹುಟ್ಟೇ ಕೂಡ ಒಂದು ವಿಕಲ್ಪ ಅಂತ ಭಾವಿಸಿದವನಿಗೆ ಆ ಭೀತಿ ಇಲ್ಲ. ಶಿವ ಆ ಥರದವನು, ಜಗದಾದಿರನಾದಿಸ್ತುಂ ಜಗದಂತೋ ನಿರಂತಕಃ. ಇದು ಕಾಳಿದಾಸನ ಮಾತು. ಅವನು ಜಗತ್ತಿಗೆ ಆದಿ ಆದರೆ ಅವನಿಗೆ ಆದಿ ಇಲ್ಲ, ಅವನು ಜಗತ್ತಿಗೆ ಅಂತ್ಯ ಆದರೆ ಅವನಿಗೆ ಅಂತ್ಯ ಇಲ್ಲ ಅಂತ ಈ ದೃಷ್ಟಿಯಿಂದ ಇದ್ದಿರಬಹುದು ಅಂತ ಕೂಡ ಅನಿಸುತ್ತೆ. ಮತ್ತು ಇನ್ನೊಂದು ದಕ್ಷಿಣ ಅನ್ನೋದಕ್ಕೆ ಅನುಕೂಲ, ಫೇವರಬಲ್ ಅನ್ನುವ ಅರ್ಥ ಕೂಡ ಉಂಟು. ದಕ್ಷಿಣ ದಾಕ್ಷಿಣ್ಯ, ದಕ್ಷ ಅನ್ನೋದಕ್ಕೆ ವೇದದಲ್ಲಿ ಬಲಗಡೆ ಅಂತ ಅರ್ಥ. ಆಮೇಲೆ ದಕ್ಷ ಅನ್ನೋದು ನಮ್ಮ ಆರ್ ಎಸ್ ಎಸ್ನ ಕಮ್ಯಾಂಡಲ್ಲಿ ಕೂಡ ಉಂಟು. ದಕ್ಷ ಅಂತಂದರೆ ರೈಟ್ ಅನ್ನುವಂಥ ಅರ್ಥ ಹಾಗೆ. ಮತ್ತು ಅದಾಗೆ ದಕ್ಷಿಣಾಚಾರ ದಕ್ಷಿಣ ಅಂತೆಲ್ಲ ಬಂದದ್ದು. ಅಂದರೆ ರೈಟಿಸ್ಟ್ ವೇದಾಂತ ಇಸ್ ದ ಮೋಸ್ಟ್ ರೈಟಿಸ್ಟ್, ಅಂದರೆ ಅದು ವಾಮವಲ್ಲ ದಕ್ಷಿಣವಾದದ್ದು. ಹಾಗಾಗಿ ಅದು ರುಜುವಾದದ್ದು ಶ್ರೇಷ್ಠವಾದದ್ದು ಅಂತ. ನಾವು ಪೂರ್ವಕ್ಕೆ ಅಭಿಮುಖರಾದಾಗ ನಮ್ಮ ಬಲಗಡೆ ದಕ್ಷಿಣ ದಿಕ್ಕಿಗಿರುತ್ತೆ. ಹಾಗಾಗಿ ನಮ್ಮ ಬಲ ಯಾವುದಿದೆ ರೈಟ್, ಇಟ್ ವಿಲ್ ಬಿ ಟು ಸೌತ್. ಆ ದೃಷ್ಟಿಯಿಂದ ಅನುಕೂಲತೆ, ಏಕೆಂದರೆ ಬಲಗೈಗಿರುವ ಅನುಕೂಲತೆ ಎಡಗೈಗೆ ಇಲ್ಲ, ಈ ಥರದ್ದೆಲ್ಲ ಭಾವಿಸಿಕೊಂಡು ಅನುಕೂಲತೆ, ಜ್ಞಾನಕ್ಕಿಂತ ದೊಡ್ಡ ಅನುಕೂಲ ಮತ್ತಿನ್ಯಾವುದೂ ಇಲ್ಲ ಅನ್ನುವೆಲ್ಲ ಅರ್ಥಗಳನ್ನು ಅದು ಹೊಂದಿರಬಹುದು ಅಂತ. ಶಿವನ ಅನೇಕ ಸ್ವರೂಪಗಳಲ್ಲಿ ದಕ್ಷಿಣಾಮೂರ್ತಿ ಸ್ವರೂಪ ಕೂಡ ಒಂದು. ಈ ದಕ್ಷಿಣಾಮೂರ್ತಿ ಪ್ರಭೇದ ಯಾವಾಗ ನಮ್ಮ ಶಿಲ್ಪದಲ್ಲಿ ಕಾಣಿಸಿಕೊಳ್ತು ಅಂತ ನೋಡಿದ್ರೆ ಪ್ರಾಯಶಃ 8-9 ಶತಮಾನಗಳಿಂದ ಈಚೆಗೆ ಕಾಣ್ತಾ ಬರುತ್ತೆ. ಅದಕ್ಕೆ ಮುನ್ನ ಗುಪ್ತರ ಕಾಲದಲ್ಲಿ ಆಗಲಿ ಎಲ್ಲಿಯೂ ಕೂಡ ಆ ಶಿವನ ದಕ್ಷಿಣಾಮೂರ್ತಿ ಸ್ವರೂಪದ ಶಿಲ್ಪಗಳನ್ನು ನಾನಂತೂ ಗಮನಿಸಿಲ್ಲ. ಹಾಗಾಗಿ ಇದು ಸ್ವಲ್ಪ ಅರ್ವಾಚೀನ ಅನ್ನುವುದು ಕೂಡ ಕೆಲವರ ಅಭಿಪ್ರಾಯ ಉಂಟು. ಮತ್ತು ವಿಶೇಷತಃ ತಮಿಳುನಾಡಿನಿಂದ ಬಂದಂಥ ಕೊಡುಗೆ ಆಗಿದ್ದಿರಬಹುದು ಅಂತ. ಕಾಶ್ಮೀರದ ಪ್ರತಿಭಿಜ್ಞಾಶೈವ ದರ್ಶನದ್ದೇ ತಮಿಳುನಾಡಿಗೆ ಹರಿದು ಬಂದದ್ದು ಅಂತ ಇಟ್ಟುಕೊಂಡು 8 ಶತಮಾನದಿಂದ ಈಚೆಗೆ ಆಗುತ್ತೆ. ಒಟ್ಟಿನಲ್ಲಿ ದಕ್ಷಿಣಾಮೂರ್ತಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕೂಡ ಪ್ರಸಿದ್ಧವಾದಂಥದ್ದು. ಅನೇಕ ಪ್ರಭೇದಗಳನ್ನು ಹೇಳ್ತಾರೆ ಸಂಹಾರ ದಕ್ಷಿಣಾಮೂರ್ತಿ. ಸಂಹಾರ ಅಂದರೆ ಇಲ್ಲಿ ಸಮಾಹಾರ ಅನ್ನುವ ಅರ್ಥ, ಕನ್ಸಾಲಿಡೇಷನ್ ಅನ್ನುವಂಥ ಅರ್ಥದಲ್ಲಿ ಸಂಹಾರ ದಕ್ಷಿಣಾಮೂರ್ತಿ. ಮತ್ತು ಯೋಗ ಪಟ್ಟದಲ್ಲಿ ಕುಳಿತಿರ್ತಕ್ಕಂಥ ಮೇಧಾ ದಕ್ಷಿಣಾಮೂರ್ತಿ. ಯಾಕೆಂದರೆ ದಕ್ಷಿಣಾಮೂರ್ತಿ ಸಾಮಾನ್ಯವಾಗಿ ವೀರಾಸನದಲ್ಲಿರೋದು. ವೀರಾಸನ ಅಂದರೆ ಒಂದು ಕಾಲನ್ನು ಮಡಚಿ ಮತ್ತೊಂದು ಕಾಲನ್ನು ಇಳಿಬಿಡುವುದು ಆಸನದಿಂದ. ಅಂದರೆ ಎಡಗಾಲನ್ನು ಮಡಚಿ, ನಾವು ಸಾಮಾನ್ಯವಾಗಿ ಅರ್ಧ ಪದ್ಮಾಸನದಂತೆ ಸ್ವಸ್ತಿಕಾಸನದಂತೆ ಕುಳಿತುಕೊಳ್ಳುವಾಗ ಎರಡು ಕಾಲು ಮಡಚ್ತೀವಿ, ಹಾಗಲ್ಲದೆ ಎಡಗಾಲನ್ನು ಮಡಚಿ ಬಲಗಾಲನ್ನು ಆಸನದಿಂದ ಕೆಳಕ್ಕೆ ಇಳಿಬಿಡುವಂಥದ್ದು ವೀರಾಸನ ಅಂತೇಳ್ಬಿಟ್ಟು ಅಂತಾರೆ. ವೀರಾಸನದಲ್ಲಿ ಕುಳಿತಿರೋದು ಬೇರೆಯ ಸ್ವರೂಪ, ಆದರೆ ಯೋಗಪಟ್ಟದಲ್ಲಿಯೇ ಕೂತಿರುವಂಥದ್ದು ಆ ಮೇಧಾ ದಕ್ಷಿಣಾಮೂರ್ತಿ. ವಿಶೇಷತಃ ಈ ಜ್ಞಾನೋಪಾಸಕರಿಗೆ ಅನೇಕ ಶಾಸ್ತ್ರಗಳನ್ನು ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಳ್ಬೇಕು ಅನ್ನೋರಿಗೆ ಉಪಾಸ್ಯವಾದಂಥ ಮಂತ್ರ ಮೇಧಾ ದಕ್ಷಿಣಾಮೂರ್ತಿ ಮಂತ್ರ. ಇದನ್ನು ಬಡಪೆಟ್ಟಿಗೆ ಯಾರಿಗೂ ಕೊಡಬಾರದು ಅಂತ. ಒಮ್ಮೆ ನನ್ನ ಸ್ನೇಹಿತರೊಬ್ಬರು ಒಬ್ಬರು ಸ್ವಾಮಿಗಳ ಹತ್ರ ಹೋಗ್ಬಿಟ್ಟು ನಾಲ್ಕು ಮೇಧಾ ದಕ್ಷಿಣಾಮೂರ್ತಿ ಮಂತ್ರಮ್ ಇವಂಡಿ ದಯಚೇಸಿ ಅಂತಂದರೆ ಅಟ್ಲಂತ ಮಂತ್ರಾಲನ್ನ ಅಡಗರಾದು ನೋರು ಮೂಸ್ಕೊಂಡು ಪಡುಂಡು ಅಂತ ಹೇಳ್ಬಿಟ್ಟು ಅವ್ರು ದಬಾಯಿಸಿ. ಈ ರೀತಿ ಅದು ಬಹಳ ನವಗೋಪ್ಯಾನಿಕಾರ ಏತ್ತಂತಲೇ ಒಂದು ಸೂತ್ರ ಉಂಟು. 9 ಗುಟ್ಟಾಗಿಡಬೇಕು ಅಂತ, ಅದರೊಳಗೆ ಮಂತ್ರ ಕೂಡ ಒಂದು. ಆಮೇಲೆ ಲಕುಟಿ ದಕ್ಷಿಣಾಮೂರ್ತಿ ಅಥವಾ ಲಗುಡಿ ದಕ್ಷಿಣಾಮೂರ್ತಿ ಅಂತ ಉಂಟು. ಲಕುಟ ಅಂದರೆ ಒಂದು ದಂಡ ದೊಣ್ಣೆಯಂಥದ್ದು, ಅದನ್ನು ಹಿಡಿದಿರುವಂಥದ್ದು ಅಂತ ಆ ತರಹ. ಮತ್ತು ವೀಣಾ ದಕ್ಷಿಣಾಮೂರ್ತಿ ಅಂತ ವೀಣೆಯನ್ನು ಕೈಯಲ್ಲಿ ಹಿಡಿದಿರುವಂಥದ್ದು ಅಂತ. ಮತ್ತು ಸಾಂಬ ದಕ್ಷಿಣಾಮೂರ್ತಿ ಅಂತ ಶ್ಯಾಮಾಸ್ವರೂಪದ ಪಾರ್ವತಿಯನ್ನು ಜೊತೆಗೆ ಕೂಡಿಸಿಕೊಂಡಿರುವಂಥ ಒಂದು ದಕ್ಷಿಣಾಮೂರ್ತಿ ಅಂತ ಹಾಗೆ ಉಂಟು. ಮತ್ತು ಮೌನವ್ಯಾಖ್ಯಾನ ದಕ್ಷಿಣಾಮೂರ್ತಿ, ಧರ್ಮವ್ಯಾಖ್ಯಾನ ದಕ್ಷಿಣಾಮೂರ್ತಿ ಅಂತೆಲ್ಲ ಉಂಟು. ಮತ್ತು ಇದಕ್ಕೆ ತಕ್ಕಂತೆ ವೀಣಾ ದಕ್ಷಿಣಾಮೂರ್ತಿಯನ್ನೇ ಗಾನ ದಕ್ಷಿಣಾಮೂರ್ತಿ ಅಂತಲೂ ಕರೀತಾರೆ. ಕೆಲವು ಬೇರೆ ಬೇರೆ ಶಿಲ್ಪದ ಡೀಟೇಲ್ಸ್ ಕೂಡ ಇರುತ್ತವೆ.
ಸಾಮಾನ್ಯವಾಗಿ ನಟರಾಜನಿಗೆ ದಕ್ಷಿಣಾಮೂರ್ತಿಗೆ ಅಸಮ ಕರ್ಣಪತ್ರಗಳಿರ್ತವೆ. ಅಂದರೆ ಎಡಗಳಿವಿಗೆ ಶಂಖವಲಯ ಇದ್ದರೆ ಒಂದು ಪಟ್ಟಿಯಂತೆ ಬಂದಿರತಕ್ಕಂಥ ರಿಂಗ್, ಹಾಗಿದ್ದರೆ ಬಲಗಿವಿಯಲ್ಲಿ ಮಕರಕುಂಡಲ ಇರುತ್ತೆ. ಇದು ದಕ್ಷಿಣಾಮೂರ್ತಿಗೂ ಇರುವಂಥದ್ದು. ಆಮೇಲೆ ಜಟಾಮುಕುಟ ಇರುತ್ತೆ. ಆ ಜಟಾಮುಕುಟದಲ್ಲಿ ದತ್ತೂರ ಪುಷ್ಪ, ಶಿವನಿಗೆ ಬಹಳ ಪ್ರಿಯವಾದಂಥ ಪುಷ್ಪಗಳಲ್ಲಿ ಒಂದು. ಬೇರೆಯವರೆಲ್ಲ ಬಿಟ್ಟಿದ್ದು ಶಿವ ತಾನು ಪ್ರಶಸ್ತ ಅಂತ ಹೇಳ್ತಾನೆ. ಅದಕ್ಕೆ ಸದ್ಗತಿ ಹೇಗೆ, ತನ್ನ ಒಂದು ಸ್ವೀಕೃತಿ ಇಲ್ಲದೆ ಬರೋಲ್ಲ. ಹಾಗಾಗಿ ದತ್ತೂರಿ ಹೂವು, ಉಮ್ಮತ್ತಿ ಹೂವು ಅಂತ ಕರೀತಾರೆ. ಅಂಥದ್ದಕ್ಕೂ ಸ್ವಾಗತ ಕೊಡ್ತೀನಿ ಎನ್ನುವಂಥ ನಿರ್ಮಮ ಆತ. ಜೊತೆಗೆ ಈ ದತ್ತೂರ ಅದು ಒಂದು ರೀತಿಯಾಗಿ ದತ್ತೂರದ ರಸ ಮದವನ್ನು ಬರೆಸುತ್ತೆ, ಇಂಟಾಕ್ಸಿಕೇಷನ್ ತರಿಸುತ್ತೆ. ಹಾಗಾಗಿ ಬ್ರಹ್ಮಾನಂದ ಸುಲಭವಾಗಿ ಪಡಿಬೇಕು ಅನ್ನೋರಿಗೆ ಅದು ಆಗುತ್ತೆ. ಕನಕ ಪುಷ್ಪ, ದತ್ತೂರ ಪುಷ್ಪ ಅಂತೆಲ್ಲ ಹೇಳ್ತಾರೆ ಅದು. ಆಮೇಲಿಂದ ಕಪಾಲ, ಸರ್ಪ, ಚಂದ್ರಲೇಖೆ. ದತ್ತೂರ ಮತ್ತು ಸರ್ಪಗಳನ್ನು ಬಲಗಡೆಗೆ, ಚಂದ್ರಲೇಖೆ ಮತ್ತು ಕಪಾಲವನ್ನು ಎಡಗಡೆಗೆ, ಮಧ್ಯದಲ್ಲಿ ಗಂಗೆ, ಹೀಗೆ ಐದನ್ನು ದಕ್ಷಿಣಾಮೂರ್ತಿ ಅಲಂಕಾರವಾಗಿ ಇಟ್ಕೊಂಡಿರೋದು ಉಂಟು. ಅದಲ್ಲದೆ ಈ ದಕ್ಷಿಣಾಮೂರ್ತಿಯ ಕೈನಲ್ಲಿರತಕ್ಕಂಥ ಆಯುಧಗಳು ತುಂಬ ತುಂಬ ಕಡಿಮೆ. ವೀಣಾ ದಕ್ಷಿಣಾಮೂರ್ತಿಯಲ್ಲಿ ವೀಣೆ ಇರುತ್ತೆ. ಸಾಮಾನ್ಯವಾಗಿ ಚಿನ್ಮುದ್ರೆ ಇರಲೇಬೇಕಾದದ್ದು, ಪುಸ್ತಕ ಚಿನ್ಮುದ್ರೆ ಇರುತ್ತೆ. ಮೇಲಿನ ಎರಡು ಕೈಗಳಲ್ಲಿ ಪುಸ್ತಕ ಎರಡೇ ಹಾಳೆ ಇರತಕ್ಕಂಥ ಪುಸ್ತಕ, ಅದಕ್ಕೆ ಟೂ ಲೀವ್ಸ್ ಬುಕ್. ಪರವಿದ್ಯ, ಅಪರವಿದ್ಯ, ಈ ಎರಡು ವಿದ್ಯೆಗಳು ಅಂದರೆ ಎಲ್ಲ ಬಗೆಯಾದ ಬ್ರಹ್ಮ ಪ್ರತಿಪಾದಕೇತರವಾದಂಥ ಜಗತ್ ಪ್ರತಿಪಾದಕವಾದ ವಿದ್ಯೆಗಳು, ಮತ್ತು ಇನ್ನೊಂದು ಬ್ರಹ್ಮ ಪ್ರತಿಪಾದಕವಾದ ವಿದ್ಯೆ. ಪರಾಪರ ವಿದ್ಯೆಗಳು ಎರಡಕ್ಕೂ ತಾನು ಒಡೆಯ ಅಂತ ತೋರಿಸೋದಕ್ಕೆ ಎರಡೇ ಹಾಳೆಗಳ ಪುಸ್ತಕ ಇಟ್ಕೊಂಡಿರೋದು ಅಂತ. ಮತ್ತು ಬಲಗೈಯಲ್ಲಿ ಚಿನ್ಮುದ್ರೆ ಅಂತ. ಮೇಲಿನ ಎರಡು ಕೈಗಳಲ್ಲಿ ಡಮರುಗ ಇಡುವುದುಂಟು, ನಾದದ ಸಂಕೇತವಾಗಿ ವೀಣೆಯನ್ನು ಕೂಡ ಇಡುವುದುಂಟು. ಅದಕ್ಕಾಗಿಯೇ ಅಗ್ನಿಯನ್ನು ಇಡುವುದುಂಟು, ಜ್ಞಾನದ ಪ್ರಖರತೆಯನ್ನು ತೋರಿಸುವುದಕ್ಕೋಸ್ಕರ. ಅಕ್ಷಮಾಲೆಯನ್ನು ಇಡುವುದುಂಟು. ಅಕ್ಷಮಾಲೆ ಹಲವು ಸಂಕೇತಗಳಿಗಾಗುತ್ತೆ. ವರ್ಣ ಸಮನ್ವಯ ಅಂದರೆ ಎಲ್ಲ ಅಕ್ಷರಗಳನ್ನು ಕೂಡಿಸುವಂಥದ್ದಕ್ಕೆ ಅಂತ ಕೂಡ ಉಂಟು. ಮತ್ತು ಸೃಷ್ಟಿಗಳ ಸಮಾಹಾರ, ಅನೇಕ ಸೃಷ್ಟಿಯ ಸಮಾಹಾರ, ಈ ಥರದ್ದೆಲ್ಲ ಅರ್ಥ ಉಂಟು. ಮತ್ತು ಇನ್ನೊಂದು ಕೈಯಲ್ಲಿ ಜಿಂಕೆ, ಮೃಗವನ್ನು ಹಿಡಿದಿರೋದು ಉಂಟು, ಅಂದರೆ ಚಾಂಚಲ್ಯವನ್ನು ದಿಗ್ಬಂಧನ ಮಾಡಿ ಹಿಡಿದಿದ್ದಾನೆ ಎನ್ನುವಂಥದ್ದು. ಹೀಗೆ ಹಲವು ವಿಧವಾದಂತಹ ಪರಿಕರಗಳು ಕೆಲವೊಮ್ಮೆ ಕಾಣಸಿಗುವುದುಂಟು. ಮತ್ತು ಕೆಲವೊಮ್ಮೆ ಸುಧಾ ಕಲಶ, ಅಮೃತ ಕಲಶವನ್ನು ಹಿಡಿದಿರುವುದು. ವಿಶೇಷವಾಗಿ ಅದನ್ನು ಯಾವುದು ನಾವು ಸಾಂಬ ದಕ್ಷಿಣಾಮೂರ್ತಿ ಅಂತೀವಿ, ಅಲ್ಲಿ ಸುಧಾ ಕಲಶವನ್ನು ಮತ್ತು ನೀಲೋತ್ಪಲ ಕನ್ನೈದಿಲೆಯನ್ನು ಹಿಡ್ಕೊಂಡಿರುವಂಥದ್ದು ಅಂತ ಹಾಗೆಯೂ ಕೂಡ ಉಂಟು. ಅದು ಸ್ವಲ್ಪ ವಿರಳವಾಗಿರುವಂಥದ್ದು. ಹಾಗೆ ಹುಟ್ಟಿರುವುದು ಗಜಾಜಿನ ಅಂದರೆ ಆನೆಯ ಚರ್ಮ ಅಥವಾ ಶಾರ್ದೂಲ ಚರ್ಮ. ಆಸನ ಮಾತ್ರ ಶಾರ್ದೂಲ ಚರ್ಮ. ಸಾಮಾನ್ಯವಾಗಿ ಸನ್ಯಾಸಿಗಳು ಹುಲಿ ಚರ್ಮದ ಮೇಲೆ ಕುಳಿತುಕೊಳ್ಬೇಕು ಅಂತ, ಹುಲಿ ಅಥವಾ ಸಿಂಹ ಅದನ್ನು ಮೆಟ್ಟಿ ನಿಂತವರು, ಹಿಂಸೆಯನ್ನು ಮೆಟ್ಟಿ ನಿಂತವರು, ಹಿಂಸಾತೀತರಾದಂಥವರು ಅನ್ನುವ ಅರ್ಥದಲ್ಲಿ, ಮತ್ತು ವೈರಾಗ್ಯಕ್ಕೆ ಆ ರೀತಿಯಾದ ಆಸನ ಅಂತ ಹೀಗೆಲ್ಲ ಬರುತ್ತೆ ತಂತ್ರಗ್ರಂಥಗಳಲ್ಲಿ ಅವುಗಳ ಮೇಲೆ. ಹಾಗೆ ಬಣ್ಣವನ್ನು ಉದಾಹರಣೆಗೆ ಈ ಲಕುಟಿ ದಕ್ಷಿಣಾಮೂರ್ತಿಯನ್ನು ಸ್ವರ್ಣವರ್ಣ ಅಂತ ಕರೆಯುವುದುಂಟು. ಮಿಕ್ಕೆಲ್ಲ ದಕ್ಷಿಣಾಮೂರ್ತಿಗಳನ್ನು ಶುದ್ಧ ಸ್ಫಟಿಕ ಸಂಕಾಶ, ಸುಧಾಫೇನ ಸಮಪ್ರಭ ಅಂದರೆ ಅಮೃತದ ನೊರೆಯ ಆಗಿರುವವನು, ಸ್ಫಟಿಕದ ಹಾಗೆ ಪಾರದರ್ಶಕನಾಗಿರ್ತಕ್ಕಂಥವನು, ಮತ್ತರ್ಗ ಕುಂದ ಅಂದರೆ ಮಲ್ಲಿಗೆ ಹೂವಿನ ಬಣ್ಣದಲ್ಲಿರ್ತಕ್ಕಂಥವನು, ಹೀಗೆ ಬಿಳಿಯ ಬಣ್ಣ ಶುದ್ಧವಾದಂತಹ ಧವಲವರ್ಣ ಅನ್ನುವುದು ಮತ್ತೆ ಮತ್ತೆ ದಕ್ಷಿಣಾಮೂರ್ತಿಗೆ ಕಂಡುಬರುವಂಥ ಒಂದು ಲಕ್ಷಣ. ಅದಲ್ಲದೆ ದಕ್ಷಿಣಾಮೂರ್ತಿಗೆ ಪಂಚ ಮುದ್ರೆಗಳು ಇರುತ್ತವೆ ಅಂತ. ಮುದ್ರಾ ಅಂದರೆ ಇಲ್ಲಿ ಲಾಂಛನ ಅಂತ. ಅದು ಯಾವುದು? ಮಣಿ, ಅದು ಶಿರೋಮಣಿ, ಕುಂಡಲ, ಕಂಠಿಕ ಮತ್ತು ರುಚಕ, ಮೇಖಲ. ಇದು ಶಿರೋಮಣಿ ಅಂದರೆ ತಲೆಯ ಮೇಲಿರತಕ್ಕಂಥ ಮಣಿ, ಅದು ಚಂದ್ರನೇ ಆಗುವುದು. ಮತ್ತು ಕಂಠಿಕ, ಸರ್ಪಕಂಠಿಕೆಯೂ ಆಗಿರಬಹುದು ಅಥವಾ ಬೇರೆ ರತ್ನಕಂಠಿಕೆಯೂ ಆಗಿರಬಹುದು ಅದು. ಮತ್ತು ರುಚಕ ಅಂತಂದರೆ ಪಾದಾಂಗದ ಮತ್ತು ಕಂಕಣ ಎರಡೂ ಸೇರಿಕೊಳ್ಳುತ್ತೆ. ಕೈಯ ಕಂಕಣ, ಕಾಲಿನ ಒಂದು ನೂಪುರ, ಇದೆರಡನ್ನೂ ಸೇರಿ ರುಚಕ ಅಂತ ಹೇಳೋದುಂಟು. ಮತ್ತು ಮೇಖಲ, ಮೇಖಲ ಅಂತಂದರೆ ಸೊಂಟಕ್ಕೆ ಸುತ್ತಿಕೊಂಡಂಥದ್ದು, ಅದು ಬ್ರಹ್ಮಚರ್ಯವನ್ನು ಸಂಕೇತಿಸ್ತಕ್ಕಂಥದ್ದು ಅನ್ನುವ ಅರ್ಥ. ಆಮೇಲಿಂದ ಕುಂಡಲ, ಮೊದಲೇ ನಾನು ಹೇಳಿದ್ದೀನಲ್ಲ, ಆ ಎರಡು ರೀತಿಯಾದ ಕುಂಡಲಗಳು, ಒಂದು ಶಂಖವಲಯ ಕುಂಡಲ, ಮತ್ತೊಂದು ಮಕರ ಕುಂಡಲ ಅಂತ. ಇವು ದಕ್ಷಿಣಾಮೂರ್ತಿಯ ಪಂಚ ಮುದ್ರೆಗಳು ಅಂತ. ಅವುಗಳ ತತ್ವ ಏನು ಅಂತಂದರೆ ವೀರ್ಯ, ಕ್ಷಾಂತಿ, ದಾನ, ಶೀಲ, ಜ್ಞಾನ ಅಂತ. ವೀರ್ಯ ಅಂತಂದರೆ ದಾರ್ಢ್ಯ, ಶಕ್ತಿ. ಕ್ಷಾಂತಿ ಅಂತಂದರೆ ಕ್ಷಮತ್ವ, ತಾಳ್ಮೆ.
ದಾನ ಔದಾರ್ಯಕ್ಕೆ ಸಂಬಂಧಪಟ್ಟಿದ್ದು, ಶೀಲ ಸಮಗ್ರವಾದ ನಡವಳಿಕೆಗೆ ಸಂಬಂಧಪಟ್ಟಿದ್ದು. ಇವೆಲ್ಲಕ್ಕೂ ಮೂಲಭೂತವಾದದ್ದು ಜ್ಞಾನ ಅಂತ. ಒಂದು ಆಶ್ಚರ್ಯ ಏನೆಂದರೆ, ಈ ಪಂಚಪಾರಮಿತ ಅಂತ ಬೌದ್ಧ ಗ್ರಂಥಗಳಲ್ಲಿ ಬರುತ್ತೆ. ಆ ಪಂಚಪಾರಮಿತಗಳು ವೀರ್ಯ, ಶಾಂತಿ, ಶೀಲ, ದಾನ, ಜ್ಞಾನ, ಇವು ಅದೇ ಆಗಿರುವಂಥದ್ದು. ಹೀಗಾಗಿ ಕೆಲವು ವಿದ್ವಾಂಸರು ಬೌದ್ಧರಲ್ಲಿ ಕೂಡ ಈ ತತ್ವ ಇದ್ದದ್ದೇನೆ, ಅದು ಬಂತು ಇತ್ತ ಕಡೆಗೆ ಅಂತ. ಅರೆ, ವಸ್ತುತಃ ಬೌದ್ಧರಿಗೆ ಇಲ್ಲಿಂದಲೇ ಹೋದದ್ದು. ಬೌದ್ಧವಾದರೂ ಸನಾತನ ಧರ್ಮಕ್ಕಿಂತ ಭಿನ್ನವಾದದ್ದಲ್ಲ, ಅದನ್ನು ನಾನು ಶಾಂಕರಾದ್ವೈತದ ಒಂದು ಪ್ರಭೇದ ಅಂತಲೇ ಭಾವಿಸ್ತೀನಿ. ಹಾಗಾಗಿ ಔಪನಿಷದ ದರ್ಶನವೇ ಹೌದು ಬೌದ್ಧ, ಅದರೊಳಗೆ ಸಂದೇಹವಿಲ್ಲ. ಈ ನಮ್ಮ ಉಪನಿಷತ್ ಪರಂಪರೆಯ ವಾರಸುದಾರರಲ್ಲಿ ಬುದ್ಧನು ಒಬ್ಬ, ಶಂಕರ, ರಮಣ ಇವರೆಲ್ಲ ಅದೇ ಸಾಲಿನಲ್ಲಿ ಬರುವಂಥವರು ಅಂತ ನನ್ನ ವಿಶ್ವಾಸ. ಹೀಗಾಗಿ ಈ ಪ್ರಜ್ಞಾಪಾರಮಿತ, ದಾನಪಾರಮಿತ, ಜ್ಞಾನಪಾರಮಿತ, ಕ್ಷಾಂತಿಪಾರಮಿತ, ಶೀಲಪಾರಮಿತ ಅನ್ನುವಂಥ ಈ ಪಂಚಪಾರಮಿತಗಳನ್ನು ಕೂಡ ಆತ ತೋರಿಸ್ತಾ ಇದ್ದಾನೆ ಅಂತ. ಬುದ್ಧನಿಗೆ ಅಮರಕೋಶದಲ್ಲಿ ಅದ್ವಯವಾದಿ ಅಂತಲೇ ಕರೀತಾರೆ. ಅದ್ವಯವಾದಿ ಅನ್ನೋದು ಅದ್ವೈತವಾದಿ ಅಲ್ಲದೆ ಇನ್ನೇನು. ಮತ್ತು ದಕ್ಷಿಣಾಮೂರ್ತಿಯ ಒಂದು ಬಹಳ ವಿಶೇಷ ಅಂದರೆ, ಯೌವನದಲ್ಲಿರತಕ್ಕಂಥ ಆತ ಚಿಕ್ಕ ವಯಸ್ಸಿನವನು, ಅಂದರೆ ಯೌವನೋದಯದಲ್ಲಿ ಇರುವಂಥವನು, ಆದರೆ ಈ ಶಿಷ್ಯರೆಲ್ಲ ವೃದ್ಧರು ಅಂತ. ಪ್ರಸಿದ್ಧವಾದದ್ದು ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಆತನ ಮೌನ ವ್ಯಾಖ್ಯಾನ ಒಂದು. ಆದರೆ ಮತ್ತೆ ಇವನು ವೃದ್ಧ ಶಿಷ್ಯ, ಗುರುರು ಯುವ, ಗುರು ಯುವಕ, ವೃದ್ಧರು ಶಿಷ್ಯರು. ಈ ಶಿಷ್ಯರು ಯಾರು, ಎಷ್ಟು ಜನ? ಮತ್ತೆ ಅಲ್ಲಿ ಸ್ವಲ್ಪ ತಗಾದಿಗಳು ಉಂಟು. ಎಡಗಡೆ ನಾರದ, ಎಡಗಡೆ ಭರದ್ವಾಜ, ಸನಕ, ಪುಲಸ್ತ್ಯ, ಬಲಗಡೆ ನಾರದ, ಜಮದಗ್ನಿ, ವಸಿಷ್ಠ ಹೀಗು ಅಂತ. ಇನ್ನು ಕೆಲವರು ಇವರ ಜೊತೆಗೆ ಅಂಗಿರಸ, ಪುಲಸ್ತ್ಯ, ಅತ್ರಿ, ಗೌತಮ, ವಿಶ್ವಾಮಿತ್ರರು ಸೇರಿಕೊಳ್ತಾರೆ ಅಂತ. ಒಟ್ಟಲ್ಲಿ 4-6 or 10 ಜನ ಸಾಮಾನ್ಯವಾಗಿ ಋಷಿಗಳು ಸುತ್ತುವರೆದು ಇರುವುದು ಅಂತ. ಈತ ವಟವೃಕ್ಷದ ಕೆಳಗೆ ಹಿಮಾಲಯದ ಪರ್ವತದಲ್ಲಿ, ಹೇಳಿದ್ರಲ್ಲ ರಾಮಸ್ವಾಮಿಯವರು, ಪರ್ವತದ ಶಿಖರದಲ್ಲಿ ಒಂದು ಕಡೆ ದಕ್ಷಿಣಾಭಿಮುಖನಾಗಿ ಒಂದು ಹಿಮಾಲಯದ ಬಂಡೆಗಲ್ಲಿನ ಮೇಲೆ ವಟವೃಕ್ಷದ ಛಾಯೆಯಲ್ಲಿ ಕೂತ್ಕೊಂಡಿರ್ತಾನೆ ಅಂತ. ಮತ್ತು ಕಾಲಿನ ಕೆಳಗೆ ಅಪಸ್ಮಾರಾಸುರ ಇರ್ತಾನೆ, ಬಲಗಾಲಿನ ಕೆಳಗೆ. ಅದು ವೀರಾಸನ ಅಂದೆ. ವೀರಾಸನದಲ್ಲಿ ಬಲಗಾಲಿನ ಕೆಳಗೆ ಡೋಲಾಯಮಾನವಾಗಿರುತ್ತಲ್ಲ, ಹಾಗಿದ್ದಾಗ ಅದರ ಕೆಳಗೆ ಅಪಸ್ಮಾರಾಸುರ ಇರ್ತಾನೆ, ಅವನನ್ನು ಮೆಟ್ಟಿರ್ತಾನೆ. ಅಪಸ್ಮಾರ ಅಂತಂದರೆ ಅದು ಒಂದು ರೀತಿಯಾದಂಥ ಮೆಂಟಲ್ ರಿಟಾರ್ಡೇಷನ್, ಇನ್ನೇನೂ ಅಲ್ಲ. ಮುಂದು ಮತಿಮಾಂದ್ಯ, ಬುದ್ಧಿ ಪ್ರಕೋಪ, ಅದನ್ನು ಮೆಟ್ಟಿ ನಿಲ್ಲಿಸ್ತಕ್ಕಂಥವನು ಅಪಸ್ಮಾರಾಸುರನನ್ನು, ತುಳಿದಂಥವನು ಶಿವ ಅಂತ ಆ ಮೂರ್ತಿಯಲ್ಲಿ ಈ ಎಲ್ಲ ಅಂಶಗಳನ್ನು ತುಂಬ ಸೊಗಸಾಗಿ ತೋರಿಸಿದ್ದಾರೆ. ವಟವೃಕ್ಷ ಅನಾದಿಯಾದ ಈ ವಿಶ್ವಕ್ಕೆ ಸಂಕೇತ, ವಿಶ್ವವೃಕ್ಷವೇ ಹೌದು. ವಟಾಶ್ವತ್ಥಗಳಿಗೆ ಅಂಥ ಭೇದ ಕಾಣಿಸೋದಿಲ್ಲ. ನಮ್ಮಲ್ಲಿ ಅಶ್ವತ್ಥಕ್ಕೆ ಹಾಕಿರುವ ಒಂದು ಲಕ್ಷಣಗಳನ್ನೆಲ್ಲ ನೋಡಿದರೆ ಅದು ವಟವೇ ಅಂತ ಅನಿಸುತ್ತೆ. ಮತ್ತು ಆ ವಟವೃಕ್ಷ ಮೇಲೆ ಬೀಳಲು, ಹೀಗಾಗಿ ತಲೆಯ ಮೇಗಡೆ ಬೇರು, ಕೆಳಗೆ ಕೊಂಬೆಲೆ ಚಿಗುರು ಅಂತ DVG ಅವರು ಹೇಳಿದಂತೆ, ಈ ಜಗದ್ವೃಕ್ಷ ಊರ್ಧ್ವಮೂಲ, ಅಧಃಶಾಖ, ಅವಾಕ್ಷಾಖ ಅಂತಲೂ ಉಪನಿಷತ್ತಲ್ಲಿ ಬರುತ್ತಲ್ಲ, ಹಾಗೆ ಇರುವ ಈ ವಿಶ್ವವೃಕ್ಷ, ಅದರ ಬುಡದಲ್ಲಿ ದಕ್ಷಿಣಾಮೂರ್ತಿ ಕೂತಿದ್ದಾನೆ. ಯಾರಿಗೆ ಮರದ ಮೇಲೆ ಕಣ್ಣಿದೆ ಅವರಿಗೆ ಈತನ ಮೇಲೆ ಗಮನ ಬರೋಲ್ಲ ಅಂತ. ಯಾರು ವಿಶ್ವದ ಸೃಷ್ಟಿ ವೈಚಿತ್ರ್ಯಗಳಿಗೆ ಮಾರು ಹೋಗಿದ್ದಾರೆ ಅವರಿಗೆ ವಿಶ್ವಾಂತರ್ಗತವಾದ ರಹಸ್ಯದ ಕಡೆಗೆ ಗಮನ ಹೋಗೋದಿಲ್ಲ. ಅವರು ಮದುವೆಯ ಮೆರವಣಿಗೆಯ ವೈಭವದಲ್ಲಿ ಗಂಡು ಹೆಣ್ಣನ್ನೇ ಮರೆತುಬಿಟ್ಟು ಬಂದುಬಿಡ್ತಾರೆ ಎನ್ನುವಂಥದ್ದು ಎಷ್ಟೋ ಬಾರಿ ಆಗುತ್ತೆ. ಆ ವಿಡಿಯೋಗ್ರಾಫರ್ಗಳು ಅವರುಗಳ ಕೋಲಾಹಲದ ಮಧ್ಯದಲ್ಲಿ ನಮಗೆ ಕಾಣುವಂಥದ್ದೇ ಇಲ್ಲ. ಆ ಒಂದು ಪಾರ್ಟಿಯ ಕೋಲಾಹಲದಲ್ಲಿ ಅವರ ಸೀರೆ ಒಡವೆ, ಸೀರೆ ಒಡವೆನೇ ಈ ಗಂಡಸರ ಬ್ಯೂಟಿ ಪಾರ್ಲರ್ಗಳು ಜಾಸ್ತಿ ಆಗಿರೋದ್ರಿಂದ ಸೂಟು ಬೂಟುಗಳ ವೈಭವದಲ್ಲಿ ಎಲ್ಲ ಕೇಳಿ ಹೋಗುತ್ತೆ. ಮತ್ತು ಆ ಆಯುಧಗಳಲ್ಲಿ ಪರಶುವನ್ನು ಕೂಡ ಸೇರಿಸ್ಕೊಳ್ಳೋದುಂಟು, ಪರಶು ಮತ್ತು ಅಂಕುಶ ಕೂಡ ಕೆಲವೊಮ್ಮೆ ಸೇರೋದುಂಟು. ಪರಶು ಕೊಡಲಿ ಮೋಹಲತೆಯನ್ನು ಕತ್ತರಿಸೋದಕ್ಕೆ ಅಂತ. ಶಂಕರರ ಹೆಸರಿನಲ್ಲಿ ಪ್ರಖ್ಯಾತವಾದ ಚರ್ಪಟ ಪಂಜರಿಕಾ ಸ್ತೋತ್ರ ಮೋಹ ಮುದ್ಗರ ಅಂತ ಅದಕ್ಕೆ ಇನ್ನೊಂದು ಹೆಸರು. ಮೋಹ ಅನ್ನುವ ಬಳ್ಳಿಗೆ ಮುದ್ಗರ ಅಂದರೆ ಕೈ ಕೊಡಲಿ ಇದ್ದಂತೆ, ಕುಡುಗೋಲು ಇದ್ದಂತೆ ಅಂತ. ಹಾಗೆ ಮೋಹವಲ್ಲಿಯನ್ನು ಕತ್ತರಿಸುವುದಕ್ಕಿರುವಂಥ ಪರಶು ಕೊಡಲಿ ಅಂತ. ಹೀಗೆ ಅನೇಕ ಆಯುಧಗಳನ್ನು, ಪರಿಕರಗಳನ್ನು ಹಿಡಿದಂತಹ ದಕ್ಷಿಣಾಮೂರ್ತಿಯ ಬಹುವಿಧವಾದ ಕಲ್ಪನೆ. ಯಾಕೆ ಇಷ್ಟೆಲ್ಲ ಮಾಡಿದ್ರು, ಇವ್ರಿಗೇನು ಬೇರೆ ಕೆಲಸ ಇರಲಿಲ್ವಾ ಅಂದರೆ,
ಅಮೂರ್ತವಾದ ಜ್ಞಾನಕ್ಕೆ ಒಂದು ಮೂರ್ತ ರೂಪ ಕೊಟ್ಟ ಮೇಲೆ ಮತ್ತೆ ಅಲ್ಲಿ ಪರ್ಸನಲ್ ಪ್ರಿಫರೆನ್ಸಸ್ ಬೆಳೀತಾ ಹೋಗುತ್ತೆ. ಅವರವರ ಇಷ್ಟಿಷ್ಟವಾದಂಥ ರೂಪದಲ್ಲಿ ಅವರವರ ಜ್ಞಾನವನ್ನು ಒಬ್ಬ ಸಂಗೀತದ ಮೂಲಕ, ಮತ್ತೊಬ್ಬ ವರ್ಣ ಸಮನ್ವಯದ ಮೂಲಕವಾಗಿ, ಮತ್ತೊಬ್ಬ ಪರಾಪರ ವಿದ್ಯೆಗಳ ಮೂಲಕ ಹೀಗೆ ಹೋಗ್ತಾ ನೋಡಬಹುದು ಅನ್ನೋದಕ್ಕೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಮುಖ್ಯವಾಗಿ ಆ ಚಿನ್ಮುದ್ರೆ ನನಗೆ ಬಹಳ ಆಕರ್ಷಕ ಕಾಣಿಸಿದ್ದು. ಯಾಕೆ ಮೌನ ವ್ಯಾಖ್ಯಾನ, ಇದನ್ನು ವ್ಯಾಖ್ಯಾನ ಮುದ್ರೆ ಅಂತಲೂ ಕರೀತಾರೆ. ಮುದ್ರಾ ಅನ್ನುವ ಶಬ್ದ ತಂತ್ರ ಗ್ರಂಥಗಳಲ್ಲಿ ಬಂದರೆ ಅದಕ್ಕೆ ನಾಟ್ಯ ಗ್ರಂಥಗಳಲ್ಲಿ ಹಸ್ತ ಅನ್ನುವ ಶಬ್ದ ಬಳಕೆ ಆಗುತ್ತೆ. ತುಂಬ ಜನ ನಾಟ್ಯಶಾಸ್ತ್ರದ ಮುದ್ರೆಗಳು ಅಂತಾರೆ, ತಪ್ಪಿಲ್ಲವಾದರೂ ಅದಕ್ಕೆ ಬಳಸುವ ಶಬ್ದ ಬೇರೆ, ಅದನ್ನು ಹಸ್ತ ಅಂತ ಕರೀತಾರೆ. ಮುದ್ರೆಗಳು ಬೇರೆ ಬೇರೆ ಹೆಸರಲ್ಲಿರುತ್ತವೆ, ಹಸ್ತಗಳು ಬೇರೆ ಬೇರೆ ಹೆಸರಲ್ಲಿರುತ್ತವೆ, ಆದರೆ ಅವುಗಳ ಆಕೃತಿ ಒಂದೇ, ಕೆಲವೊಮ್ಮೆ ವಿನಿಯೋಗವೂ ಒಂದೇ, ಕೆಲವೊಮ್ಮೆ ಅರ್ಥವೂ ಒಂದೇ, ಆದರೆ ಬಹುಬಾರಿ ವ್ಯತ್ಯಾಸವಾಗುತ್ತೆ. ಇದನ್ನು ನಾಟ್ಯಶಾಸ್ತ್ರೀಯವಾಗಿ ಹಂಸಾಸ್ಯ ಹಸ್ತ ಅಂತ ಕರೀತಾರೆ. ಇದನ್ನು ಚಿನ್ಮುದ್ರಾ ಅಂತ ಅಥವಾ ವ್ಯಾಖ್ಯಾನ ಮುದ್ರಾ ಅಂತ ಕರೀತಾರೆ. ಎಲ್ಲರೂ ಕೂಡ ಹಾಗೆಯೇ ಇಟ್ಟುಕೊಂಡಿರುವಂಥದ್ದು ಈ ತ್ರಿಪತಾಕ ಮುದ್ರ, ಹಂಸಾಸ್ಯ ಮುದ್ರ, ಇವೆರಡನ್ನು ಇಟ್ಟುಕೊಂಡು ಹೀಗೆ ತ್ರಿಪತಾಕ ಹಸ್ತವನ್ನು, ಹಂಸಾಸ್ಯವನ್ನು ಇಟ್ಟು ಅಥವಾ ಪತಾಕವನ್ನು ಇಟ್ಟು ಅದನ್ನು ಉಪದೇಶ ಮುದ್ರೆಯಾಗಿ ತೋರಿಸುವುದುಂಟು. ದಕ್ಷಿಣಾಮೂರ್ತಿಯಲ್ಲಿ ಚಿನ್ಮುದ್ರೆ ಮಾತ್ರ. ಇದನ್ನು ತಂತ್ರಗ್ರಂಥಗಳು ಬಗೆ ಬಗೆಯಾಗಿ ಹೇಳುತ್ತವೆ. ಈ ಅಂಗುಷ್ಟ ಮತ್ತು ತರ್ಜನಿ ಇವೆರಡೂ ಸೇರಿದಾಗ ಅದು ಇದು ಬ್ರಹ್ಮ, ಇದು ಜೀವ, ಈ ಜೀವ ಬ್ರಹ್ಮದ ಐಕ್ಯವನ್ನು ಹೇಳ್ತಾ ಇದೆ ಅಂತ ಮೊದಲನೇ ಅರ್ಥ. ಅಂದರೆ ಉಪದೇಶ ಮಾಡದೆಯೇ ಮೌನದಿಂದಲೇ ಹೇಳುವುದು ಜೀವ ಬ್ರಹ್ಮ ಐಕ್ಯ. ಯಾವಾಗ ಜೀವ ಬ್ರಹ್ಮದ ಐಕ್ಯ ಸಾಧಿತವಾಗುತ್ತೆ, ಜೀವಕ್ಕೂ ಬ್ರಹ್ಮಕ್ಕೂ ಎಲ್ಲಿ ವ್ಯತ್ಯಾಸ ಬರುತ್ತೆ, ಔಪಾಧಿಕವಾದ ವ್ಯತ್ಯಾಸ ಇದೆ, ನಿರುಪಾಧಿಕವಾಗಿ ನೋಡಿದರೆ ವ್ಯತ್ಯಾಸ ಇಲ್ಲ. ಅಂದರೆ ಲಕ್ಷಣಾವೃತ್ತಿಯಿಂದ ತತ್ವಮಸಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು, ಅಭಿದಾವೃತ್ತಿಯಿಂದ ಅಲ್ಲ ಅಂತ. ಅಂದರೆ ಯಾರನ್ನೋ ಒಬ್ಬರನ್ನ ನಾವು ಕಾಶಿಯಲ್ಲಿ ನೋಡಿರ್ತೀವಿ, ಅವರು ಕಾಶಿಯ ನಗರಕ್ಕೆ ತಕ್ಕಂಥ ವೇಷಭೂಷಣದಲ್ಲಿದ್ದಾರೆ. ಮತ್ತೊಂದು ಸರ್ತಿ ನಾವು ಅವ್ರನ್ನ ಲಾಸ್ ವೇಗಾಸಲ್ಲಿ ನೋಡ್ತೀವಿ, ಲಾಸ್ ವೇಗಾಸಿಗೆ ತಕ್ಕಂಥ ವೇಷಭೂಷಣದಲ್ಲಿದ್ದಾರೆ. ಅಲ್ಲಿ ಮೆಕ್ಸಿಕನ್ ಡ್ರೆಸ್ ಮಾಡಿಕೊಂಡಿದ್ರೆ ಇಲ್ಲಿ ಒಬ್ಬ ಅಘೋರಿಯ ಡ್ರೆಸ್ ಮಾಡಿಕೊಂಡಿದ್ದಾರೆ. ಅವರೇ ದೇವದತ್ತನೇ ಮಾಡಿಕೊಂಡಿರೋದು. ಕಾಶಿಯಲ್ಲಿ ಅಘೋರಿ ತರವೋ, ಕಾಶಿಯಲ್ಲಿ ಒಬ್ಬ ಸನ್ಯಾಸಿ ತರೋ ಇದನ್ನು, ಲಾಸ್ ವೇಗಾಸ್ನಲ್ಲಿ ಒಬ್ಬ ಜೂಜುಕೋರನ ತರ ಇದ್ದಾನೆ. ಅವನಿಗೆ ಏನು ದೇವದತ್ತ ಮೈನಸ್ ಸನ್ಯಾಸಿ ವೇಷ, ದೇವದತ್ತ ಮೈನಸ್ ಲಾಸ್ ವೇಗಾಸ್ ವೇಷ, ಇದನ್ನು ತೆಗೆದು ಬಿಟ್ಟಿದ್ದನುವೆ ಸ್ವಯಂ ದೇವದತ್ತ ಅಂತೀವಿ. ಹೀಗಾಗಿ ಜಹಲ್ಲಕ್ಷಣ ಅಂತ ಒಂದಿಷ್ಟು ಬಿಟ್ಟು ಮಿಕ್ಕಿದ್ದನ್ನು ಉಳಿಸಿಕೊಂಡು ಮಾಡುವಂಥದ್ದು ಭಾಗವೃತ್ತಿ ಅಥವಾ ಜಹಲ್ಲಕ್ಷಣ ಅಂತ ಕರೀತಾರೆ. ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಯಾವುದನ್ನು ಜಹತ್ ಬಿಡ್ತಾ ಇರತಕ್ಕಂಥದ್ದು ಯಾವುದು ಅಂದರೆ ಈ ಉಪಾಧಿಗಳು ಯಾವುದಿವೆ, ದೇಶ ಕಾಲ ವಸ್ತು ಅನ್ನುವ ಮೂರು ಉಪಾಧಿಗಳನ್ನು ಬಿಟ್ಟಿದೆ, ಅಥವಾ ನಾಮ ರೂಪ ಮತ್ತು ದ್ರವ್ಯ ಅನ್ನುವಂಥದ್ದು ಈ ಮೂರು ಉಪಾಧಿಗಳನ್ನು ಬಿಟ್ಟಿದೆ. ಅಥವಾ ಕಾಲದೃಷ್ಟಿಯ ನೋಡಿದಾಗ ಭೂತ ಭವಿಷ್ಯತ್ ವರ್ತಮಾನ ಅನ್ನುವುದು ಆ ಕಾಲ. ದೇಶದೃಷ್ಟಿಯಿಂದ ನೋಡಿದರೆ ಮೂರು ಆಯಾಮಗಳಿದೆಯಲ್ಲ, ಉದ್ದ ಅಗಲ ಆಳ, ಆ ಆಯಾಮಗಳನ್ನು ಬಿಟ್ಟಿದ್ದು. ಮತ್ತು ಗುಣದೃಷ್ಟಿಯಿಂದ ನೋಡಿದರೆ ಸತ್ವರಜಸ್ಸು ತಮಸ್ಸು ಅನ್ನುವಂಥ ಉಪಾಧಿಯನ್ನು ಬಿಟ್ಟದ್ದು. ಹೀಗೆ ಈ ಎಲ್ಲ ಉಪಾಧಿಗಳನ್ನು ಕಳಚಿಕೊಂಡಾಗ ಜೀವವೇ ಬ್ರಹ್ಮವಾಗುತ್ತೆ ಅನ್ನುವ ಒಂದು ಸಂಕೇತ ಚಿನ್ಮುದ್ರೆಯಲ್ಲಿ ಕಾಣುವಂಥದ್ದು ಅಂತ ಉಂಟು. ಇರಲಿ, ಇದು ದಕ್ಷಿಣಾಮೂರ್ತಿಯ ಒಂದು ಮೂರ್ತಿ ಪ್ರಕಲ್ಪನೆಯ ಸ್ವರೂಪ, ಅದರ ಹಿಂದೆ ಇರತಕ್ಕಂಥ ಒಂದಿಷ್ಟು ತತ್ವ. ಶಂಕರರೇ ಈ ಸ್ತೋತ್ರವನ್ನು ಬರೆದರ ನಮಗೆ ಗೊತ್ತಿಲ್ಲ. ಶಂಕರರ ಹೆಸರಿನಲ್ಲಿ ಬೇಕಾದಷ್ಟು ಬಂದಿದೆ, ಕೆಲವರು ಹೌದು ಕೆಲವರು ಅಲ್ಲ ಅಂತಾರೆ, ಎರಡಕ್ಕೂ ಆಧಾರ ಕೊಡಬಹುದು. ಮತ್ತು ಇದಕ್ಕೆ ವಿಶೇಷವಾದ ವ್ಯಾಖ್ಯಾನವೂ ಉಂಟು, ಅದು ಶಂಕರರ ಸಾಕ್ಷಾತ್ ಶಿಷ್ಯರು ಅಂತ ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವ ಸುರೇಶ್ವರಾಚಾರ್ಯರ ಮಾನಸೋಲ್ಲಾಸ ಉಂಟು ವಾರ್ತಿಕ ವ್ಯಾಖ್ಯಾನ ರೂಪವಾಗಿ. ಮತ್ತು ಇನ್ನೊಂದು ತತ್ವಸುಧಾ ಅಂತ ಒಂದು ಉಂಟು, ನಾನು ಆ ವ್ಯಾಖ್ಯಾನವನ್ನು ನೋಡಿಲ್ಲ. ಮತ್ತು ಅದಲ್ಲದೆ ಅರ್ವಾಚೀನ ವಿದ್ವಾಂಸರು ಬೇಕಾದಷ್ಟು ಜನ ಮಾಡಿದ್ದಾರೆ, ಹೊಳೆನರಸೀಪುರದ ಸ್ವಾಮಿಗಳು ಮಾಡಿದ್ದಾರೆ, ಬೇರೆ ದೇಶ ಭಾಷೆಗಳಲ್ಲಿ ಶೃಂಗಕಿರಿ ಕವಿ ಲಕ್ಷ್ಮೀ ನರಸಿಂಹ ಶರ್ಮರು ಮಾಡಿದ್ದಾರೆ, ಮತ್ತು ಇವರು ಚಿನ್ಮಯಾನಂದರು ಮಾಡಿದ್ದಾರೆ. ಎಲ್ಲಕ್ಕೂ ಮಿಗಿಲಾಗಿ ನನ್ನ ಪರಮಗುರುಗಳು, ನನಗೆ ಗಣಿತ ಇಂಗ್ಲೀಷನ್ನು ಹೇಳಿದಂಥ ಗುರುಗಳು ಡಿ ಸುಬ್ರಹ್ಮಣ್ಯ ಅಂತ ಬಹಳ ಪ್ರಸಿದ್ಧರಾದ ಭೌತಶಾಸ್ತ್ರಜ್ಞರು ಹಾಗೂ ವೇದಾಂತ ಪಾಠ ಹೇಳ್ತಾ ಇದ್ದಂಥವರು. ಅವರು ಎರಡು ಸಂಪುಟಗಳಲ್ಲಿ ಹತ್ತತ್ರ 1500 ಪುಟಗಳಷ್ಟು ವಿಸ್ತಾರವಾದ ವ್ಯಾಖ್ಯಾನವನ್ನು ದಕ್ಷಿಣಾಮೂರ್ತಿ ಸ್ತೋತ್ರ 10 ಶ್ಲೋಕಗಳಿಗೆ ಬರೆದಿದ್ದಾರೆ. ಅಂದರೆ 1500 ಪುಟಗಳಷ್ಟು ವಿಸ್ತಾರವಾದ ಒಂದು ಅದು, ಅದನ್ನು ಒಂದು ಪ್ರಕರಣ ಗ್ರಂಥ ಅಂತ ಕರೀತಾರೆ. ಅದು ನಿಜವಾಗಿ ಪ್ರೌಢ ಗ್ರಂಥ, ಅದೇ ಪ್ರಕರಣ ಗ್ರಂಥ ಆದಮೇಲೆ ಪ್ರೌಢ ಗ್ರಂಥ ಏನು 1,00,000 ಪೇಜ್ ಇರಬೇಕು.
ಅಂದರೆ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಬೇಕಾದಷ್ಟು ಜನಕ್ಕೆ ತಮ್ಮ ವಿಚಾರಗಳನ್ನು ವಿಸ್ತರಿಸೋದಕ್ಕೆ, ವೇದಾಂತದಲ್ಲಿರುವ ಅನೇಕ ಪ್ರಮೇಯಗಳನ್ನು ಚರ್ಚಿಸೋದಕ್ಕೆ ದೊಡ್ಡ ಭೂಮಿಕೆಯಾಗಿ ಒದಗಿದೆ. ನಾನೇ ಹಿಂದೊಮ್ಮೆ 52 ದಿವಸ ದಕ್ಷಿಣಾಮೂರ್ತಿ ಸ್ತೋತ್ರದ ಬಗ್ಗೆ ವಿವರಣೆ ಕೊಟ್ಟಿದ್ದೆ, ಒಂದು ವರ್ಷದ 52 ಭಾನುವಾರಗಳು. ಹಾಗಾಗಿ ಇನ್ನು ಉಳಿದ ಒಂದು ಗಂಟೆಯಲ್ಲಿ ಎಷ್ಟು ಹೇಳೋದಕ್ಕೆ ಸಾಧ್ಯವಾದೀತೋ ಅಷ್ಟನ್ನು ಸಂಕ್ಷೇಪವಾಗಿ ಹೇಳೋದಕ್ಕೆ ನೋಡ್ತೀನಿ. ಇದು 10 ಶಾರ್ದೂಲ ವಿಕ್ರೀಡಿತ ಛಂದಸ್ಸಿನ ಶ್ಲೋಕಗಳು. ಒಂದೊಂದು ಸಾಲಿಗೆ 19 ಅಕ್ಷರ ಇರುವ ಗಂಭೀರವಾದಂತಹ ಭಾಷೆಯಲ್ಲಿ ಬಿಗಿಯಾದ ಬಂಧದಲ್ಲಿ ಇರುವಂಥವು. ಯಾಕೆ ತುಂಬ ವಿಸ್ತಾರವಾದಂಥ ವಿವರಣೆಯನ್ನೇ ಸುರೇಶ್ವರಾಚಾರ್ಯರು ಮಾಡಿದ್ದಾರೆ. ಆದರೆ ವಿದ್ವಾಂಸರು ಅಭಿಪ್ರಾಯ ಪಡುವಂತೆ ಅದು ಸುರೇಶ್ವರರದು ಅಲ್ಲ, ಇದು ಶಂಕರರದು ಅಲ್ಲ ಅಂತ. ಹಾಗಲ್ಲ, ಎರಡೂ ಅವರದೇ ಹೌದು ಅಂತನ್ನುವ ವಾದವೂ ಉಂಟು. ಗ್ರಂಥ ಯಾರು ಬರೆದರು ಅನ್ನುವುದು ಒಂದು ಮಟ್ಟಕ್ಕೆ ಮಾತ್ರ ಚರ್ಚನೀಯ, ಗ್ರಂಥದಲ್ಲಿ ಏನಿದೆ ಅದು ಇನ್ನೂ ಮುಖ್ಯ, ಅದರಿಂದ ನಮಗೇನು ಬರುತ್ತೆ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ನಾವು ಮೂರನೇ ಪಕ್ಷಕ್ಕೆ ಸೇರೋಣ. ಅದರಿಂದ ಯಾರು ಬೇರೆಯವರು ಯಾರೂ ಆಥರ್ಶಿಪ್ಪನ್ನು ಕ್ಲೈಮ್ ಮಾಡಿಲ್ಲ, ಹಾಗಾಗಿ ಶಂಕರಾಚಾರ್ಯರದು ಅಂತ ಒಪ್ಪಿಕೊಳ್ಳೋಣ, ಸುರೇಶ್ವರರದು ಮಾನಸೋಲ್ಲಾಸ ಅಂತ ಒಪ್ಪಿಕೊಳ್ಳೋಣ. ಮತ್ತೆ ಒಂದು ಪಕ್ಷ ಅವರದಲ್ಲ, ಎಲ್ಲಿಂದ ಏನು ಶಂಕದಿಂದಲೇ ಬಿದ್ದರೆ ನಾ ತೀರ್ಥ, ಹಾಗಾಗಿ ಗ್ರಾಹ್ಯವಾದದ್ದು ಅಂತ ನೋಡಿದಾಗ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯ ಎಸ್ ಸಾಕ್ಷಾತ್ಕೃತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇ ವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಅಂತ ಮೊದಲನೆಯ ಪದ್ಯ. ಬಹಳ ಸೊಗಸಾಗಿ ಇಲ್ಲಿ ವಿಶ್ವದ ಸ್ವರೂಪ, ಜಗತ್ ಸ್ವರೂಪದ ನಿರ್ವಚನ ಮಾಡುತ್ತೆ. ವೇದಾಂತ ಗ್ರಂಥಗಳು ಅನೇಕ ದಾರಿಗಳನ್ನು ಇಟ್ಟುಕೊಂಡು ಪ್ರಮೇಯ ನಿರೂಪಣೆ ಮಾಡುತ್ತವೆ. ಕೆಲವರು ಮೊದಲಿಗೆ ಜೀವಸ್ವರೂಪ ಹೇಳ್ತಾರೆ, ಮತ್ತು ಕೆಲವರು ಈಶ್ವರ ಸ್ವರೂಪ ಹೇಳ್ತಾರೆ, ಮತ್ತು ಕೆಲವರು ಬ್ರಹ್ಮಸ್ವರೂಪವನ್ನೇ ಹೇಳ್ತಾರೆ, ಮತ್ತು ಕೆಲವರು ಜಗತ್ ಸ್ವರೂಪ ಹೇಳ್ತಾರೆ, ಇನ್ನು ಕೆಲವರು ಶಾಸ್ತ್ರ ಸ್ವರೂಪ ಹೇಳ್ತಾರೆ. ಎಲ್ಲವನ್ನೂ ಹೇಳಬೇಕು ಮೊದಲು ಏನು ತಗೊಳ್ಳೋದು. ಇಲ್ಲಿ ಮೊತ್ತ ಮೊದಲು ಜಗತ್ ಸ್ವರೂಪವನ್ನು ಗಮನಿಸಿದೆ, ಅದು ತುಂಬ ಮುಖ್ಯ, ತುಂಬ ಔಚಿತ್ಯಪೂರ್ಣ. ಯಾಕೆ ಅಂದರೆ ನಾವು ಕಣ್ಬಿಟ್ಟ ತಕ್ಷಣ ನಮಗೆ ಕಾಣಿಸೋದು ಜಗತ್ತು, ನಮ್ಮ ಇಂದ್ರಿಯಗಳೆಲ್ಲ ಜಗದ ಅಭಿಮುಖವಾಗಿವೆಯೇ ಹೊರತು ಜೀವಾಭಿಮುಖವಾಗಿಲ್ಲ, ಈಶ್ವರಾಭಿಮುಖವಾಗಂತೂ ಇಲ್ಲವೇ ಇಲ್ಲ, ಆತ್ಮಾಭಿಮುಖವಾಗಂತೂ ಸರ್ವಥಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪರಾಕ್ ದೃಷ್ಟಿಯು ಹೊರಗೆ ಹೋಗುವುದು. ಹಾಗಾಗಿ ಅದನ್ನೇ ಇಟ್ಟುಕೊಂಡು ಮುಂದುವರಿಯೋದು ಒಳ್ಳೆಯದು ಅಂತ. ಹಾಗಾಗಿ ಮತ್ತೆ ನೋಡಿದ ತಕ್ಷಣವೇ ಗೊತ್ತಾಗೋದು ಲೋಕ್ಯತೆ ಇತಿ ಲೋಕಃ, ನೋಡಿದ ತಕ್ಷಣ ಕಾಣಿಸುವಂಥದ್ದು ಅದರಿಂದ ಲೋಕ ಅಂತ. ಲೋಚನಕ್ಕೆ ಸಿಗುವಂಥದ್ದು, ಲೋಕನಕ್ಕೆ ಸಿಗುವಂಥದ್ದು ಲೋಕ. ಮತ್ತು ವಿಷತೀತಿ ವಿಶ್ವಂ, ಎಲ್ಲೆಲ್ಲಿಯೂ ನಾವು ನುಗ್ಗುತ್ತೀವಿ, ಅವರ್ ಸೆನ್ಸ್ ಆರ್ಗನ್ಸ್ ಪೆನಿಟ್ರೇಟ್ ಇನ್ ಟು ಎವ್ರಿ ನೂಕ್ ಅಂಡ್ ಕಾರ್ನರ್ ಅಂಡ್ ದಟ್ ಈಸ್ ದಿಸ್ ವರ್ಲ್ಡ್. ಈ ವಿಶ್ವ ಅಂದರೆ ಏನು, ನಮ್ಮ ಈ ಇಂದ್ರಿಯಗಳು ಮನಸ್ಸು ಎಲ್ಲ ನುಗ್ಗುವ ಜಾಗ, ಹಾಗಾಗಿ ವಿಶ್ವ ಅಂತ. ಸಂಸ್ಕೃತ ಭಾಷೆಯ ಶಬ್ದ ನಿರ್ವಚನ ಶಕ್ತಿ ಅಸಾಧಾರಣವಾದದ್ದು, ಹಾಗಾಗಿ ನಮಗೆಲ್ಲಿ ಹೆಚ್ಚಿನ ಅಟ್ರಾಕ್ಷನ್ ಇದೆಯೋ ಅದನ್ನೇ ಮೊದಲು ವಿವರಿಸಬೇಕು ಅಂತ ಹೊರಟದ್ದು ಈ ವಿಶ್ವ. ಅದು ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ, ತನ್ನೊಳಗೆ ಅಡಗಿರುವಂತಹ ಜಗತ್ತನ್ನು ಯಾರು ಹೊರಗೆ ಕನ್ನಡಿಯಲ್ಲಿರುವಂತಹ ನಗರವನ್ನು ಕಾಣುವಂತೆ ಕಾಣ್ತಾ ಪಶ್ಯನ್ನಾತ್ಮನಿ, ತನ್ನೊಳಗಿದ್ದದ್ದು ಬಹಿರಿವೋದ್ಭೂತಂ, ಬಹಿರಿವ ಉದ್ಭೂತಂ, ಅದು ಹೊರಗೆ ಬಂದುಬಿಟ್ಟಿದೆಯೋ ಎಂಬಂತೆ, ತನ್ನೊಳಗಿರುವುದೇ ಹೊರಗೆ ಬಂದು ಅದು ಪ್ರತ್ಯೇಕವಾದ ಅಸ್ತಿತ್ವ ಪಡೆದು ಬಿಡ್ತೋ ಏನೋ ಅನ್ನುವಂಥ ರೀತಿಯಲ್ಲಿ ನಿದ್ರಾಂತ್ಯದಲ್ಲಿ ಅಥವಾ ಸ್ವಪ್ನದಲ್ಲಿ ನೋಡ್ತಾನಲ್ಲ, ಮತ್ತು ಇದನ್ನು ಪ್ರಬೋಧ ಸಮಯದಲ್ಲಿ ಎಚ್ಚರದಲ್ಲಿ ಅರಿತುಕೊಳ್ತಾನಲ್ಲ, ಅಂತಹ ಅದ್ವಯನಾದ ದಕ್ಷಿಣಾಮೂರ್ತಿಗೆ ನನ್ನ ನಮಸ್ಕಾರ, ಆತ ಶ್ರೀಗುರು ಸದ್ಗುರು ಅಂತ. ಇದು ಸ್ಥೂಲವಾದ ತಾತ್ಪರ್ಯ. ಅಂದರೆ ಇಲ್ಲಿ ಅವಸ್ಥಾತ್ರಯ ಮೀಮಾಂಸೆ ಬಂದಿದೆ. ನಾನು ಮತ್ತೆ ಮತ್ತೆ ಹೇಳುವುದುಂಟು, ಅದ್ವೈತ ವೇದಾಂತದ ಬುನಾದಿ ಅಂದರೆ ಅವಸ್ಥಾತ್ರಯ, ಅದಕ್ಕೂ ಬೇರು ಅಧ್ಯಾರೋಪಾಪವಾದ ಪ್ರಕ್ರಿಯೆ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಒಂದು ಪ್ರಧಾನವಾದ ಮುಖ ಅವಸ್ಥಾತ್ರಯ, ಮತ್ತೊಂದು ಪಂಚಕೋಶ ಸಂಕ್ರಮಣ, ಹೀಗೆ ಬರುತ್ತೆ. ಇಲ್ಲಿ ಅಧ್ಯಾರೋಪಾಪವಾದದಲ್ಲಿ ಶಂಕರರು ಅದನ್ನು ವಿಶೇಷವಾಗಿ ತೆಗೆದುಕೊಳ್ತಾರೆ. ಅವರ ಪರಮಗುರುಗಳಾದ ಗೌಡಪಾದರು ಅದನ್ನು ಇಲ್ಲಿ ವಿಶೇಷವಾಗಿ ತೆಗೆದುಕೊಂಡು ಬಳಸ್ತಾರೆ. ಅವಸ್ಥಾತ್ರಯ ಮೀಮಾಂಸೆಯನ್ನು ಇಟ್ಟುಕೊಂಡು ಅಜಾತಿವಾದವನ್ನು ಪ್ರತಿಪಾದನೆ ಮಾಡಿದರೆ ಶಂಕರರು ಅಧ್ಯಾರೋಪಾಪವಾದ ವಿವೇಕವನ್ನು ಇಟ್ಟುಕೊಂಡು ವಿವರ್ತವಾದವನ್ನು ಪ್ರಖರವಾಗಿ ನಿರೂಪಣೆ ಮಾಡ್ತಾರೆ.
ಶಂಕರರ ಆ ಬ್ರಹ್ಮಸೂತ್ರ ಭಾಷ್ಯಗಳ ಪೀಠಿಕೆಯ ಯಾವುದಿದೆ ಅಧ್ಯಾಸ ಭಾಷ್ಯ ಅದು ಅಧ್ಯಾರೋಪಾಪವಾದ ವಿವೇಕವನ್ನೇ ಇಟ್ಟುಕೊಂಡು ಮುಂದುವರೆದದ್ದು. ಇಲ್ಲಿ ಎಚ್ಚರದಲ್ಲಿ ನಾನು ಕಂಡದ್ದು ಕನಸು, ಕನಸಿನಲ್ಲಿದ್ದ ಪ್ರಪಂಚ ಎಲ್ಲ ನನ್ನೊಳಗಿತ್ತು, ಆದರೆ ಕನಸು ಕಾಣುವ ಹೊತ್ತಿನಲ್ಲಿ ಅದೆಲ್ಲ ಹೊರಗಿರದು ಅನ್ನುವಂತೆ ಭಾಸವಾಗ್ತಾ ಇತ್ತು ಅಂತ ಎಚ್ಚೆತ್ತಾಗಿ ತಿಳ್ಕೊಳ್ತಾನೆ. ಹಾಗೆ ಎಚ್ಚರದಲ್ಲಿರುವ ಪ್ರಪಂಚ ಕೂಡ ಕಾಣುವ ಪ್ರಪಂಚವು ಮತ್ತೊಂದು ದೀರ್ಘ ಸ್ವಪ್ನದ ಭಾಗ. ತುರಿಯಕ್ಕೆ ಬಂದಾಗ ಇದು ಗೊತ್ತಾಗುತ್ತೆ. ಅಂದರೆ ಅವಸ್ಥೆಗಳನ್ನು ನಾನು ಅನುಭವಿಸ್ತಾ ಇದ್ದೇನೆ ಹೊರತು ನಾನು ಕಳೆದು ಹೋಗ್ತಾ ಇಲ್ಲ ಅಂತ ತಿಳ್ಕೊಳ್ತಾನೆ. ಐ ಆಮ್ ಟ್ರಾನ್ಸೆಂಡಿಂಗ್ ದಿ ಅವಸ್ಥಾಸ್. ಹಾಗಾಗಿ ಇವನ್ನೆಲ್ಲ ಅನುಭವಿಸಿದ್ದು ಯಾರು? ಎಚ್ಚರದಲ್ಲಿದ್ದ ನಾನು, ಸ್ವಪ್ನದಲ್ಲಿದ್ದ ನಾನು, ಸುಷುಪ್ತಿಯಲ್ಲಿದ್ದ ನಾನು ಒಬ್ಬನೇ, ಬೇರೆಯವರಲ್ಲ. ಯಾಕೆ? ಅಜ್ಞಾಪಕ ಇದೆ. ಸ್ವಪ್ನದಲ್ಲಿ ನೀವು ಬೇರೆ ಊರಿಗೆ ಹೋಗ್ಬೋದು, ಬೇರೆ ಬೇರೆಯವ್ರನ್ನ ಕಾಣಬಹುದು, ಇದುವರೆಗೂ ನೀವು ಅನುಭವಕ್ಕೆ ಎಟುಕಿಸಿಕೊಳ್ಳದ ಘಟನೆಗಳನ್ನು ಕಾಣಬಹುದು, ಆದರೆ ಕಾಣ್ತಾ ಇರೋರು ನಾನು ಅಂತ ಗೊತ್ತಿರುತ್ತೆ. ಹಾಗೆ ಗಾಢ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಚೆನ್ನಾಗಿ ನಿದ್ರೆಯನ್ನು ಮಾಡಿದವನು ನಾನು ಅನ್ನುವುದು ಕೂಡ ಮರೆಯೋದಿಲ್ಲ. ಇನ್ಯಾರೋ ಮಾಡಿದ ನಿದ್ರೆ ಅಂತ ನಮಗನಿಸೋಲ್ಲ. ಹಾಗಾಗಿ ಎಚ್ಚರದಲ್ಲಿ ಇದನ್ನು ಈ ಜಗತ್ತನ್ನು ಅನುಭವಿಸ್ತಾ ಇರೋದು ನಾನು, ಸ್ವಪ್ನದ ಜಗತ್ತನ್ನು ಅನುಭವಿಸೋದು ನಾನು, ಸುಷುಪ್ತಿಯ ಆನಂದವನ್ನು ಅನುಭವಿಸಿದ್ದು ನಾನು ಅಂತ ಇದ್ದಾಗ ಈ ಅನುಭವದಿಂದಲೇ ಗೊತ್ತಾಗುತ್ತೆ ಇದು ನನ್ನ ಕಲ್ಪನೆ. ಯಾಕೆಂದರೆ ದಟ್ ಈಸ್ ಎಕ್ಸ್ಟ್ರಾ ಪೊಲೇಷನ್. ಸ್ವಪ್ನದಲ್ಲಿ ನನ್ನ ಒಳಗೆ ಮನಸ್ಸಿನಲ್ಲಿಯೇ ಕಂಡದ್ದು ಎಲ್ಲ. ಹಾಗಾಗಿ ಎಚ್ಚರವೂ ಕೂಡ ಅದೇ ರೀತಿಯಾದದ್ದು, ಕೇವಲ ತರತಮ ಭಾವ ಅಷ್ಟೇ, ಮತ್ತೇನೂ ಇಲ್ಲ ಅಂತ ಮಾಡ್ಕೊಳ್ತಾನೆಲ್ಲ. ಹಾಗೆ ವಿಶ್ವವನ್ನೆಲ್ಲ ಒಂದು ಕನ್ನಡಿಯಲ್ಲಿ ಕಂಡ ಪ್ರತಿಬಿಂಬದಂತೆ, ಕನ್ನಡಿಯೊಳಗೆ ಇರೋದೇ ಹೊರತು ಕನ್ನಡಿಯೊಳಗೆ ಕೈ ಹಾಕಿದ್ರೆ ಏನೂ ಸಿಗೋದಿಲ್ಲ. ಮನಸ್ಸಿನಿಂದ ಆದದ್ದು ಇದು, ವಿಕ್ಷೇಪ ರೂಪಿಯಾದದ್ದು ಮನಸ್ಸಿನ ವಿಕ್ಷೇಪ. ಇಟ್ಸ್ ಮಿಯರ್ ಪ್ರೊಜೆಕ್ಷನ್ ಆಫ್ ಮೈಂಡ್. ಇದು ಜೀರ್ಣ ಮಾಡಿಕೊಳ್ಳೋದು ಕಷ್ಟ. ಅಯ್ಯೋ ಈ ಜಗತ್ತು ಈಗ ಹಾಗೆ, ಕೇಳುವವರಿಗೆ ಇದರ ಶ್ರವಣಾಧಿಕಾರ ಇಲ್ಲ ಅಂತಷ್ಟೆ. ವೇದಾಂತ ಶ್ರವಣಾಧಿಕಾರ ಯಾರಿಗೆ ಅಂದರೆ, ಅಯ್ಯಯ್ಯೋ ಈಗೆಲ್ಲ ಇದೆಯಾ ಜಗತ್ತು ಈಗ ನಮಗೆ ಒಪ್ಪಿಗೆ ಆಗ್ತಾ ಇಲ್ಲ ಅಂದರೆ, ಹಾಗಿದ್ರೆ ನೀವು ಇದನ್ನು ಕೇಳಬೇಕಾಗಿಲ್ಲಪ್ಪ, ನಿಮಗೋಸ್ಕರ ಅಲ್ಲ ಅಂತ. ಯಾರೋ ಸಂಗೀತ ಕಚೇರಿಗೆ ಹೋದಾಗ ಮಂದ್ರದಲ್ಲಿ ಹಾಡ್ತಾ ಇದ್ರೆ, ಯಾಕ್ರಿ ಹಾಗೆ ಗೊಗ್ಗರಧ್ವನಿಯಲ್ಲಿ ಮಾಡ್ತಾ ಇದ್ದೀರಾ, ಸ್ವಲ್ಪ ಮೇಲಕ್ಕೆ ಬನ್ನಿ ಅಂತಂದರೆ, ನಿನಗೆ ಈ ಸಂಗೀತ ಕೇಳುವ ಅಧಿಕಾರ ಇಲ್ಲ ಅಂತ ಕಳಿಸ್ಬೇಕಾಗತ್ತೆ. ನೃತ್ಯಕ್ಕೆ ಹೋಗಿದ್ದಾಗ ಒಂದೇ ಏಕಾಹಾರ್ಯ ಅಂತ ಒಂದೇ ವೇಷವನ್ನು ಹಾಕಿಕೊಂಡು ಎಲ್ಲ ಕೃಷ್ಣಂದು ಮಾಡೋದು, ಕಂಸಂದು ಮಾಡೋದು, ಅರ್ಜುನಂದು ಮಾಡೋದು ಮಾಡ್ತಾ ಇದ್ರೆ ಇದೇನು ಅರ್ಥ ಇದೆಯಾ ಅಂತಂದರೆ, ನಿನಗೆ ನೃತ್ಯದ ವ್ಯಾಕರಣ ಗೊತ್ತಿಲ್ಲಪ್ಪ, ನೀನು ಸ್ವಲ್ಪ ನಾಟಕಗಳನ್ನು ನೋಡಿ ಪಳಗಿಬಿಟ್ಟು ಬಾ, ರಿಯಲಿಸ್ಟಿಕ್ ಆದ ಆರ್ಟನ್ನು ನೋಡಿ ಅನುಭವಿಸಿ ಆಮೇಲಿಂದ ಐಡಿಯಲಿಸ್ಟಿಕ್ ಆದ ಆರ್ಟಿಗೆ ಬಾ ಅಂತ ಹೇಳಬೇಕು. ಹಾಗೆ ಶಂಕರರ ಗೀತಾಭಾಷ್ಯದ ಕರ್ಮಯೋಗದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಕಸ್ಯೇಯಂ ಅವಿದ್ಯಾ ಪೃಚ್ಛತಸ್ತವೈವ, ಯಾರಿಗೆ ಇದು ಅವಿದ್ಯೆ ಕೇಳ್ತಾ ಇದೆಯಲ್ಲ ಯಾರಿಗೆ ಅಂತ, ನಿನಗೆ ಅದು ಅಂತ. ಹಾಗಾಗಿ ಏನು ಈಗ ಇದೆ ನಿಮಗೆ, ಇನ್ನೂ ಪೂರ್ಣವಾಗಿ ವೇದಾಂತ ಶ್ರವಣಾಧಿಕಾರ ಬಂದಿಲ್ಲ ಅಂತ ಹೇಳಬೇಕು. ಶ್ರವಣಾಧಿಕಾರ ಹೇಗೆ ಬರುತ್ತೆ? ಕರ್ಮಾನುಷ್ಠಾನದಿಂದ, ತನ್ಮೂಲಕ ಚಿತ್ತಶುದ್ಧಿ ಒದಗಿ ಭಕ್ತಿ ಇತ್ಯಾದಿಗಳಿಂದಾಗಿ ಚಿತ್ತ ಆರ್ದ್ರವಾಗಿ, ನಾಲ್ಕು ಚತುಷ್ಟಯಗಳು ಅಂತ ಏನು ಕರೀತಾರೆ ಸಾಧನ ಚತುಷ್ಟಯಗಳು, ಅವುಗಳು ಸಿದ್ಧವಾದ ಮೇಲೆ ಕೇಳಬೇಕು. ನೀವು ಮೊದಲೇ ಈಗ ಹೋಗ್ಬಿಟ್ಟಿದ್ರುವೆ ಐಗುಂಡಗಳನ್ನು ಕಲಿತಾ ಇದ್ದಾನೆ ಸಂಸ್ಕೃತದಲ್ಲಿ, ರಾಮಃ ರಾಮೋ ರಾಮಃ, ಹೋಗ್ಬಿಟ್ಟು ಭಟ್ಟಿ ಕಾವ್ಯವನ್ನು ತಿರ್ಸ್ಕೊಂಡು ನೋಡೋದಕ್ಕೆ ಶುರು ಮಾಡಿ ಅರ್ಥವಾಗಲಿಲ್ಲ ಅಂದರೆ, ಇಲ್ಲಪ್ಪ ಇನ್ನೊಂದು 10 ವರ್ಷ ನೀನು ಮಣ್ಣುಹೊರ ವ್ಯಾಕರಣದಲ್ಲಿ ಆಮೇಲೆ ಭಟ್ಟಿ ಕಾವ್ಯ ಓದುವಂತೆ ಶಕ್ತಿ ಬರುತ್ತೆ ಅಂತ ಅನ್ನಬೇಕಾಗತ್ತೆ. ಆ ರೀತಿ ಜಗತ್ತೂ ಕೂಡ ಸ್ವಪ್ನದ ಒಂದು ಎಕ್ಸ್ಟೆನ್ಷನ್ ಅಂತಂದರೆ ಸ್ವಲ್ಪ ನಂಬುವುದು ಕಷ್ಟ. ನಂಬಬೇಕು ಅಂತಲ್ಲ, ಇದನ್ನು ಅನುಭವಿಸಬೇಕು. ಅನುಭವಿಸ್ಬೇಕಾದ್ರೆ ನಮ್ಮ ಅನುಭವಗಳನ್ನೆಲ್ಲ ಪ್ರಶ್ನೆ ಮಾಡಿಕೊಳ್ಳಬೇಕು. ಸಾವಧಾನದಿಂದ, ದೀಕ್ಷೆಯಿಂದ, ತದೇಕಾವಧಾನದಿಂದ ನಮ್ಮ ಅನುಭವ ಏನು ಅಂತ ನಾವು ನೋಡ್ತಾ ಬರಬೇಕು. ಏನದು ಈಗ ಗೋಖಲೆ ಇನ್ಸ್ಟಿಟ್ಯೂಟ್ ಅನ್ನೋದರ ಹೆಸರೇ ಕೇಳದೇ ಇದ್ದವರಿಗೆ ಅವರ ಜಗತ್ತಿನಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ ಇದೆಯೋ ಇಲ್ಲವೋ ಅಂದರೆ ಇಲ್ಲ. ಈ ಎನ್ ಆರ್ ಕಾಲೋನಿಯಲ್ಲಿ ಬಿ ಎಮ್ ಎಸ್ ಕಾಲೇಜಿನ ಮುಂದಿನ ಈ ಬಸವನಗುಡಿಯ ಬುಲ್ ಟೆಂಪಲ್ ರೋಡ್ನಲ್ಲಿ ಬಸವಣ್ಣನ ಗುಡಿಯ ರಸ್ತೆಯಲ್ಲಿ ಈ ಒಂದು ಸಂಸ್ಥೆ ಅನ್ನೋದಿಲ್ಲ ಅವ್ರ ಪಾಲಿಗೆ, ಈ ರಸ್ತೆನೇ ಇಲ್ಲ. ಹಾಗಾಗಿ ಅವರ ಪ್ರಪಂಚ ಅದು. ಅದರಿಂದ ಏನಾದ್ರು ಅವ್ರಿಗೆ ತೊಂದರೆ ಇತ್ತೆ? ಖಂಡಿತ ತೊಂದರೆ ಇಲ್ಲ. ಹಾಗಾಗಿ ನಮ್ಮ ನಮ್ಮ ಅರಿವಿಗೆ ಏನು ಬರುತ್ತದೆಯೋ ಅದನ್ನು ನಾವು ಪ್ರಪಂಚ ಅಂತ ತಗೋತಾ ಇದ್ದೀವಿ ಹೊರತು, ಇರವಿಗೆ
ಇರುವುದೆಲ್ಲ ಪ್ರಪಂಚ ಅಂತ ನಾವು ತೆಗೆದುಕೊಂಡಿಲ್ಲ. ಹಾಗಾಗಿಯೇ ಪ್ರಪಂಚವನ್ನು ನಾವು ಮನಸ್ಸಿನ ಮೇಲೆ ನಾವು ಗಮನಿಸ್ತಾ ಇದ್ದೀವಿ ಹೊರತು ಕೇವಲ ಪೂರ್ಣವಾದ ಜ್ಞಾನದ ಮೇಲೆ ಅಲ್ಲ ಅನ್ನುವುದು ಮೊದಲನೆಯ ಶ್ಲೋಕದಲ್ಲಿ ಕಾಣುವಂಥದ್ದು. ಅದನ್ನು ನಾವು ಎಚ್ಚೆತ್ತಾಗ ಸ್ವಪ್ನ ಸ್ವಪ್ನ ಅಂತ ಕಾಣ್ತೀವಿ, ಹಾಗೆ ಈ ದೀರ್ಘ ಸ್ವಪ್ನದಿಂದ ಎಚ್ಚೆತ್ತಾಗ ಗೊತ್ತಾಗುತ್ತೆ. ಆ ಎಚ್ಚರವನ್ನು ತುರಿಯ ಅಂತ ಕರೆದರು. ತುರಿಯ ಅಂದರೆ ನಾಲ್ಕನೆಯ ಅವಸ್ಥೆ ಅಂತಲ್ಲ, ಈ ಮೂರೂ ಅವಸ್ಥೆಗಳು ನನ್ನದಲ್ಲ ಅಂತ ತಿಳ್ಕೊಂಡ ಸ್ಥಿತಿ. ಅದು ಹೇಗೆ ಅಂತಂದರೆ, ನೀರು ದ್ರವರೂಪದಲ್ಲಿ ಇರುತ್ತೆ, ಘನರೂಪದಲ್ಲಿ ಇರುತ್ತೆ, ಅನಿಲ ರೂಪದಲ್ಲಿಯೂ ಇರುತ್ತೆ. ಆದರೆ ನೀರು ಇದಕ್ಕಿಂತ ಬೇರೆಯಾ? ವಾಟರ್ ಅನ್ನುವ ಕಾನ್ಸೆಪ್ಟ್ ರೂಪದಿಂದ ಬೇರೆ. ಆದರೆ ವಾಟರ್ ಕೆನಾಟ್ ಬಟ್ ಎಕ್ಸಿಸ್ಟ್ ಇನ್ ಒನ್ ಆಫ್ ದೀಸ್ ಫಾರ್ಮ್ಸ್. ಅದು ನೀರಾಗಿ ಕಾಣಿಸಬೇಕು, ಇಲ್ಲ ಮಂಜುಗಡ್ಡೆಯಾಗಿ ಕಾಣಬೇಕು, ಇಲ್ಲ ಆವಿಯಾಗಿರಬೇಕು, ಅದಲ್ಲದೆ ಬೇರೆ ಇಲ್ಲ. ಹಾಗೆಯೇ ನಾವು ಎಚ್ಚರದಲ್ಲಿಯೋ ಸ್ವಪ್ನದಲ್ಲಿಯೋ ಸುಷುಪ್ತಿಯಲ್ಲಿಯೋ ನಮ್ಮ ಅಸ್ತಿತ್ವವನ್ನು ಭಾವಿಸ್ತಿರ್ತೀವಿ, ಅದಲ್ಲ ಬಿಟ್ಟದಲ್ಲೇ ಏನೂ ಇಲ್ಲ. ಆದರೆ ಇದಲ್ಲದೆಯೋ ನಾವು ಬೇರೆ ಆಗಿದ್ದೀವಿ. ಅಂದರೆ ಮಂಜುಗಡ್ಡೆಯೇ ನೀರಲ್ಲ, ಹರಿಯುವುದೇ ನೀರಲ್ಲ, ಹಬೆಯೇ ನೀರಲ್ಲ. ಎಚ್ಚುವೋ ಅನ್ನುವಲ್ಲಿ ನಾವು ಮಂಜುಗಡ್ಡೆನೂ ಗಮನಿಸ್ತಾ ಇಲ್ಲ, ಯಾವುದೂ ಗಮನಿಸ್ತಾ ಇಲ್ಲ, ಏನೂ ಗಮನಿಸ್ತಿಲ್ಲ. ಆ ಅರ್ಥದಲ್ಲಿ ತುರಿಯ ಅಂತ ಹೇಳುವಂಥದ್ದು. ಅದನ್ನು ಮೊದಲನೆಯ ಶ್ಲೋಕದಲ್ಲಿ ಜಗತ್ ಸ್ವರೂಪವನ್ನು ಹೇಳ್ತಾ, ಈ ಜಗತ್ತು ಮನಸ್ಸಿನ ವಿಕ್ಷೇಪ ಅನ್ನುವುದರಿಂದಲೇ ಅವಸ್ಥಾತ್ರಯ ಪ್ರಕ್ರಿಯೆಯ ಮೂಲಕ ಜಗತ್ತಿನ ಪರಮಾರ್ಥ ಏನು ಅಂತ ತಿಳ್ಕೊಳ್ಳಿ ಅಂತಂದರು. ಜಗತ್ತಿನ ಪರಮಾರ್ಥ ಇಲ್ಲ ಅನ್ನುವುದಷ್ಟೆ. ಅದು ಹೇಗೆ? ಜಗತ್ತು ನಾಮರೂಪಾತ್ಮಕವಾಗಿ ಮಾತ್ರ ಮಿಥ್ಯೆ, ಬ್ರಹ್ಮಾತ್ಮಕವಾಗಿ ಅಲ್ಲ. ತುಂಬ ಜನಕ್ಕೆ ಜಗತ್ತು ಮಿಥ್ಯ ಅಂದಾಗ ಅದ್ವೈತ ವೇದಾಂತಿಗಳು ಕೆಲವು ಮಾಡುವ ಅನರ್ಥವೂ ಅದೇನೆ. ಜಗತ್ತು ಸರ್ವತಾ ಮಿಥ್ಯ ಅಂತ ಹೇಳ್ತಾರೆ. ಜಗತ್ತು ನಾಮರೂಪಾತ್ಮಕವಾಗಿ ಮಿಥ್ಯೆಯೇ ಹೊರತು ಬ್ರಹ್ಮಾತ್ಮಕವಾಗಿ ಸತ್ಯ. ನಾಮರೂಪಾತ್ಮಕವಾಗಿ ಮಿಥ್ಯೆ, ಬ್ರಹ್ಮಾತ್ಮಕವಾಗಿ ಸತ್ಯ ಅಂದರೆ ಏನರ್ಥ ಅಂದರೆ, ಜಗತ್ತಿನ ವಾಸ್ತವವನ್ನು ನಾವು ಗ್ರಹಿಸಿದಾಗ ಅದು ಇದ್ದೇ ಇರುತ್ತೆ, ಆದರೆ ನಮಗದು ಡಿಸ್ಟರ್ಬ್ ಮಾಡೋದಿಲ್ಲ. ನಾವು ನಮ್ಮ ಮೂಗಿನ ನೇರಕ್ಕೆ ಜಗತ್ತು ನೋಡಿದಾಗ ನಾಮರೂಪಾತ್ಮಕವಾಗಿ ಕಾಣುತ್ತೆ. ಅಂದರೆ ಬಯಾಸ್ಡ್ ಆಗಿ ಜಗತ್ತು ನೋಡ್ತೀವಲ್ಲ, ಆ ದೃಷ್ಟಿ ತಪ್ಪು, ಅದು ಮಿಥ್ಯೆ. ಆಗ ಕಂಡುಬರುವಂಥ ಫೀಡ್ಬ್ಯಾಕ್ ಮಿಥ್ಯೆ. ಹಾಗಲ್ಲದೆ ಅನ್ಬಯಾಸ್ಡ್ ಆಗಿ ನೋಡುವಂಥದ್ದು ಮಿಥ್ಯೆಯಲ್ಲ. ಒಬ್ಬ ಹೆಂಗಸನ್ನು ಹೆಂಗಸು ಅಂತ ನೋಡುವುದಂಥದ್ದು ಪರಮಾರ್ಥ ದೃಷ್ಟಿ. ಹಾಗಲ್ಲದೆ ಇವಳನ್ನು ತಾಯಿ ಅಂತಲೋ, ತಂಗಿ ಅಂತಲೋ, ಅಕ್ಕ ಅಂತಲೋ, ಹೆಂಡತಿ ಅಂತಲೋ, ಅಮ್ಮ ಅಂತಲೋ, ಹೀಗೆ ಬೇರೆ ಬೇರೆ ರೀತಿಯಾಗಿ ನೋಡಿದಾಗ ಆ ಹೆಂಗಸು ಅನೇಕರಿಗೆ ಅನೇಕ ರೀತಿಯಲ್ಲಿರ್ತಾಳೆ, ಯಾವುದು ಸತ್ಯ? ಆಗ ಮೊತ್ತ ಮೊದಲಿಗೆ ಅವಳು ಹೆಣ್ಣು ಅನ್ನುವ ಒಂದು ಜೀವಿಯಾಗಿ ಸತ್ಯ ಅಂತೀವಿ. ಆದರೆ ಒಂದು ಹದ್ದಿಗೆ ಅದು ಹೆಣ್ಣು ಅಂತ ಏನಾದರೂ ಭಾವನೆ ಇರುತ್ತಾ? ತನಗೆ ತಿನ್ನುವ ಮಾಂಸದ ಮುದ್ದೆ ಅಂತ ಭಾವ ಇರುತ್ತೆ. ಹೀಗೆ ನೋಡ್ತಾ ಬಂದರೆ ಒಂದೊಂದು ಸ್ತರದಲ್ಲಿಯೂ ಅಪವಾದ ಮಾಡ್ತಾ ಮಾಡ್ತಾ ಬರ್ತಾ ಇದ್ದಂತೆ ಕಡೆಗೆ ಶುದ್ಧ ಚೈತನ್ಯ ನೋಡಿ ಸ್ವಾಮಿ, ನಮಗೇನು ವಿವರಿಸೋಕ್ಕಾಗೋಲ್ಲ. ಅದೊಂದು ಜೀವ, ಅದೊಂದು ತತ್ವ, ದಟ್ ಇಸ್ ಎಕ್ಸಿಸ್ಟೆನ್ಸ್ ಅಂತ ಹೇಳಬೇಕು. ಆ ಅರ್ಥದಲ್ಲಿ ಸತ್ಯ ಎಕ್ಸಿಸ್ಟೆನ್ಸ್ ಸತ್ ಯಾರೂ ನಿರಾಕರಿಸೋಕ್ಕಾಗೋಲ್ಲ. ಶಂಕರರಿಗೂ ಸಾಧ್ಯ ಇಲ್ಲ, ಗೌಡಪಾದರಿಗೂ ಸಾಧ್ಯ ಇಲ್ಲ. ಅರೆ ಎಕ್ಸಿಸ್ಟೆನ್ಸ್ಗೆ ಏನು ಬೇರೆ ಬೇರೆದೆಲ್ಲ ಅಟ್ರಿಬ್ಯೂಟ್ಸನ್ನು ಸೇರಿಸುವಂಥದ್ದು, ಅದು ಔಪಾಧಿಕ, ಅದು ಸೂಪರ್ಫಿಷಿಯಲ್ ಅಂತ ಹೇಳ್ತಾರೆ. ಮುಂದೆ ಈ ಜಗತ್ತಿನ ಸೃಷ್ಟಿ ಹೇಗೆ ಅನ್ನುವ ಒಂದು ಪ್ರಕ್ರಿಯೆಯನ್ನು ತೆಗೆದುಕೊಳ್ತಾರೆ. ಆ ಒಂದು ಪ್ರಮೇಯ, ಜಗತ್ತೇನೋ ಇದೆ, ಜಗತ್ತು ಹೇಗೆ ಬಂತು? ಸೈನ್ಸ್ ಹಾಗೆ ತಾನೇ ಹೊರಟದ್ದು, ಈ ಜಗತ್ತು ಇದೆ, ಈ ಜಗತ್ತು ಹೇಗೆ ಬಂತು ಅಂತ ಹೇಳುವ ಪ್ರಶ್ನೆ ಇಟ್ಟುಕೊಂಡಾಗ ಮುಂದಿನ ಶ್ಲೋಕ, ಬೀಜಸ್ಯ ಅಂತರಿ ವಾಂಕುರೋ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ ಪುನಃ ಮಾಯಾಕಲ್ಪಿತ ದೇಶ ಕಾಲ ಕಲನ ವಿಚಿತ್ರ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯ ಸ್ವೇಚ್ಛೆಯ ತಸ್ಮೈ ಶ್ರೀ ಗುರುಮೂರ್ತಯ್ಯೇ ನಮಯಿದಂ ಶ್ರೀ ದಕ್ಷಿಣಾಮೂರ್ತಯ್ಯೇ. ಬೀಜದ ಒಳಗೆ ಹೇಗೆ ಇಡೀ ಮರ ಇರುತ್ತೋ ಹಾಗೆ ನಿರ್ವಿಕಲ್ಪವಾದ ಆ ಬ್ರಹ್ಮದ ಒಳಗಿರುವಂಥ ಈ ಜಗತ್ತು ಸವಿಕಲ್ಪವಾಗಿ ಮಾಯೆಯಿಂದ ಅಂದರೆ ವಿಕ್ಷೇಪ ಶಕ್ತಿಯಿಂದ ಹರಡಿಕೊಳ್ಳುವ ಮೂಲಕವಾಗಿ ದೇಶ ಕಾಲ ಅನ್ನುವ ಎರಡು ಕಾಲುವೆಗಳ ಮೂಲಕ ಎಲ್ಲವೂ ಆಗಿ ತೋರಿಕೊಂಡು ನಾನಾ ವಿಧವಾದ ವೈಚಿತ್ರ್ಯಗಳನ್ನು ವಿಸ್ಮಯಗಳನ್ನು ಉಂಟು ಮಾಡುತ್ತಾ ಇದೆ. ಇವನು ಮಾಯೆಯ ಆಕಾರ, ಮಾಯೆಯ ಆಕಾರ ಅಂತ ತೋರಿದ್ರೂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯ ಸ್ವೇಚ್ಛೆಯ. ಅವನು ಯೋಗಿಯಾಗಿದ್ದಾನೆ, ಮಾಯಾವಿ ಅಲ್ಲ, ಬರೀ ಇಂದ್ರಜಾಲಿಕ ಅಲ್ಲ, ಇಂದ್ರಜಾಲಿಕ ಅಲ್ಲ, ಅವನು ಮಹಾಯೋಗಿಯಾಗಿ ಇದ್ದಾನೆ. ಇಂದ್ರಜಾಲಿಕ ಆದರೆ ಜನಕ್ಕೆ ಭ್ರಮೆ ಮಾಡುವುದೇ ಅವನ ಮುಖ್ಯೋದ್ದೇಶ. ಯೋಗಿಗೆ ಭ್ರಮೆ ಮಾಡುವುದಲ್ಲ, ಭ್ರಮೆ ಸತ್ಯವನ್ನು ತಿಳಿಸಿಕೊಡುವುದು ಉದ್ದೇಶ. ಈ ಜಗತ್ತಿನ ನಿರ್ಮಾಣವಾದದ್ದು ಕೂಡ
ಜಗತ್ತಿನ ಸ್ವರೂಪವನ್ನು ತಿಳಿಸುವುದಕ್ಕಾಗಿಯೇ ಹೊರತು ಬೇರೊಂದು ರೀತಿಯಿಂದ ಅಲ್ಲ ಅನ್ನುವುದು ಆ ಒಂದು ಮಾತಿನ ಅರ್ಥ. ಈ ಜಗತ್ತು ಬ್ರಹ್ಮವೇ, ಅದು ದೇಶಕಾಲಾತ್ಮಕವಾಗಿ ಕಂಡಾಗ ಜಗತ್ತು, ಆ ದೃಷ್ಟಿಯಿಂದ ಮಿಥ್ಯೆ. ದೇಶಕಾಲಗಳು ಅಬ್ಸಲ್ಯೂಟ್, ಪರಮಾರ್ಥ ಅಲ್ಲ, ಸಾಪೇಕ್ಷ. ಕಾರಣ ಇದು ಯಾವ ಜಾಗ? ಬಸವನಗುಡಿ ಅಂತೀವಿ. ಹಾಂ, ಏನು ಬಸವನಗುಡಿ ಅಂದರೆ ಬೆಂಗಳೂರು ಈಸ್ಟ್ಗೆ, ಇದು ಸೌತ್ಗೆ ಬರುವಂಥದ್ದು ಸ್ವಾಮಿ ಅಂತ. ಸೌತ್ ಯಾವುದು? ಇದು ಜಯನಗರದಿಂದ ನೋಡಿದ್ರೆ ಹಾಗೂ ಬೆಂಗಳೂರು ನಾರ್ತ್ ಆಗಬೇಕಲ್ವ. ಚಾಮರಾಜಪೇಟೆಯಿಂದ ನೋಡಿದ್ರೆ ಬಸವನಗುಡಿ, ರಾಜಾಜನಗರದಿಂದ ನೋಡಿದ್ರೆ ಸೌತ್. ಅದೇ ಜೆ ಪಿ ನಗರದಿಂದ ನೋಡಿದ್ರೆ, ಕನಕಪುರದಿಂದ ನೋಡಿದ್ರೆ. ಅಂದರೆ ನಮ್ಮ ರೆಫರೆನ್ಸ್ ಪಾಯಿಂಟ್ ಬದಲಾದಂತೆ ಅದರ ಡೆಫಿನೇಷನ್ನು ಬದಲಾಗ್ತಾ ಹೋಗುತ್ತೆ. ನಾವು ಯಾವುದನ್ನು ಇಟ್ಟುಕೊಂಡ್ರೆ ಅದು ಹಾರ್ಮೋನಿಯಂ ಮೆಟ್ಲುಗಳಿದ್ದಂತೆ, ಯಾವ ಬಟನ್ ಒತ್ತಿದ್ರು ಅದು ಸಾನೆ. ಒಮ್ಮೆ ನೀವು ಸಾ ಅಂತ ಅಂದುಕೊಂಡ ಮೇಲೆ ಮಿಕ್ಕಿದ್ದೆಲ್ಲ ರಿಗಮ ಪದರಿಸ ಆಗುತ್ತೆ. ಸಾ ಅಂತ ಒತ್ತದೇ ಇರೋವರೆಗೂ ಎಲ್ಲವೂ ಸಾನೆ, ಎಲ್ಲವೂ ರೀನೆ, ಯಾವುದೂ ಏನೂ ಆಗಿರೋಕ್ಕೆ ಸಾಧ್ಯ. ಹಾಗೆ ನೀವು ನಾನು ಇಂಥವನು ಒಂದು ರೆಫರೆನ್ಸ್ ಮಾಡಿಕೊಂಡ ತಕ್ಷಣ ಅದೆಲ್ಲ ತಾನಾಗಿ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ರೆಫರ್ಡ್. ಅನ್ಲೆಸ್ ಯು ರೆಫರ್ ಯುವರ್ ಸೆಲ್ಫ್ ಟು ಎ ಬೌಂಡ್ರಿ, ಇಟ್ ಈಸ್ ಆಲ್ ಬಟ್ ಬ್ರಹ್ಮನ್. ಹೀಗಾಗಿ ಎಲ್ಲವೂ ಬ್ರಹ್ಮ ಅನ್ನುವ ದೃಷ್ಟಿಯನ್ನು ಹೇಳುತ್ತಲೇ ವೈಚಿತ್ರ್ಯಗಳನ್ನು ತೋರಿಸೋದಕ್ಕೆ ಫ್ಯಾಲಸೀಸ್ ಆಫ್ ಪರ್ಸೆಪ್ಷನ್ ಇದೆಯಲ್ಲ, ಅದಕ್ಕೆ ನೀವು ನೋಡಿರಬಹುದು ಆಪ್ಟಿಕಲ್ ಇಲ್ಯೂಷನ್ ಅಂತೆಲ್ಲ ಮಾಡ್ತಾರೆ. ಒಂದೇ ಚಿತ್ರವನ್ನು ನೋಡಿದಾಗ ಒಳಗಿರುವ ಮೆಟ್ಲು ಥರ ಕಾಣಿಸುತ್ತೆ, ಒಂದು ಸ್ವಲ್ಪ ಬೇರೆ ಥರ ನೋಡಿದ್ರೆ ಹೊರಗಿಂದ ಪ್ರೊಜೆಕ್ಟ್ ಆಗಿದೆಯೋ ಅನ್ನೋ ಥರ, ಆಳಕ್ಕೆ ಹೋಗಿರೋ ಥರ ಕಂಡ್ರೆ ಕೆಲವು ಮುಂದಕ್ಕೆ ಚಾಚಿಕೊಂಡಿರೋ ಥರ ಕಾಣುತ್ತೆ. ಒಂದೇ ಚಿತ್ರದಲ್ಲಿ ಮುದುಕಿಯೂ ಆಗಿರಬಹುದು, ಹುಡುಗಿಯೂ ಇರಬಹುದು. ಈ ಕಡೆ ನೋಡಿ ಹುಡುಗಿ ಅಂತಾರೆ, ಈ ಕಡೆ ನೋಡಿ ಮುದುಕಿ ಅಂತಾರೆ. ನಮಗೆ ಅದು ತಾನಾಗಿ ತೋರಿಕೊಳ್ಳೋವರೆಗೂ ತಲೆ ಚಚ್ಚಿಕೊಂಡ್ರೂ ಗೊತ್ತಾಗೋದಿಲ್ಲ, ಮುದುಕಿ ಚಿತ್ರವೇ ಕಾಣಿಸ್ತಾ ಇರುತ್ತೆ, ಹುಡುಗಿ ಚಿತ್ರ ಕಾಣಿಸ್ತಾ ಇರೋದಿಲ್ಲ. ಅದು ಹೇಗೆ ಬೇರೆಯವರು ತಿಳಿಪಡಿಸ್ತಾರೆ, ಹೀಗೆ ನೋಡ್ರಿ, ಹಾಗೆ ನೋಡ್ರಿ, ಇಲ್ಲಿ ಮುಚ್ಕೊಂಡು ನೋಡ್ರಿ, ಅಲ್ಲಿ ತೆಗೆದು ನೋಡ್ರಿ ಅಂತ. ಏನೆಲ್ಲ ಮಾಡಿದ್ರೂ ನಾವೇ ಹುಡುಕಿಕೊಳ್ಳಬೇಕು. ಹಾಗೆ ಬ್ರಹ್ಮವಾಗಿ ಜಗತ್ತನ್ನು ಕಾಣುವುದು ಅದೇ ರೀತಿ. ಕಾಣದೇ ಇದ್ದವರೆಗೂ ಇಲ್ಲವೇ ಇಲ್ಲ ಅಂತ ನಾವು ಸಾಧಿಸ್ತೀವಿ, ಕಂಡ ತಕ್ಷಣ ನಮಗೆ ಹೌದು ಗೊತ್ತಾಯಿತು ಅಂತ. ಆದರೆ ಪ್ರತಿಯೊಬ್ಬರೂ ಆ ಕಾಣುವ ಒದ್ದಾಟವನ್ನು ಮಾಡಲೇಬೇಕಾಗಿದೆ. ಹಾಗೆಯೇ ಈ ಆಪ್ಟಿಕಲ್ ಇಲ್ಯೂಷನ್ನಿನ ಥರದ್ದೇ ಈ ಜಗತ್ತು ಕೂಡ, ಬರೀ ಕಣ್ಣಿಗೆ ಮಾತ್ರವಲ್ಲ, ಪಂಚೇಂದ್ರಿಯಗಳಿಗೆ ಮತ್ತು ಅದಕ್ಕೆಲ್ಲಕ್ಕೂ ಹಿಂದಿನ ಸೂತ್ರಧಾರಿಯಾದ ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ಭ್ರಮೆ ಅಂತ. ಮತ್ತು ಆತ ಮಾಯಾವಿಯಾಗಿದ್ದರೂ ಮರಳು ಮಾಡೋದಕ್ಕಲ್ಲ, ಹುರುಳನ್ನು ತೋರ್ಪಡಿಸಿಕೊಡೋದಕ್ಕಿರುವುದು ಅಂತ. ಈ ಜಗತ್ತು ನಮಗೆ ಈ ಥರದ ಒಂದು ಭ್ರಮೆಗಳನ್ನು ಉಂಟು ಮಾಡದಿದ್ದರೆ, ಅವಸ್ಥೆಗಳು ಇಲ್ಲದೇ ಇದ್ದಿದ್ದರೆ ಸತ್ಯ ದರ್ಶನ ಆಗ್ತಾ ಇರಲಿಲ್ಲ. ಇದು ದೊಡ್ಡ ವಿಡಂಬನೆ, ಪ್ಯಾರಡಾಕ್ಸ್. ಇಷ್ಟೆಲ್ಲ ಮಾಯೆ ಬೇಕಾ, ಭ್ರಮೆ ಬೇಕಾ? ಹೌದು, ಅದಿಲ್ಲದೆ ಗೊತ್ತಾಗೋದಿಲ್ಲ. ನೋಡಿ, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕಿಂತ ನಾವು ಎಷ್ಟೆಲ್ಲ ಮಾಡಬೇಕಾಗತ್ತೆ. ನಿಂಬೆ ಹಣ್ಣನ್ನು ಹಾಗೇನೆ ಹಿಂಡಿಕೊಂಡು ಕುಡಿಯೋದು ಆರೋಗ್ಯಕಾರಿ, ಆದರೂ ನಾಲಿಗೆ ಹಿತವಾಗೋಲ್ಲ. ಅದಕ್ಕೊಂದಿಷ್ಟು ಕುಂಕುಮ ಕೇಸರಿ ಹಾಕ್ತೀವಿ, ಒಂದಿಷ್ಟು ಸಕ್ಕರೆ ಹಾಕ್ತೀವಿ, ಒಂದಿಷ್ಟು ಏಲಕ್ಕಿ ಪುಡಿ ಹಾಕ್ತೀವಿ, ಆದರೂ ಸ್ಟ್ರಾಂಗು ಅಂತ ಅನಿಸಿ ಒಂದಿಷ್ಟು ನೀರು ಹಾಕ್ಕೊಂಡು ಕುಡಿದು ಶರ್ಬತ್ ಅಂತ ಮಾಡ್ಕೊಳ್ತೀವಿ. ಹೀಗೆ ಈ ರೀತಿಯಾದ ಒಂದು ವಿಸ್ತರಣೆ ಪ್ರಕ್ರಿಯೆ ಅನಿವಾರ್ಯ. ಜಗತ್ತು ನಿಜಾರ್ಥದಲ್ಲಿ ಜೀವಾತ್ಮನಿಗೆ ಸದ್ಗತಿಗಿರುವ ಅನನ್ಯವಾದ ಒಂದು ಪ್ರಯೋಗಶಾಲೆ, ಒಂದು ದೇವಾಲಯ. ಆಮೇಲೆ ಆ ಪ್ರಯೋಗ ಮಾಡಿ ಮುಗಿದ ಮೇಲೆ ಆಪರೇಟರ್ಸನ್ನು ಬಿಟ್ಟು ಹೋಗ್ತಾ ಇರಬೇಕು. ಇದು ಎರಡನೆಯ ಶ್ಲೋಕದಲ್ಲಿ ಕಂಡುಬರುವಂಥ ತಾತ್ಪರ್ಯ. ಮತ್ತು ಈ ಜಗತ್ತು ಬೀಜದಲ್ಲಿ ಅಡಗಿರುವಂತಹ ಮಹಾವೃಕ್ಷ ಇದ್ದಂತೆ. ವೃಕ್ಷವೆಲ್ಲ ಇದೆಯಾ? ಹೌದು ಇದೆ ಅನ್ಬೇಕು. ಇದೆಯೇ? ವೃಕ್ಷವಾಗಿ ಇಲ್ಲ, ವೃಕ್ಷದ ಸತ್ವವಾಗಿ ಇದೆ ಅಂತಂತೀವಿ. 100 ರೂಪಾಯಿ ನೋಟನ್ನು ತೋರಿಸಿ, ಇದರೊಳಗೆ 100 ರೂಪಾಯಿಗಳು ಯಾವುದು ಇದೆ ಮೇಲೆ ಹಾಕಿದೆಯಲ್ಲ, ಹಾಗಲ್ಲ. ಈ 100 ರೂಪಾಯಿಂದ 1 ರೂಪಾಯಿ ನೋಟನ್ನು ಕಿತ್ತೋಗಕ್ಕೆ ಸಾಧ್ಯವ ಅಂದರೆ? ನೋಡಿಪ್ಪ, ಬ್ಯಾಂಕಿಗೆ ತೊಗೊಂಡು ಕೊಡಿ, 100 ರೂಪಾಯಿ ಕಾಯಿನ್ಸ್ ಕೊಡ್ತಾರೆ, 100 ರೂಪಾಯಿ ಬೇಕಾದ್ರೆ ನೋಟುಗಳು ಕೊಡ್ತಾರೆ, ಆ ತರಹ ಇದೆ. ಹಾಗೆ ಇದರೊಳಗೆ ಹರಿದರೆ, ಹರಿಯೋಕ್ಕೆ ಹೋದರೆ ನಿಮಗೆ ಸಿಗೋದಿಲ್ಲ. ಆ್ಯಸ್ ವ್ಯಾಲ್ಯೂ ಇದೆ, ಬಟ್ ನಾಟ್ ಆ್ಯಸ್ ಫ್ಯಾಕ್ಟ್. ಬ್ರಹ್ಮ ಈಸ್ ನಾಟ್ ಎ ಫ್ಯಾಕ್ಟ್, ಇಟ್ ಈಸ್ ಎ ವ್ಯಾಲ್ಯೂ. ಸಚ್ಚಿದಾನಂದ ಒಂದು ಮೌಲ್ಯವೇ ಹೊರತು ಅದು ವಾಸ್ತವ ಅಲ್ಲ. ವಾಸ್ತವ ದೇಶಕಾಲಾಧೀನವಾಗಿರುವುದು, ಹಾಗಾಗಿ ವಾಸ್ತವ ವಿಕಾರ, ಮೌಲ್ಯ ಅವಿಕಾರಿ. ಮೌಲ್ಯ ನನ್ನ ಎಕ್ಸಿಸ್ಟೆನ್ಸ್, ಅರೆ ವಾಸ್ತವ ನನ್ನ ವಿಕ್ಷೇಪ. ಈ ದೃಷ್ಟಿಯಿಂದ ನಾವು ಕಾಣಬೇಕು ಅಂತ. 3ನೇ ಶ್ಲೋಕದಲ್ಲಿ ಈಶ್ವರ ಸ್ವರೂಪವನ್ನು ಹೇಳೋದಕ್ಕೆ ಬರುತ್ತೆ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಗಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸ
ಯೋ ಬೋಧಯತ್ಯಶ್ರಿತಾನ್ ಯತ್ಸಾಕ್ಷಾತ್ಕರಣ ಯತ್ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂಭೋನಿದವು ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಾರ ಸ್ಫುರಣೆಯು ಸದಾತ್ಮಕವು ಸತ್ ಸ್ವರೂಪವಾದದ್ದು ಮತ್ತು ಅದು ಅಸತ್ಕಲ್ಪಾರ್ಥಗಂ ಭಾಸತೆ ಅದನ್ನು ನೋಡುವುದಕ್ಕೆ ಅಸತ್ತಾಗಿ ತೋರುತ್ತದೆಯೋ ಮತ್ತು ಸಾಕ್ಷಾತ್ತಾಗಿ ತತ್ವಮಸಿ ಮೊದಲಾದ ವೇದವಾಕ್ಯಗಳಿಂದಲೇ ಆ ಜಿಜ್ಞಾಸುಗಳಾದ ಉಪಾಸಕರಿಗೆ ಶಿಷ್ಯರಿಗೆ ಬೋಧಿತವಾಗುತ್ತದೆಯೋ ಮತ್ತು ಯಾವುದರ ಸಾಕ್ಷಾತ್ಕಾರದಿಂದಲೇ ಈ ಸಂಸಾರ ಸಾಗರದಲ್ಲಿ ಪುನರ್ಜನ್ಮ ಪುನರಾವೃತ್ತಿ ಇರುವುದಿಲ್ಲವೋ ಅಂತಹ ಜ್ಞಾನಸ್ವರೂಪಿಯಾದ ಸದ್ಗುರು ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ. ಅಂದರೆ ಈ ಈಶ್ವರ ಈ ಜಗತ್ತಿನ ಹಿಂದಿರುವ ಶಕ್ತಿ ಮತ್ತಿನ್ನೇನೂ ಅಲ್ಲ. ಆತ ಸತ್, ಆತನನ್ನು ಗಮನಿಸದೇ ಬಿಟ್ಟಾಗ ಮಿಕ್ಕಿದ್ದೆಲ್ಲ ಅಸತ್ತಾಗಿ ತೋರುತ್ತೆ. ಚಿತ್ರವನ್ನು ಬರೆದಿರುವಂತಹ ಹಾಳೆ ನಮಗೆ ಕಾಣಿಸ್ತಿಲ್ಲ, ಆದರೆ ಹಾಳೆ ಇಲ್ಲದೆ ಇದ್ದರೆ ಚಿತ್ರವೇ ಇರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನೀವೀಗ ಚಿತ್ರದಲ್ಲಿ ಆದರೂ ಬಣ್ಣ ಅನ್ನೋದೊಂದು ಪ್ರತ್ಯೇಕವಾಗಿ ನೋಡಬಹುದು. ಈ ಶಿಲ್ಪ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕಲ್ಲಿನಲ್ಲಿಯೇ ಶಿಲ್ಪ ಇರುವಂಥದ್ದು. ಕಲ್ಲು ಬಿಟ್ಟರೆ ಶಿಲ್ಪದಲ್ಲಿ ಇನ್ನೇನೂ ಇಲ್ಲ. ಆದರೆ ಇದು ತಲೆ, ಇದು ಕೈ, ಇದು ಕಾಲು, ಇದು ಕಿರೀಟ, ಇದು ವಸ್ತ್ರ ಅಂತೆಲ್ಲ ಅಂತೀವಿ. ಹಾಗಾಗಿ ನೀವು ಶಿಲ್ಪವನ್ನು ಕಾಣುವಾಗ ಶಿಲೆ ಕಾಣಿಸೋಲ್ಲ, ಶಿಲೆಯನ್ನು ಕಾಣುವಾಗ ಶಿಲ್ಪ ಕಾಣಿಸೋಲ್ಲ. ಶಿಲೆಯನ್ನು ಕಂಡವನಿಗೆ ಶಿಲ್ಪ ಕಾಣದೇ ಹೋಗೋಲ್ಲ, ಆದರೆ ಶಿಲ್ಪವನ್ನು ಮಾತ್ರ ಕಾಣುವವನಿಗೆ ಶಿಲೆ ಮರೆತು ಹೋಗುವಂಥ ಸಾಧ್ಯತೆ ಉಂಟು. ಜಗತ್ತನ್ನು ಮಾತ್ರ ಕಂಡವನಿಗೆ ಜಗದಂತರ್ಯಾಮಿಯಾದ ಈಶ್ವರನ ಭಾವನೆ ಭಾನ ಕಾಣದೇ ಹೋಗ್ಬೋದು, ಆದರೆ ಈಶ್ವರನನ್ನು ಕಂಡವನಿಗೆ ಜಗತ್ತು ಕಾಣದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಏನ್ರಿ, ಎ ಇಸ್ ಈಕ್ವಲ್ ಟು ಬಿ, ಆದರೆ ಬಿ ಇಸ್ ನಾಟ್ ಈಕ್ವಲ್ ಟು ಎ. ಈಶ್ವರ ಜಗತ್ತೇ ಹೌದು, ಆದರೆ ಜಗತ್ತು ಈಶ್ವರ ಅಲ್ಲ. ಇದು ಬಹಳ ಪ್ಯಾರಾಡಾಕ್ಸಿಕಲ್ ಆದಂತಹ ಒಂದು ಈಕ್ವೇಷನ್ನು. ಆ ತರಹ ಇರುವಂಥವನು ಈಶ್ವರ. ತತ್ವಮಸಿ ಅನ್ನುವ ಉಪದೇಶ ವಾಕ್ಯಾದಿಗಳಿಂದ ಗೋಚರವಾಗುವಂಥವನು. ತತ್ವಮಸಿಯ ಅರ್ಥವನ್ನು ಹೇಳಿದನಲ್ಲ, ತತ್ವ ಆ ದೇವದತ್ತನೇ ಈ ದೇವತಾತ್ತ ಅಂದರೆ ಎರಡು ದೇವದತ್ತರಿದ್ದಾರಾ? ಇಲ್ಲ, ಎರಡು ರೂಪದಲ್ಲಿ ಇದ್ದಾರೆ. ಆ ರೂಪಗಳು ಪರಮಾರ್ಥ ಅಲ್ಲ. ಕಾಶಿಯಲ್ಲಿದ್ದ ಸನ್ಯಾಸಿ ದೇವದತ್ತ ಆಗಲಿ, ಅಥವಾ ಕ್ಯಾಸಿನೋಗಳಲ್ಲಿ ಲಾಸ್ ವೆಗಾಸಲ್ಲಿ ಅಲ್ಲಾಡ್ತಾ ಇರತಕ್ಕಂಥ ಮೆಕ್ಸಿಕನ್ ಡ್ರೆಸ್ಸಿನ ದೇವದತ್ತ ಆಗಲಿ, ಅಮೇರಿಕನ್ ಯಾಂಕಿ ದೇವದತ್ತ ಆಗಲಿ, ಪರಮಾರ್ಥ ದೇವದತ್ತರಲ್ಲ. ಆ ದೇವದತ್ತ ಅಂತಕ್ಕಂಥ ಕೇವಲ ರಕ್ತಮಾಂಸ ವಿಶಿಷ್ಟನಾದವನಿದ್ದಾನಲ್ಲ ಅಂಥವನು ಅಂತ ಅಂದಾಗ, ಸ ಆತ್ಮ ತತ್ವಮಸಿ ಶ್ವೇತಕೇತೋ, ಅವನೇ ಇವನಾಗಿದ್ದಾನೆ ಅಂತ. ಓಹ್, ಅದೇ ಸಿನಿಮಾ ಅಲ್ವಾ ಇದು ಅಂತಂದರೆ, ಅವನೇ ಹೀರೋ ಅಲ್ವಾ ಇಲ್ಲಿ ಅಂತ ನಮ್ಗೆ ಎಷ್ಟೋ ಬರ ಅಂತ. ಓ, ಅದೇ ತೆಂಗಿನ ಮರ ಇದು ಅಂದರೆ ಅದೇನಾ? ಈ ರೀತಿಯಾಗಿ ಹೀಗೆ ಆ ಒಂದು ದೃಷ್ಟಿಯಿಂದ ಕಂಡಾಗ ತೆಂಗಿನ ಮರ ಅನ್ನುವಲ್ಲಿ ಸ್ಪೀಷೀಸ್ನ ಏಕತೆ ಇದೆಯಲ್ಲ, ಆ ರೀತಿಯಾಗಿ ತತ್ವೈಕ್ಯವೇ ಹೊರತುನುವೆ ವಸ್ತ್ವೈಕ್ಯವಲ್ಲ. ವಸ್ತು ಅನ್ನೋದೇನೆ ದೇಶಕಾಲಾಧೀನತೆ, ತತ್ವ ಮಾತ್ರ ದೇಶಕಾಲಕ್ಕೆ ಅನಧೀನವಾದದ್ದು, ಸ್ವತಂತ್ರವಾದದ್ದು. ಅಂಥ ಒಂದು ತತ್ವಮಸಿ ಎನ್ನುವುದು ಉಪದೇಶ ವಾಕ್ಯ, ಗುರು ಶಿಷ್ಯನಿಗೆ ಹೇಳುವಂಥದ್ದು. ಅದ ಅಂಥದ್ದನ್ನು ಮನನ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡುವುದರ ಮೂಲಕವಾಗಿ ನಮಗೆ ತಿಳುವಳಿಕೆ ಬರುತ್ತೆ. ಆಗ ಹುಟ್ಟೇ ಒಂದು ಆಕಸ್ಮಿಕ, ಒಂದು ತೋರಿಕೆ ಅಂತ, ಆದಮೇಲೆ ಸಾವು ಮತ್ತೂ ಒಂದು ತೋರಿಕೆ ಅಂತ ಗೊತ್ತಾಗುತ್ತೆ. ಇವೆರಡೂ ಕೂಡ ನಿಜವಾದ ಆರಂಭ, ನಿಜವಾದ ಅಂತ್ಯ ಅಲ್ಲ. ಅವು ಎರಡೂ ಒಂದೊಂದು ಕಾಮಗಳಷ್ಟೇ ಅಂತ ಗೊತ್ತಾದ ಮೇಲಿಂದ ಒಂದು ಸೆಂಟೆನ್ಸ್ನಲ್ಲಿ ಎಷ್ಟು ಕಾಮ ಬಂದರೂ ನಮಗೇನು ಚಿಂತೆ ಇಲ್ಲ ಅಂತ ನಾವು ವೀತ ಕಾಮರಾಗ್ತೀವಿ. ಈ ದೃಷ್ಟಿಯಿಂದ ಈ ಮೂರನೆಯ ಶ್ಲೋಕ ಈಶ್ವರ, ಈಶ್ವರನ ಮೂಲಕವಾಗಿ ಈಶ್ವರಾನುಗ್ರಹದಿಂದ ಉಂಟಾಗುವ ಜ್ಞಾನದ ಬಗ್ಗೆ ಹೇಳುತ್ತೆ. ತಥಾಪ್ಯನುಗ್ರಹಾದೇವ ತರುಣೇಂದು ಶಿಖಾಮಣಿ ಅದ್ವೈತ ವಾಸನಾಪುಂಸಾಂ ಆವಿರ್ಭವತಿ ನಾಣ್ಯತಾ ಅಂತ ಅಪ್ಪೈ ದೀಕ್ಷಿತರು ಹೇಳುವುದುಂಟು. ಈಶ್ವರಾನುಗ್ರಹದಿಂದ ಬರಬೇಕು ಅಂತ. ಈಶ್ವರಾನುಗ್ರಹ ಅನ್ನೋದು ಕರ್ಮ ಭಕ್ತಿಗಳ ಪರಿಪಾಕದಿಂದ ಉಂಟಾಗುವಂಥದ್ದು ಅಂತ. ಮುಂದಿನ ನಾಲ್ಕನೆಯ ಶ್ಲೋಕಕ್ಕೆ ನಾವು ಹೋದಾಗ ಇಂದ್ರಿಯ ಜ್ಞಾನ ಅಥವಾ ವಿಷಯ ಜ್ಞಾನ ಹೇಗೆ, ಇಂದ್ರಿಯಗಳ ಮೂಲಕ ವಸ್ತುಗಳ ಜ್ಞಾನ ಹೇಗಾಗುತ್ತೆ ಅನ್ನುವುದನ್ನು ಹೇಳುತ್ತೆ. ನೋಡಿ, ಮೊದಲನೇ ಶ್ಲೋಕದಲ್ಲಿ ಜಗತ್ತು, ಎರಡನೇ ಶ್ಲೋಕದಲ್ಲಿ ಜಗತ್ ಸೃಷ್ಟಿ, ಮೂರನೇದ್ರೊಳಗೆ ಈಶ್ವರ ಹೇಳಿದ ಮೇಲೆ ಈ ಜೀವಕ್ಕಿನ್ನೂ ಬಂದಿಲ್ಲ. ಈ ಜಗತ್ತು ನಮಗೆ ಹೇಗೆ ತಿಳಿಯಲ್ಪಡುತ್ತೆ ಅನ್ನುವುದು, ಹೊರಗಿನ ಜಗತ್ತು ನಮಗೆ ಹೇಗೆ ತಿಳಿಯುತ್ತೆ ಅನ್ನೋದರಿಂದ ನನ್ನ ಜೀವಸ್ವರೂಪಕ್ಕೆ ಬರುವಂಥದ್ದು.
ಅದರಲ್ಲಿ ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾ ಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾಧಿಕರಣದ್ವಾರ ಬಹಿಸ್ಪಂದತೆ ಜಾನಾಮೀತಿ ತಮೇವ ಭಂತ ಮನುಭಾತ್ಯೇತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಅಂತ ಆ ಶ್ಲೋಕ. ಒಂದು ಮಡಿಕೆ ಗಡಿಗೆ, ಅದಕ್ಕೆ ಅನೇಕ ರಂಧ್ರಗಳು, ಅದನ್ನು ಒಂದು ದೀಪದ ಮೇಲೆ ಕವಚಿ ಹಾಕಿಬಿಟ್ರೆ ಎಲ್ಲ ರಂಧ್ರಗಳ ಮೂಲಕವೂ ಬೆಳಕು ಹೊರಬರ್ತಾ ಇರುತ್ತೆ. ಲೈಟ್ ಎಮಿಟ್ಸ್ ಥ್ರೂ ಎವ್ರಿ ಪರ್ಫೊರೇಷನ್. ಆ ಒಂದು ರಂಧ್ರಗಳ ಮೂಲಕವಾಗಿ ಬೆಳಕು ಹೇಗೆ ಹೊರಗೆ ಬರುತ್ತೋ ಹಾಗೆ ಅಂತಃಕರಣ ಅಂತ ಇರುವ ಆ ಚೈತನ್ಯ, ಅದರ ಮೂಲಕ ಅದು ಇಂದ್ರಿಯ ಅನ್ನುವ ಛಿದ್ರಗಳ ಮೂಲಕ ಹೊರಗೆ ಬರ್ತಾ ಇದೆ. ಹಾಗಾಗಿ ನಮ್ಮ ಅಂತಃಕರಣವು ಇಂಟರ್ನಲ್ ಆರ್ಗನ್, ಅಂದರೆ ಯಾವುದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅನ್ನುವ ಈ ಅಂತಃಕರಣ ಚತುಷ್ಟಯ ಅಂತೀವಿ, ಆ ಒಂದು ಮನಸ್ಸೇ ಇಂದ್ರಿಯಗಳ ಮೂಲಕವಾಗಿ, ಆಯಾ ಇಂದ್ರಿಯಗಳ ಮೂಲಕ ಕಿವಿ ಕಣ್ಣು ಮೂಗು ಬಾಯಿ ನಾಲಿಗೆಗಳಿಂದ ಹೊರಕ್ಕೆ ಬಂದು ವಿಷಯಗಳನ್ನು ಸ್ಪರ್ಶಿಸಿ ವಿಷಯಗಳ ಆಕಾರವನ್ನು ಹೊಂದಿ ಮತ್ತೆ ವಾಪಸ್ ಹೋಗಿ ಒಳಕ್ಕೆ ನೆಲೆ ನಿಂತಾಗಲೇ ಅದರ ವಿಷಯ ಜ್ಞಾನವಾಗುತ್ತೆ ಅಂತ. ಹೇಗೆ ಒಂದು ಕಾಲುವೆಯಲ್ಲಿ ಹರಿತಾ ಇರುವಂತಹ ನೀರು ಆಯಾ ಪಾತಿಗಳಿಗೆ ಗದ್ದೆಗಳಿಗೆ ಬಂದಾಗ ಗದ್ದೆ ಪೂರ್ತಿ ತುಂಬಿಕೊಂಡು ಗದ್ದೆಯ ಆಕಾರ ಆಗುತ್ತೆ, ಪಾತಿ ಪೂರ್ತಿ ತುಂಬಿಕೊಂಡು ಪಾತಿಯ ಆಕಾರ ಆಗುತ್ತೋ ಹಾಗೆ ಮನಃಪ್ರವಾಹವು ಇಂದ್ರಿಯ ದ್ವಾರ ಹರಿದು ಆಯಾ ವಿಷಯಗಳ ಆಯಾ ಪದಾರ್ಥಗಳ ಒಳಹೊರಗನ್ನು ತುಂಬಿಕೊಂಡು ತದಾಕಾರವಾಗಿ ಮತ್ತೆ ವಾಪಸ್ ಬರುತ್ತದೆ ಅಂತ. ಇದನ್ನೇ ವೃತ್ತಿ ಅಂತ ಕರೀತಾರೆ ಅದ್ವೈತದಲ್ಲಿ. ವೃತ್ತಿ ಅಂತಂದರೆ ಸೈಕಲ್ ಆಫ್ ಮೈಂಡ್. ದಿ ಹೋಲ್ ಪರ್ಸೆಪ್ಷನ್ ಈಸ್ ನಥಿಂಗ್ ಬಟ್ ಡಿಫ್ರೆಂಟ್ ಸೈಕಲ್ಸ್ ಆಫ್ ದ ಸೇಮ್ ಮೈಂಡ್. ಹಾಗಾಗಿ ಮನಸ್ಸಿನ ವೃತ್ತಿ ಅಂತಂದರೆ ವರ್ತನೆ, ಚಟುವಟಿಕೆ, ಅದರ ಮೂಲಕವೇ ಈ ಜಗತ್ತು ನಮಗೆ ಗೋಚರವಾಗುವಂಥದ್ದು. ಮತ್ತು ಈ ಎಲ್ಲವನ್ನು ನಾನು ತಿಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಲ್ಲ, ಆ ನಾನೇ ನಿಜವಾದ ನಾನು. ಆದರೆ ಈ ತಿಳ್ಕೊಳ್ತಾ ಇರ್ತಕ್ಕಂಥ ಜಗತ್ತಿದೆಯಲ್ಲ, ಅದು ನನ್ನದೇ ವಿಕ್ಷೇಪ, ನನ್ನ ಮನಸ್ಸಿಂದೇ ತಿಳುವಳಿಕೆ, ಅದರದ್ದಾದ ತಿಳುವಳಿಕೆ ಅಲ್ಲ ಅನ್ನುವಂಥ ಭಾವ ಬರುತ್ತೆ. ಇದನ್ನು ತಿಳುವಳಿಕೆ ಮಾಡಿಕೊಡುವಂಥ ಗುರುವಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ. ಹೊರಗಿನ ಜಗತ್ತು ಅಂತ ನಾವು ಏನು ಕಾಣ್ತಾ ಇದ್ದೀವಿ ಅದು ನಮ್ಮ ಮನಸ್ಸಿನ ದುರ್ಬೀನಿನಿಂದ ಕಾಣಲ್ಪಡ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲಿ ರಾಗದ್ವೇಷಗಳಿದ್ದರೆ ಅದರೊಳಗೆ ಕೂಡ ಪ್ರತಿಫಲಿಸುತ್ತೆ, ನಮ್ಮೊಳಗೆ ಇಲ್ಲ ಅಂದರೆ ಅದರೊಳಗೆ ಇಲ್ಲ. ಈಗ ಹಸಿವಾದವನಿಗೆ ತಿಂಡಿಗಳ ಅಂಗಡಿಯ ಮುಂದೆ ನಿಂತಾಗ ಆ ತಿಂಡಿಗಳು ಕಾಣಿಸುವ ರೀತಿಗೂ, ಹಸಿವೇ ಇಲ್ಲದೇ ಇದ್ದವನು ನೋಡುವಾಗ ಅದು ಕಾಣುವ ರೀತಿಗೂ ವ್ಯತ್ಯಾಸ ಇಲ್ಲವೇ? ನನಗೆ ಈರುಳ್ಳಿ ಕಾಣುವ ರೀತಿಗೂ ಮತ್ತಿನ್ಯಾವುದಾದ್ರೂ ಈರುಳ್ಳಿ ರಸಿಕನಿಗೆ ಈರುಳ್ಳಿ ಕಾಣುವ ರೀತಿಗೂ ಅಗಾಧವಾದ ವ್ಯತ್ಯಾಸ ಇಲ್ಲವೇ? ಹಸಿವೇ ಆಗಿದ್ದರೂ ಕೂಡ ಹೀಗೆ ನಮ್ಮ ಮನೋಧರ್ಮವೇ ಆಯಾ ವಸ್ತುಗಳಲ್ಲಿ ಪ್ರತಿಫಲಿಸುವುದರಿಂದ ವಸ್ತುಗಳ ಜ್ಞಾನ ಇಲ್ಲ, ಆಗ್ತಾ ಇರುವುದೆಲ್ಲ ನಮ್ಮ ಮನಸ್ಸಿನ ವಿಕ್ಷೇಪ. ಹಾಗೇನಲ್ಲ, ವಸ್ತುವುದು ತೋರ್ತಾ ಇಲ್ಲವೇ ಒಂದಿಷ್ಟು ಅಂತ. ನಿಮ್ಮ ಸ್ಥೂಲ ವ್ಯಾಪಾರಕ್ಕೆ ಅಷ್ಟು ಸಾಕಾಗುತ್ತೆ, ಅರೆ ಸೂಕ್ಷ್ಮ ವ್ಯಾಪಾರಕ್ಕೆ ಹೋದಾಗ ಅದು ಸಾಕಾಗಲ್ಲ ಅಂತ. ಬಂಗಾರ ತೂಗುವ ತಕ್ಕಡಿಗೆ ಇರಬೇಕಾದಂಥ ಪ್ರಿಸಿಷನ್ನು ಸೌದೆ ಮಂಡಿಯ ಸೌದೆ ತೂಗುವ ತಕ್ಕಡಿಗೆ ಬೇಕಿಲ್ಲ, ದುಬಾರಿ ಕೂಡ, ಇಂಪ್ರಾಕ್ಟಿಕಲ್. ಆದರೆ ಸೌದೆ ಮಂಡಿ ತಕ್ಕಡಿನಲ್ಲಿ ಬಂಗಾರ ತೂಗೋದಕ್ಕೆ ಸಾಧ್ಯವೇ? ಹಾಗಾಗಿ ನೀವು ಅತ್ಯಂತ ಸೂಕ್ಷ್ಮವಾದ ಜಗತ್ ಸ್ವರೂಪ, ಜೀವಸ್ವರೂಪ, ಆತ್ಮಸ್ವರೂಪ ಅಂತ ಹುಡುಕುವಾಗ ನೀವು ಲೋಕದ ಸ್ಥೂಲ ನ್ಯಾಯವನ್ನು ಇಲ್ಲಿ ವರ್ತಿಸುವಂಥದ್ದು ಅಲ್ಲ, ಅದು ಮಾಡುವಂಥದ್ದಲ್ಲ. ಮತ್ತೊಂದು ಉದಾಹರಣೆ ಕೊಡೋದಿದ್ದರೆ, ಹಾಲಿಗೆ ಹೆಪ್ಪಾಕಿ ಬಿಟ್ಟಿದ್ದೀರಾ, ಒಂದು ಚಮಚ ಮೊಸರು ಹಾಕಿದ್ದೀರಾ, ಯಾರೋ ಮನೆಗೆ ಬಂದರು, ಬಂದಾಗ ಅಯ್ಯೋ ನಿಮಗೆ ಹಾಲು ಇಲ್ಲ, ಇಲ್ಲದಿದ್ದರೆ ಕಾಫಿ ಕೊಡೋಣ ಅಂತ ಅಂದುಕೊಂಡಿದ್ದೆ ಅಂತೀರ. ಅವರು ನಿಮ್ಮ ತುಂಬ ಸಲಿಗೆಯವರೇ ಆಗಿದ್ದರೆ ನೋಡ್ತಾರೆ, ಇಲ್ಲಿದೆಯಲ್ಲ ಅಂತ, ಇಲ್ಲ ಇದು ಹಾಲು ಹೆಪ್ಪಾಕಿದ್ದೀನಿ ಅಂತ. ಎಲ್ಲಿ ಅಂತ ನೋಡಿ, ಚಮಚದಲ್ಲಿ ಹಿಂಗೆ ಹಾಕಿದ್ರೆ ಅದೇನು ಅಷ್ಟೊತ್ತಿಗೆ ಮೊಸರಾಗಿರುತ್ತಾ, ಗಿರಣೆ ಗಿರಣಿಯಾಗಿರುತ್ತಾ, ಇಲ್ಲ ನೀರಾಗಿದೆ, ಏನ್ರಿ ಹಾಲು ಇದ್ದೇ ಇದೆ, ನೀವು ಇಲ್ಲ ಅಂತ ಸುಳ್ಳು ಹೇಳ್ತೀರಾ ಅಂದರೆ, ಆಯಿತು ಸ್ವಾಮಿ ನಿಮಗೆ ಹಾಲೇ ಅಂತ ನಂಬಿಕೆ ಇದೆ ತಾನೆ, ಆಯಿತು ನಿಮ್ಮ ಹಠನೇ ಗೆಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಅದೊಂದು ಲೋಟ ಬಸ್ಕೊಂಡಿದ್ರೆ ಒಲೆ ಮೇಲೆ ಇಟ್ಟು ಡಿಕಾಕ್ಷನ್ ಹಾಕಿದ್ರೆ ಆ ಹಾಲು ಒಡೆದು ಕೂತ್ಕೊಂಡಿರುತ್ತೆ, ಗೊತ್ತಾಯ್ತಲ್ಲ ಮಂಗಳಾರತಿ ಆಯ್ತಲ್ಲ ಮುಖಕ್ಕೆ ಅಂತೀವಿ. ಅಂದರೆ ಸೂಕ್ಷ್ಮತೆಗೆ ಬಂದಾಗ ಇವೆಲ್ಲ ಬರುತ್ತೆ, ಸ್ಥೂಲತೆಗೆ ಬಂದಾಗ ಹಾಲೇ ಇದೆಯಲ್ಲ ಅಂತ ಡಿಕಾಕ್ಷನ್ ಹಾಕಿ ಒಲೆ ಮೇಲೆ ಇಟ್ಟಾಗ ತಾನೇ ಬೇಳೆಕಾಳು ಗೊತ್ತಾಗುವಂಥದ್ದು. ಈ ದೃಷ್ಟಿಯಿಂದ ನಾವು ವೇದಾಂತವನ್ನು ಗ್ರಹಿಸಬೇಕು. ಅಂದರೆ ಯಾರಿಗೆ ಇಷ್ಟೇ ಸಾಕು ಅಂತಿದೆ ಅವರು ವೇದಾಂತ ಕೇಳಬೇಕಾಗಿಲ್ಲ, ಯಾರೂ ಅವ್ರನ್ನ ಕೇಳಬೇಕು ಅಂತ ಬಲವಂತ ಮಾಡ್ತಾ ಇಲ್ಲ. ವೇದಾಂತ ಶ್ರವಣದಿಂದ, ವೇದಾಂತ ಜ್ಞಾನದಿಂದ ಪ್ರಮೋಷನ್ ಬರೋಲ್ಲ, ಇನ್ಕ್ರಿಮೆಂಟ್ ಬರೋಲ್ಲ,
ಜಲಸ್ತಂಭನ, ಅಗ್ನಿಸ್ತಂಭನ, ಅಥವಾ ಆಶುಗಮನ, ಅಂತರಿಕ್ಷಗಮನ, ಅಥವಾ ಜಾತಿಸ್ಮರತ್ವ, ಯಾವುದೊಂದು ಉಂಟಾಗೋದಿಲ್ಲ. ಮತ್ತು ಏನಾಗುತ್ತೆ? ಶೋಕ ಮೋಹಗಳು ನಷ್ಟವಾಗುತ್ತೆ. ಶೋಕ ಮೋಹಗಳು ನಿವೃತ್ತಿ ಆಗೋದಷ್ಟೇ ವೇದಾಂತದಿಂದ ಆಗುವಂಥದ್ದು, ಇನ್ಯಾವುದೊಂದೂ ಆಗೋಲ್ಲ. ಹಾಗಾಗಿ ಅಜ್ಞಾನ ನಾಶನ, ಅಜ್ಞಾನದ ಸ್ವರೂಪವೇ ಶೋಕ ಮೋಹ. ಇದಿಷ್ಟೇ. ನಿಮಗೆ ಬೇಡ ಅಂತಿದ್ರೆ, ಅಯ್ಯೋ ಅಲ್ಲ ಸ್ವಾಮಿ ಮಗನ ಫೇಲ್ ಆಯಿತು ಅಂತಂದರೆ ಸಂಕಟ ಪಡದೇ ಇರೋಕ್ಕಾಗತ್ತೆ? ಖಂಡಿತ ನೀವು ವೇದಾಂತಕ್ಕೆ ಬರಬೇಕಾಗಿಲ್ಲ. ಹಾಗೆಯೇ ಮಗಳಿಗೆ ಫಾರಿನಲ್ಲಿರ್ತಕ್ಕಂಥ ವರ ಅವನು ಗೊತ್ತಾಗಿದ್ದಾನೆ ಗ್ರೀನ್ ಕಾರ್ಡ್ ಇದೆಯಂತೆ ಅಂತಂದರೆ ಸಂತೋಷ ಅಂತ ಸಂತೋಷ ಪಡದೇ ಇದ್ಮೇಲೆ ಇನ್ನೇನು ವೇದಾಂತ? ಹಾಗಿದ್ದರೂ ವೇದಾಂತ ಇಲ್ಲ ನಿಮಗೆ ಅಂತ. ಹಾಗಾಗಿ ವೇದಾಂತಕ್ಕೆ ಅಧಿಕಾರಿಗಳು ಯಾರು? ಈ ಸಂತೋಷ ಮತ್ತು ಈ ದುಃಖ ಇದರೊಳಗೇ ಮುಳುಗೋಗೋದಾ ನಾವು? ಅದೇನ್ನ ಅದೇ ಸಾರು, ಅದು ಬಿಟ್ಟು ಬೇರೆ ಏನು ಇಲ್ಲವೇ ಅಂತ ಹೊರಗಡೆ ಹುಡ್ಕೊಳ್ಳೋದಕ್ಕೆ ಹೋಗ್ತಿರೋದು ಅದೇ ಥರವೇ ವೇದಾಂತವು. ಇದನ್ನು ನಾವು ಗಮನಿಸಬೇಕು. ಐದನೇ ಶ್ಲೋಕಕ್ಕೆ ಮತ್ತೆ ಬರೋಣ. ಅಲ್ಲಿ ಜೀವಸ್ವರೂಪವನ್ನು, ಅಂದರೆ ಜೀವದ ಅಜ್ಞಾನದ ಸ್ವರೂಪವನ್ನು ಹೇಳ್ತಾರೆ. ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂಚ ಶೂನ್ಯಂ ವಿದುಹು ಸ್ತ್ರೀಬಾಲಂಧ ಜಡೋಪಮಸ್ತ್ವಮಹಮಿತಿ ಭ್ರಾಂತ ಭೃಶಂ ವಾದಿನಃ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾವ್ಯಾಮೋಹ ಸಂಹಾರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈ ದೇಹ, ಪ್ರಾಣ, ಇಂದ್ರಿಯಗಳು ಮತ್ತು ಚಂಚಲವಾದ ಬುದ್ಧಿ ಇವೆಲ್ಲವೂ ಕೂಡ ಶೂನ್ಯ. ಮತ್ತು ಈ ಇದನ್ನೆಲ್ಲ ಕೆಲವರು ಇಲ್ಲ ಅಂತಲೂ ಹೇಳ್ತಾರೆ, ಕೆಲವರು ಪರಮಾರ್ಥವಾಗಿದೆ ಅಂತಾರೆ. ಇವೆರಡೂ ಕೂಡ ತಪ್ಪು. ಪರಮಾರ್ಥವಾಗಿ ಇಲ್ಲ ಅಂತನ್ನುವುದು ತಪ್ಪು. ಬುದ್ಧ ಹೇಳಿದ್ದೊಂದು, ಮುಂದೆ ಆದದ್ದು ಒಂದು. ಏನೂ ಇಲ್ಲದ ಜಾಗದಲ್ಲಿ ಭ್ರಮೆ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಕತ್ತಲಲ್ಲಿ ಮೋಟ್ ಮರ ಇದ್ದರೆ ನಿಮಗೆ ಭೂತ ಬೇತಾಳದಂತೆ ಕಾಣಿಸುತ್ತೆ, ಒಂದು ಹಗ್ಗ ಇದ್ದರೆ ಹಾವಂತೆ ಕಾಣಿಸುತ್ತೆ. ಏನೂ ಇಲ್ಲ ಅಂದರೆ ನಿಮಗೆ ಅದು ಯಾವ ಭ್ರಮೆಯೂ ಉಂಟಾಗೋಕ್ಕೆ ಸಾಧ್ಯ ಇಲ್ಲ. ಬಿಸಿಲಿಲ್ಲದೆ ತಂಪಾಗಿದ್ದಾಗ ವಾತಾವರಣ ಮರೀಚಿಕೆ ಕಾಣಿಸೋಲ್ಲ, ಬಿಸಿಲೂ ಇದ್ದು ಗಾಳಿನೂ ಇದ್ದಾಗ ಮಾತ್ರ ಮರೀಚಿಕೆ ಕಾಣಿಸುತ್ತೆ. ಕಪ್ಪೆ ಚಿಪ್ಪೆ ಇಲ್ಲದೆ ಇದ್ದಮೇಲೆ ಬೆಳ್ಳಿ ಥರ ಹೊಳೆಯೋದಕ್ಕೇನಿರುತ್ತೆ? ಹಾಗಾಗಿ ಬ್ರಹ್ಮ ಅನ್ನುವ ಒಂದು ಅಧಿಷ್ಠಾನ ಇದ್ದಾಗ ಮಾತ್ರ ಮೇಲೆ ನಾಮರೂಪಾತ್ಮಕವಾದ ಜಗತ್ತಿನ ತೋರಿಕೆ ವಿವರ್ತ ಉಂಟು. ಬ್ರಹ್ಮವೂ ಇಲ್ಲ ಅಂತಂದರೆ ಸರ್ವಂ ಶೂನ್ಯಂ ಅಂದರೆ ಜಗದಪಿ ಶೂನ್ಯಂ ಜೀವೋಪಿ ಶೂನ್ಯ. ಹಾಗಾಗಿ ಯಾವುದೂ ಇಲ್ಲ ಅಂದರೆ ಏನೂ ಇಲ್ಲ. ಹಾಗಲ್ಲವಲ್ಲ, ನಾನು ಇದ್ದೀನಿ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆಯಲ್ಲ, ಅದಕ್ಕೆ ಯಾವ ಪ್ರೂಫೂ ಇಲ್ಲ. ನಾನು ಇಲ್ಲ ಅಂದ್ಕೊಂಡ್ಬಿಟ್ರೆ ಇಲ್ಲ ಅಂತ ಅಂದುಕೊಳ್ಳೋನು ನಾನೇ ಅಲ್ವೇ? ಯಾರೋ ಒಬ್ಬ ಒಂದಷ್ಟು ಹಣ ಸಂಪಾದಿಸಿ ಅದನ್ನು ಬಂಗಾರದ ನಾಣ್ಯಗಳಾಗಿ ಪರಿವರ್ತನೆ ಮಾಡಿ ಒಂದು ಡಬ್ಬಿಲಿ ಹಾಕಿಟ್ಟು ರಕ್ಷಣೆ ಮಾಡಬೇಕು ಅಂತ ಗೋಡೆ ಒಳಗೆ ಒಂದು ಕನ್ನ ಕೊರೆದು ಗೋಡೆಯಲ್ಲಿಟ್ಟು ಅದರ ಮೇಲೆ ಮಣ್ಣು ಸಗಣಿಯೆಲ್ಲ ಹಾಕಿ ಮಾಮೂಲಾಗಿ ಅದನ್ನು ಗೋಡೆ ಥರ ಮಾಡಿ ಆಮೇಲೆ ಅವನಿಗೆ ಯಾರಾದರೂ ಈ ಗೋಡೆಯಲ್ಲಿ ಬಂಗಾರ ಇದೆ ಅಂತ ತಿಳ್ಕೊಂಡು ಕದ್ದುಬಿಟ್ರೆ ಗತಿ ಏನು ಅಂತ, ಇಲ್ಲಿ ಬಂಗಾರ ಖಂಡಿತವಾಗಿ ಇಲ್ಲ ಅಂತ ಬರೆದನಂತೆ. ಮತ್ತು ಇನ್ನೊಬ್ಬ ಅದನ್ನು ಗಮನಿಸಿ ಏನೋ ಇರಬೇಕು ಅಂಥೇಳಿ ತೆಕ್ಕೊಂಡ, ತಕ್ಕೊಂಡು ಮತ್ತೆ ಗೋಡೆನ ಹಾಗೆ ಸಫಾಯಿ ಮಾಡ್ದ. ಯಾರು ತೊಗೊಂಡಿದ್ದೀನಿ ಅಂತ ಕೊಂಡ್ಕೊಂಡ್ಬಿಟ್ರೆ ಇಲ್ಲಿರುವ ಬಂಗಾರವನ್ನು ನಾನು ಖಂಡಿತ ತೊಗೊಂಡಿಲ್ಲ ಅಂತ ಬರೆದನಂತೆ. ಈ ತರಹ ಇದಲ್ಲ. ಹಾಗಾಗಿ ನಿರಾಕರಣೆ ಮಾಡುವ ನಾನು ನಿರಾಕೃತನಾಗ್ತಾ ಇಲ್ವಲ್ಲ. ಈ ನಮ್ಮ ಬುದ್ಧಿಜೀವಿಗಳು ಅಂತ ಅನ್ನಿಸಿಕೊಂಡಂಥವರು ಈ ಶೂನ್ಯವಾದಿಗಳೇ ಆಗಿದ್ದಾರೆ. ಅವರಿಗೆ ಈ ನಿಯೋ ಬುದ್ಧಿಸಂ ಬಹಳ ಪ್ರಿಯವಾದದ್ದು, ಅದರಷ್ಟು ಅವಿವೇಕ ಮತ್ತೊಂದಿಲ್ಲ. ಏನೂ ಇಲ್ಲ, ಏನೂ ಇಲ್ಲ. ನಿಹಿಲಿಸಂ, ನಿಹಿಲಿಸಂ ತನ್ನನ್ನು ತಾನು ನೆಗೆಟ್ ಮಾಡ್ಕೊಳೋಕ್ಕಾಗೋದಿಲ್ವಲ್ಲ. ಅದೇ ಹೌದಪ್ಪ ಕಮ್ಯುನಿಸ್ಟ್ ನೀನು ಹೇಳೋದೆಲ್ಲ ಸರಿಯೇನೆ, ನಿನ್ನ ಹತ್ರ ಇರೋದನ್ನು ಕೊಟ್ಬಿಡು ಅಂದರೆ ಅದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕ್ಯಾಪಿಟಲಿಸಂ ಯಾವುದು, ಬೇರೆಯವ್ರ ಹತ್ರ ಇರೋದು ನನ್ನ ಹತ್ರ ಇಲ್ಲದೆ ಇರೋದನ್ನು ಕಿತ್ಕೊಳ್ಳೋದು, ಅದು ಕಮ್ಯುನಿಸಮ್ಮು. ನನ್ನ ಹತ್ರ ಇರೋದನ್ನು ಬೇರೆಯವರು ಕಿತ್ಕೊಳ್ಳದೆ ಇರೋವಂಥದ್ದೇ ಕಮ್ಯುನಿಸಮ್. ಹೀಗೆ ಈ ರೀತಿಯಾಗಿರುವಂಥ ವಿಪರೀತವಾದ ಹಾಗೆ ಕೆಲವರು ಹೇಳ್ತಾರೆ. ಮತ್ತು ಇನ್ನು ಕೆಲವರು ನಾನು ಸ್ತ್ರೀ, ನಾನು ಪುರುಷ, ನಾನು ಬಾಲಕ, ನಾನು ಕುರುಡ, ನಾನು ಕುಂಟ, ನಾನು ಹೆಡ್ಡ ಹೆಳವ ಅಂತ ಹೀಗೆಲ್ಲ ಹೇಳ್ಕೊಳ್ತಾರೆ. ಇವೆಲ್ಲ ಮಾಯೆಯೇ. ಈಗ ನಾನು ಕುಂಟ ಅಂತಂದರೆ ಏನು, ನನಗೆ ಕಾಲಿಲ್ಲ ಅಂತ. ಆದರೆ ನೀನು ಯಾರು ಅಂತಂದರೆ ಕಾಲಿಲ್ಲದೆ ಇರೋವನೇ ನೀನ ಅಲ್ಲ. ನಿನ್ನ ನಿದ್ರೆಯಲ್ಲಿ ನಿನಗೆ ಕಾಲಿಲ್ಲ ಅನ್ನೋದು ಅರಿವಾಗಿತ್ತೆ, ನಿನಗೆ ಕಣ್ಣಿಲ್ಲ ಅನ್ನೋದು ಗಾಢ ನಿದ್ರೆಯಲ್ಲಿ ಅರಿವಾಗಿತ್ತೆ? ಖಂಡಿತ ಇಲ್ಲ. ಅರೆ ಗಾಢ ನಿದ್ರೆಯಲ್ಲಿ ನೀನೇ ಅಲ್ವೇ ಇದ್ದದ್ದು? ನಾನು ಚೆನ್ನಾಗಿ ನಿದ್ರೆ ಮಾಡಿದೆ ಅಂದರೆ ನೀನೇ ತಾನೇ, ಈ ಕುಂಟ ಆದ ನೀನೇ ತಾನೇ ಇದ್ದದ್ದು ಅಂದರೆ ಏನಾಯಿತು? ಎಚ್ಚರದಲ್ಲಿ
ದೇಹ ಮನಸ್ಸುಗಳು ಎರಡೂ ಸೇರಿ ನಾನು ಅಂದ್ಕೋತೀವಿ. ಕನಸಿನಲ್ಲಿ ದೇಹವನ್ನು ಬಿಟ್ಟು ಮನಸ್ಸು ಮಾತ್ರ ನಾನು ಅಂದ್ಕೋತೀವಿ. ಅರೆ, ಗಾಢ ನಿದ್ರೆಯಲ್ಲಿ ಮನಸ್ಸು ಇಲ್ಲದೆ ಕೇವಲ ನಾನು ನಾನೇ ಅಂತ ನಿರುಪಾಧಿಕವಾದ ಆತ್ಮಭಾವದಲ್ಲಿ ಇರ್ತೀವಿ. ಆ ಸತ್ಯವೇ ಸತ್ಯ, ಮಿಕ್ಕಿದ್ದೆಲ್ಲ ಅಲ್ಲ ಅಂತ ಹೇಳಿ ಇವೆಲ್ಲವನ್ನೂ ಮಾಯಾಶಕ್ತಿಯ ವಿಕ್ಷೇಪ ಮತ್ತು ಆವರಣ. ಟು ಚೇಂಜ್ ದಿ ಸಿಚುಯೇಷನ್ ಆ್ಯಂಡ್ ಟು ಕನ್ಸೀಲ್ ದಿ ಸಿಚುಯೇಷನ್, ಬೇರೊಂದು ರೀತಿ ಕಾಣಿಸೋದು ಮತ್ತು ಇರುವುದನ್ನು ಮುಚ್ಚುವುದು. ನೋಡಿ, ಶಿಲೆಯನ್ನು ಶಿಲೆಯಂತೆ ಕಾಣಿಸದಂತೆ ವಿಗ್ರಹ ರೂಪದಲ್ಲಿ ಮಾಡಿದ್ದು ಅದೇ ತಾನೆ. ವಿಗ್ರಹವಾಗಿ ತೋರುವುದು ವಿಕ್ಷೇಪ, ಶಿಲೆ ನಮಗೆ ಆ ಹೊತ್ತು ಕಾಣದೇ ಇರುವುದು ಆವರಣ. ಎರಡೂ ಏಕಕಾಲದಲ್ಲಿ ಆಗ್ತಾ ಇರ್ತವೆ. ನಾನು ಕಾಲಿಲ್ಲದೇ ಇರುವಂಥ ಶರೀರ ಪಡೆದಿರೋದು ವಿಕ್ಷೇಪ, ಹಾಗೂ ಕಾಲಿಲ್ಲದೆ ಇರತಕ್ಕಂಥವನೇ ನಾನು ಅಂದ್ಕೊಳ್ಳೋದು ಆವರಣ. ಈ ತರಹ ಮಾಯೆಯ ಎರಡು ಮುಖ, ಅದನ್ನೇ ಮಾಯೆ ಅವಿದ್ಯೆ ಅಂತ ಕರೀತಾರೆ. ವಿಕ್ಷೇಪ ಶಕ್ತಿಯನ್ನು ಬ್ರಹ್ಮದ್ದು ಮಾಯೆ ಅಂತ ಕರೆದ್ರೆ ಆವರಣ ಶಕ್ತಿಯನ್ನು ಅವಿದ್ಯೆ ಅಂತ. ಆವರಣ ಇಂಡಿವಿಜುವಲಿಸ್ಟಿಕ್ ಆದ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅವಿದ್ಯೆ, ವಿಕ್ಷೇಪ ಅನ್ನೋದು ಯೂನಿವರ್ಸಲ್ ಲೆವೆಲಲ್ಲಿ ವರ್ಕ್ ಆಗುತ್ತೆ, ಅದು ಮಾಯೆ ಅಂತ ಪ್ರಭೇದ ಮಾಡಿಕೊಳ್ಳಬಹುದು. ಆದರೆ ಅವಿದ್ಯೆ, ಮಾಯೆ, ಅಜ್ಞಾನ, ಅಧ್ಯಾಸ ಎಲ್ಲ ಒಂದೇನೆ. ನಮ್ಮ ವಿಷಯ ಸ್ಪಷ್ಟೀಕರಣಕ್ಕೆ ಆಗಾಗಿ ಈ ಥರದ ಪೃಥಕ್ಕರಣ, ಅದರಿಂದ ಯಾವ ತೊಂದರೆಯೂ ಇಲ್ಲ. ಎಷ್ಟೋ ಜನಕ್ಕೆ ಅದ್ವೈತದಲ್ಲಿ ಈ ಥರದ್ದೆಲ್ಲ ಆಗಿಂದಾಗ್ಗೆ ಮಾಡಿಕೊಳ್ಳುವ ಒಂದು ವಿಷಯ ಸ್ಪಷ್ಟೀಕರಣದ ಔಪಯೋಗಿಕವಾದ ಯುಟಿಲಿಟೇರಿಯನ್ ಚೇಂಜಸ್ ಆರ್ ಯುಟಿಲಿಟೇರಿಯನ್ ಡಿಫರೆನ್ಸಸ್ ಯಾವುದಿವೆ, ಔಪಯೋಗಿಕ ವಿಭಾಗಗಳನ್ನು ಪರಮಾರ್ಥ ವಿಭಾಗಗಳು ಅಂತ ಭಾವಿಸಿ ಅದ್ವೈತದಲ್ಲಿ ಕನ್ಫ್ಯೂಷನ್ ಅಂತ. ಒಮ್ಮೆ ಒಬ್ಬರು ಪಂಡಿತರು ಅದ್ವೈತದ ಬಗ್ಗೆ ಮೂದಲೆಯಾಡುವಾಗ ಅದಕ್ಕೆ ಮುಂದೆ ಸಿದ್ಧಾಂತ ಎಲ್ಲ ವಿವರಣ ಪ್ರಸ್ಥಾನ ಅನ್ನತ್ತೆ, ಭಾಮತಿ ಪ್ರಸ್ಥಾನ ಅನ್ನತ್ತೆ, ಬಿಂಬ ಪ್ರತಿಬಿಂಬವಾದ ಅನ್ನತ್ತೆ, ಅವಚ್ಛೇದ ಅವಚ್ಛಿನ್ನವಾದ ಅನ್ನತ್ತೆ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಸ್ವಾಮಿ, ನಿಮ್ಮ ಹೆಂಡತಿಯನ್ನು ನೀವು ಏನೇ ಬಾರೆ ಹೋಗಿ ಹೆಂಡತಿಯೇ ಅಂತ ಕರಿತೀರಾ, ನಿಮ್ಮ ಅತ್ತೆ ಅವ್ರ ಮಗಳೇ ಅಂತ ಕರೀತಾರೆ, ನಿಮ್ಮ ತಾಯಿ ಸೊಸೆ ಅಂತ ಕರೀತಾರೆ, ನಿಮ್ಮ ಮಗಳು ತಾಯಿ ಅಂತ ಕರೀತಾರೆ, ಹಾಗಾಗಿ ನಿಮ್ಮ ಹೆಂಡತಿಯ ಸ್ವರೂಪ ಏನಾದರೂ ಬದಲಾಯಿತು ಅದರಿಂದ? ತಾಯಿ ಅಂತ ಕರೆದ ತಕ್ಷಣ ಒಂದು ಎನ್ಝೈಮ್ ವರ್ಕ್ ಆಗೋದು ಶರೀರದಲ್ಲಿ, ಅಥವಾ ಒಂದು ಮುಖವಾಡ ಬಂದ್ಬಿಡೋದು, ಅಥವಾ ಮೈ ಬಣ್ಣವೇ ಬದಲಾಗ್ಬಿಡೋವಂಥದ್ದು, ಇಲ್ಲ ಇನ್ನೆರಡು ಕೈಗಳು ಚಾಚಿಕೊಳ್ಳೋದು ಅಗತ್ಯ. ಹೀಗಾಗಿ ಆಕೆಯನ್ನು ಹಲವು ಮಗ್ಗಲಿಂದ ಕಾಣುವ ಪ್ರಯತ್ನ. ಒಬ್ಬ ಹೆಣ್ಣು ತಾಯಿಯಾಗಬಲ್ಲಳು, ತಂಗಿಯಾಗಬಲ್ಲಳು, ಅಕ್ಕ ಆಗಬಲ್ಲಳು, ಹೆಂಡತಿ ಆಗಬಲ್ಲಳು, ಏನೂ ಆಗದೆ ಒಬ್ಬ ಸ್ತ್ರೀಯಾಗಿ ಮಾತ್ರವೂ ಇರಬಲ್ಲಳು, ಇದೆಲ್ಲ ಉಂಟು ಅಂತ ಹೇಳುವ ಅನೇಕ ವಿಧವಾದ ಮುಖಗಳನ್ನು ಪರಿಶೀಲನೆ ಮಾಡುವಂಥದ್ದು. ಅಪ್ಪಯ್ಯ ದೀಕ್ಷಿತರು ಸಿದ್ಧಾಂತ ದೇಶ ಸಂಗ್ರಹದಲ್ಲಿ ತುಂಬ ಚೆನ್ನಾಗಿ ಇದನ್ನು ತೋರ್ಪಡಿಸಿದ್ದಾರೆ. ಮಧುಸೂದನ ಸರಸ್ವತಿಗಳು ಶಂಕರರಾದ ಸಿದ್ಧಾಂತ ಬಿಂದು ಅನ್ನುವ ಗ್ರಂಥಕ್ಕೆ ಬರೆದಂಥ ಇದು ಅದು ನಿರ್ವಾಣ ಇದು ನಿರ್ವಾಣ ಷಟ್ಕದಂಥದ್ದೇ ಒಂದು ಗ್ರಂಥ, ಹತ್ತು ಶ್ಲೋಕಗಳಿವೆ, ಅದಕ್ಕೆ ಸಿದ್ಧಾಂತ ಬಿಂದು ಅಂತ ಹೆಸರಿಟ್ಟು ವ್ಯಾಖ್ಯಾನ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಕಾಣಿಸುತ್ತೆ. ಹೀಗೆ ಬೇಕಾದಂತೆ ತೋರ್ಪಡಿಕೆ ಆಗುವಂಥವೆಲ್ಲ ಪರಮಾರ್ಥವಲ್ಲ ಅಂತ ತಿಳ್ಕೊಂಡಾಗ ಜೀವಸ್ವರೂಪ ಆತ್ಮ ಅಂತ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಜೀವ ಅಂತಂದರೆ ಅವಿದ್ಯಾ ಶಬಲಿತ, ಅವಿದ್ಯೆಯಲ್ಲಿ ಮರೆಯಾದಂಥನು, ನಾನು ಇಂಥವನು ಅಂಥವನು ಅಂತ ದೇಶ ಕಾಲ ವಸ್ತು ಕ್ರಿಯ ಸ್ಪೇಸ್ ಟೈಮ್ ಮ್ಯಾಟರ್ ಆ್ಯಕ್ಟಿವಿಟಿ ಈ ನಾಲ್ಕರ ಕವಚದಲ್ಲಿ ಸಿಕ್ಕಾಕೊಂಡಿರ್ತಾನೆ. ವಸ್ತುತಃ ಮ್ಯಾಟರ್ ಆ್ಯಂಡ್ ಆ್ಯಕ್ಟಿವಿಟಿ ಕೂಡ ಸ್ಪೇಸ್ ಟೈಮಿನ ವಿಕ್ಷೇಪ ರೂಪದ್ದೇನೆ ಇದು ಅಂತ ಅದು ಜೀವಸ್ವರೂಪ ಅಂತ ಹೇಳ್ತಾರೆ. ಆಮೇಲೆ ನಾವು ಆರನೆಯ ಶ್ಲೋಕಕ್ಕೆ ಬರ್ತೀವಿ. ಆರನೆಯ ಶ್ಲೋಕದಲ್ಲಿ ಸ್ವಾತ್ಮಜ್ಞಾನ ಹೇಗಾಗುತ್ತೆ, ಅದರ ರೀತಿ ಹೇಗೆ ಅನ್ನುವುದನ್ನು ಹೇಳೋದಕ್ಕೆ ಹೊರಟಿದೆ. ರಾಹುಗ್ರಸ್ತ ದಿವಾಕರೆಂದು ಸರಿಸೋ ಮಾಯಾ ಸಮಚ್ಛಾದನಾತ್ ಸನ್ಮಾತ್ರ ಕರ್ಣೋಪಸಂಹರಣತೋ ಯೋಭೂತ್ ಸುಷುಪ್ತ ಪುಮಾನ್ ಪ್ರಾಗಸ್ವಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಯಿದಂ ಶ್ರೀ ದಕ್ಷಿಣಾಮೂರ್ತಯೇ. ರಾಹುಗ್ರಸ್ತ ದಿವಾಕರೇಂದ್ರು ಸದೃಶಃ, ಸೂರ್ಯ ಅಥವಾ ಚಂದ್ರರಿಗೆ ರಾಹು ಕೇತುಗಳ ಗ್ರಹಣವಾದಾಗ ಹೇಗೋ ಹಾಗೆ ಮಾಯೆಯ ಆಚ್ಛಾದನ ಆಗಿದೆ. ರಾಹು ಅಥವಾ ಕೇತು ಸೂರ್ಯರಿಗೆ ಆವೃತವಾಗಿದೆ ಅಂತ ನಮಗನಿಸುತ್ತೆ, ಸೂರ್ಯ ಚಂದ್ರರಿಗೆ ಇಲ್ಲ. ವಸ್ತುತಃ ನಮಗೆ ಹಾಗೆ ತೋರುತ್ತೆ, ಮೋಡ ಮುಚ್ಚಿಕೊಳ್ಳುತ್ತು ಅಂತೀವಿ. ಸೂರ್ಯನಿಗೆ ಎಲ್ಲಿ ಮೋಡ ಮುಚ್ಚಿದೆ? ನಮಗೂ ಸೂರ್ಯನಿಗೂ ಮಧ್ಯ ಅಡ್ಡ ಬಂದಿದೆ. ರಾದರ್ ವಿ ಆರ್ ಕವರ್ಡ್ ಬೈ ಮೋಡ, ಇನ್ನೇನೂ ಅಲ್ಲ. ಹೀಗೆ ನಾನು ಸನ್ ಮಾತ್ರ, ಸತ್ ಮಾತ್ರ ರೂಪಿ, ಸಚ್ಚಿದಾನಂದ ಸ್ವರೂಪಿ, ಕರ್ಣ ಉಪಸಂಹರಣತಃ, ಈ ಕರ್ಣಗಳು ಇಂದ್ರಿಯಗಳು, ಹೊರಗಿನವೂ ಇಂದ್ರಿಯಗಳು, ಬಹಿಷ್ಕರಣ ಪಂಚಜ್ಞಾನೇಂದ್ರಿಯಗಳು, ಅಂತಃಕರಣ ಮನಸ್ಸು ಅದು 11ನೇ ಇಂದ್ರಿಯ ಅಂತೀವಿ,
ಅಂತರ್ಬಹಿಷ್ಕರಣ ಒಳಹೊರಗೂ ಓಡಾಟ ಮಾಡುವಂಥದ್ದು ವಾಕು. ವಾಕು ಥಾಟ್ ಪ್ರೋಸೆಸ್ಸಲ್ಲಿ ಮನಸ್ಸಿಗೆ ಸೇರುತ್ತೆ, ಆ್ಯಕ್ಷನ್ ಪ್ರೋಸೆಸ್ಸಲ್ಲಿ ನಾಲಿಗೆಗೆ ಸೇರುತ್ತೆ ಅಲ್ವೇ. ಹೀಗಾಗಿ ಅಂತಃಕರಣ, ಬಹಿಷ್ಕರಣ, ಅಂತರ್ಬಹಿಷ್ಕರಣ, ಹೀಗೆ 12 ಇಂದ್ರಿಯಗಳು ಅಂತ. ಇನ್ನು ಮಿಕ್ಕದು ಮನಸ್ಸು ಅಂತ ಒಂದು ಪ್ರತ್ಯೇಕ ಮಾಡಿಕೊಂಡು ಬುದ್ಧಿ, ಚಿತ್ತ, ಅಹಂಕಾರ, ಅದು ಮನಸ್ಸಿನ ಕಂಪಾರ್ಟ್ಮೆಂಟ್, ಅದನ್ನು ಸೇರಿಸ್ಕೊಂಡ್ರೆ ಒಟ್ಟು 15. ಇವೆಲ್ಲವೂ ಕೂಡ ಪಂಚದಶೇಂದ್ರಿಯಗಳನ್ನು ಉಪಸಂಹರಣ ಮಾಡಿಕೊಂಡು ಸುಷುಪ್ತಿಯಲ್ಲಿದ್ದಾಗ ಯಾವುದೂ ಇರಲಿಲ್ಲ. ನ ವಾಗ್ಗಚ್ಛತಿ, ನ ಚಕ್ಷುರ್ಗಚ್ಛತಿ, ನೋ ಮನಃ ಅನ್ನುವ ಸ್ಥಿತಿ ಬಂದಿದೆ. ಅವನು ಎದ್ದ ಮೇಲೆ ನಾನು ಎದ್ದಿದ್ದು ಅಂತ ಅಂದುಕೊಳ್ತಾನಲ್ಲ, ಪ್ರಾಕ್ ಅಸ್ವಾಪ್ಸುಂ, ಮುಂಚೆ ನಾನೇ ಅಲ್ಲವೇ ಮಲಗಿದ್ದು ಅಂತ ಪ್ರಬೋಧ ಸಮಯ ಎಚ್ಚೆತ್ತಾಗ ಪ್ರತ್ಯಭಿಜ್ಞಾಯತೆ, ಯಾವನು ಗುರುತಿಸಿಕೊಳ್ತಾನಲ್ಲ ಆ ಗುರುತಿಸಿಕೊಳ್ಳುವಿಕೆ ಯಾವುದರಿಂದ, ಈ ಆತ್ಮತತ್ವದಿಂದ. ಆ ಗುರುತಿಸಿಕೊಳ್ಳಲ್ಪಟ್ಟಂಥ ತತ್ವವೇ ಆತ್ಮ, ಅದೇ ದಕ್ಷಿಣಾಮೂರ್ತಿ. ಅಂಥದ್ದನ್ನು ಮಾಡಿಕೊಡುವಂಥ ಗುರುವೂ ಅವನೇ, ತನಗೆ ತಾನೇ ಗುರುವಾದಂಥದ್ದು. ಈ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ಆತ್ಮಜ್ಞಾನ ಹೇಗಾಗುತ್ತೆ ಅನ್ನೋದನ್ನು ಅವಸ್ಥಾತ್ರಯ ವಿವೇಕದಿಂದ ಹೇಳಿದೆ. ಇದು ಬಹಳ ಮುಖ್ಯ. ಅವಸ್ಥಾತ್ರಯ ವಿವೇಕದಿಂದ ತುಂಬ ಸುಲಭವಾಗಿ ತತ್ವನಿಶ್ಚಯ ಮಾಡಿಕೊಳ್ಳಬಹುದು. ಅತ್ಯಂತ ಉತ್ತಮಾಧಿಕಾರಿಗಳಿಗೆ ಅವಸ್ಥಾತ್ರಯ, ಮತ್ತು ಅತ್ಯಂತ ಶೀಘ್ರದಲ್ಲಿ ಕೂಡ ಅದರ ಪರಿಣಾಮವನ್ನು ಪಡೆಯಬಹುದು. ಮಿಕ್ಕೆಲ್ಲ ಪ್ರಕ್ರಿಯೆಗಳಿಂದ ವಿಳಂಬವಾದರೆ ಅವಸ್ಥಾತ್ರಯದಿಂದ ತುಂಬ ಸುಲಭ. ಮಾತ್ರವಲ್ಲ, ಅವಸ್ಥಾತ್ರಯಕ್ಕಿರುವ ಅನುಕೂಲತೆ ಏನೆಂದರೆ, ನೀವು ಯಾವುದೇ ಗ್ರಂಥದ ಆಧಾರದ ಮೇಲೆ ನಿಲ್ಲಬೇಕಿಲ್ಲ. ಇಸ್ಲಾಮು, ಕ್ರಿಶ್ಚಿಯಾನಿಟಿ, ಯಾವುದೇ ಇರಲಿ, ದ್ವೈತ, ವಿಶಿಷ್ಟಾದ್ವೈತ ಅಂತ ಎಲ್ಲ ಮತಗಳೇ ಇರಲಿ, ಇವೆಲ್ಲದರೊಳಗೂ ಒಂದು ಗ್ರಂಥ, ಒಂದು ದೇವರು, ಒಂದು ಮತಾಚಾರ್ಯ, ಈ ರೀತಿಯಾದ್ದೆಲ್ಲ ಉಂಟು ಬೈಫರ್ಕೇಶನ್ಸು, ಕ್ಲಾಸಸ್ಸು. ಆದರೆ ಎಲ್ಲ ಮತದವರಿಗೂ ಎಚ್ಚರ, ಕನಸು, ನಿದ್ರೆ ಇದ್ದೇ ಇದೆಯಲ್ಲ. ಮತ್ತು ಎಲ್ಲರ ಎಚ್ಚರ ಬೇರೆ ಇರಬಹುದು, ಕನಸು ಬೇರೆ ಇರಬಹುದು, ಗಾಢ ನಿದ್ರೆ ಸ್ಥಿತಿ ಅಂತೂ ಒಂದೇ ತಾನೆ. ನಿದ್ರೆಯಲ್ಲಿ ನನಗೆ ಬೇರೆ ನಿದ್ರೆ ಇತ್ತು ಅಂತಂದರೆ ಖಂಡಿತ ಅವನು ಸುಳ್ಳಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಅದೊಂದು ಪುಣ್ಯ ನಮ್ಮ ಪಾಲಿಗೆ ಇದೆ. ಅವಸ್ಥಾತ್ರಯದಲ್ಲಿ ಸುಷುಪ್ತಿಯಲ್ಲಿ ಕಾರಣವೇ ಅದು ಆತ್ಮೈಕ ಸ್ಥಿತಿ ಎನ್ನುವುದು. ಅದ್ವೈತಕ್ಕಿರೋ ಬಹಳ ಬಲವಾದ ಆಧಾರ ಅಂದರೆ ಸುಷುಪ್ತಿಯೇ. ಹೀಗಾಗಿ ಆ ದೃಷ್ಟಿಯನ್ನೇ ಇಟ್ಟುಕೊಂಡು ಅಲ್ಲಿ ತತ್ವ ಪ್ರತಿಪಾದನೆ ಆಗಿದೆ. ಮತ್ತು ಇನ್ನು 7ನೇ ಶ್ಲೋಕಕ್ಕೆ ಹೋಗಿ ನೋಡಿದರೆ ಆತ್ಮದ ಅಸ್ತಿತ್ವ ಎಂಥದ್ದು ಅನ್ನುವುದನ್ನು ವಿಸ್ತರಿಸಿಯೇ ಹೇಳ್ತಾರೆ. ಬಾಲ್ಯಾದಿಷ್ವಪಿ ಜಾಗೃತಾದಿಷು ತಥಾ ಸರ್ವಾಸ್ವವಸ್ಥಾಸ್ವಪಿ ವ್ಯಾವೃತ್ತ ಸ್ವನುವರ್ತಮಾನ ಮಹಮಿತ್ಯಂತ ಸ್ಫುರಂತಂ ಸದಾ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯ ಭದ್ರಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮಯಿದಂ ಶ್ರೀ ದಕ್ಷಿಣಾಮೂರ್ತಯೇ. ಬಾಲ್ಯ, ಯೌವನ ಮೊದಲಾದ ಅವಸ್ಥೆಗಳಿದೆಯಲ್ಲ, ಶೈಶವ ಅಂತೀವಿ. ಅದಕ್ಕೂ ಮುಂಚೆ ಜನನ ಪೂರ್ವದಲ್ಲಿ ಇದ್ದಂಥದ್ದು ಭ್ರೂಣಾವಸ್ಥೆ, ಭ್ರೂಣ, ಶೈಶವ, ಬಾಲ್ಯ, ಕೈಶೋರ, ಪೌಗಂಡ, ಕೌಮಾರ, ತಾರುಣ್ಯ, ಯೌವನ, ಪ್ರೌಢತ್ವ, ವಾರ್ಧಕ ಅಂತ ಎಲ್ಲ ಸ್ಥಿತಿಗಳನ್ನು, ಸ್ಟೇಟ್ಸನ್ನು ಹೇಳ್ತಾ ಹೋಗ್ತೀವಿ. ಇದೆಲ್ಲ ಇರುವ ಸ್ಥಿತಿಗಳು, ಮತ್ತು ಎಚ್ಚರ, ಕನಸು, ನಿದ್ರೆಗಳು ಇವೆಲ್ಲ ಇವೆ. ಈ ಎಲ್ಲೆಲ್ಲಿಯೂ ಇರುವಂಥವನು ನಾನೇ. ಯಾರೋ ಆಲ್ಬಮನ್ನು ತೋರಿಸ್ತಾ ಇದ್ರಂತೆ, ಇವರು ನಮ್ಮಪ್ಪ ಅಂತಂದ್ರಂತೆ. ಅವ್ರ ತಂದೆ ಚಿಕ್ಕ ವಯಸ್ಸಲ್ಲಿ ಡಿಗ್ರಿ ತಗೊಂಡಿದ್ದಾಗ ಇದ್ದಂಥ ಫೋಟೋ. ಆಮೇಲಿಂದ ಇವರು ನಮ್ಮಮ್ಮ ಅಂತ ತೋರಿಸಿದ್ರಂತೆ. ಪಾಪ ತಾಯಿ ಡಿಗ್ರಿ ತೊಗೊಂಡವಳಲ್ಲ, ಹಾಗಾಗಿ ಹಳೆ ಕಾಲದವರು ಫೋಟೋ ತೆಗೆಸಿಲ್ಲ. ಹಿಂದೆ ಎಲ್ಲ ಡಿಗ್ರಿ ತೊಗೊಂಡಾಗ ಒಂದು ಫೋಟೋ ಇಟ್ಕೊಳ್ತಾ ಇದ್ದಿದ್ದಿತ್ತಲ್ಲ, ಆ ಸ್ಕಾಲರ್ ಕ್ಯಾಪನ್ನು, ವಿಕಾರವಾದ ಕ್ಯಾಪನ್ನು ಎಲ್ಲ ಹಾಕಿಕೊಂಡು ಅದರದ್ದು ಫೋಟೋ ತೋರಿಸಿದ್ದಾರೆ. ಚಿಕ್ಕ ಹುಡುಗ, 21-22 ವರ್ಷದ ಹುಡುಗ. ಇವ್ರ ತಾಯಿಗೆ ಶೆಷ್ಟ್ಪೂರ್ತಿನಲ್ಲೇ ಫೋಟೋ ತೆಗೆಸಿದ್ದು, ಇದು ನಮ್ಮಮ್ಮ ಅಂತ. ಇದೇನ್ರಿ, ನಿಮ್ಮಮ್ಮ ನೋಡಿದ್ರೆ ಮುದುಕಿ, ನಿಮ್ಮಪ್ಪ ನೋಡಿದ್ರೆ ಹುಡುಗ ಅಂತ ಯಾರಾದರೂ ಅಂದರೆ. ಅದೇ ತರಹ ಆ ಕಾಲದಲ್ಲಿ ನಾನಿದ್ದವನು ಬೇರೆ ಅಂತ ಆದರೆ ಅಷ್ಟೋ ವಿವೇಕ. ಹೀಗೆ ಎಲ್ಲ ಅವಸ್ಥೆಗಳಲ್ಲಿ, ಎಲ್ಲ ಕಾಲಗಳಲ್ಲಿ ಇದ್ದದ್ದು ನಾನೇ. ವ್ಯಾವೃತ್ತಾಸು ಬೇರೆ ಬೇರೆ ರೀತಿಯಲ್ಲಿ ತೋರಿಕೆಯ ಬದಲಾವಣೆ ಪಡೀತಾ ಇರ್ತಕ್ಕಂಥದ್ರಲ್ಲಿ ಅನುವರ್ತಮಾನ ಸದಾ ಇದ್ದಂಥವನು ನಾನು ಅನ್ನುವ ಅಂತಃಸ್ಫುರಂತಂ ಸದಾ ಆತ್ಮಾನಂ ಪ್ರಕಟೀಕರೋತಿ, ನನ್ನ ಒಳಗೆ ಸ್ಫುರಿಸುವಂಥ ಆತ್ಮವನ್ನು ಯಾರು ಆತನನ್ನು ಉಪಾಸನೆ ಮಾಡ್ತಾರೋ, ಯಾರು ಈ ತತ್ವವನ್ನು ಆಶ್ರಯಿಸ್ತಾರೋ ಅವರಿಗೆ ತಿಳಿಯುತ್ತೆ. ಅದು ಆಶ್ರಯಿಸ್ತಾ ಇದ್ದವ್ರಿಗೆ ಯಾರು ತಿಳಿತೀ? ಯಮೈವೇ ಶವೃಣತೆ ತೇನೇವ ಲಭ್ಯ, ಉಪನಿಷತ್ತಿನ ಮಾತು ಅದೇ ತಾನೆ. ಯಾರು ಅದನ್ನು ಆಶ್ರಯಿಸ್ತಾರೆ ಅವರಿಗೆ ಸಿಗುವಂಥದ್ದು. ಹಾಗೆ ಯೋ ಮುದ್ರೆಯ ಭದ್ರಯ ಪ್ರಕಟೀಕರೋತಿ, ಆ ಚಿನ್ಮುದ್ರೆಯಿಂದ ತೋರಿಸ್ತಾನೆ ಅದು ಮಾತಿಗೆ ಮೀರಿದ್ದು ಅನ್ನುವುದನ್ನು ನೀನೇ ಕಂಡುಕೊಳ್ಳಬೇಕು ಮೌನದಿಂದ.
ಏಕಾಯನ ಅಂತ ಬುದ್ಧ ಹೇಳಿದ ಮಾತೆ ಇಲ್ಲಿ ಅನ್ವಿತವಾಗುತ್ತೆ. ಅಂತಹ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ. ಕಡೆಗೆ ಏಳನೆಯ ಶ್ಲೋಕದಲ್ಲಿ ಈ ಒಂದು ಆತ್ಮನ ಅಸ್ತಿತ್ವ ಹೇಗೆ ತಿಳಿಯುತ್ತೆ, ರಮಣರ ಏಕಶ್ಲೋಕಿಯೂ ಅದೇ ಹೇಳುತ್ತೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿ ವಿಷ ಮನಸಾಸ್ವಂ ಚಿನ್ವತಾ ಮಜ್ಜತಾವ ಪವನ ಚಲನ ರೋಧಾದ ಆತ್ಮನಿಷ್ಠೋ ಭವತ್ವಂ ಅನ್ನೋಲ್ಲಿ ನಾನು ನಾನು ಅಂತಿದೆ. ನಾನು ಯಾರು ಅಂದರೆ ನಾನು ನಾನೇ, ಅದಕ್ಕೆ ಇನ್ಯಾವುದೂ ಇಲ್ಲ. ಸಿಹಿ ಏನೋ ಸಿಹಿನೇ. ಇದರಿಂದಲೇ ರಸ ಬ್ರಹ್ಮ ಇತ್ಯಾದಿ ಯಾವ ಅನುಭವಕ್ಕೂ ಕೂಡ ನಿರ್ದಿಷ್ಟವಾಗುವ ಪದ ಅದು ಪ್ರಾತಿಪದಿಕಾರ್ಥವನ್ನು ಹೇಳಬಹುದೇ ಹೊರತು ವಾಕ್ಯಾರ್ಥವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ವಾಕ್ಯಾರ್ಥ ಅಂತಂದರೆ ಏನು? ಈಗ ಗ್ಲಾಸ್ ಅಂದರೆ ಇದಕ್ಕೆ ವಾಕ್ಯಾರ್ಥ ಹೇಳ್ಬೋದು. ಗ್ಲಾಸ್ ಇಸ್ ಎ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್, ಇಟ್ಸ್ ಎ ಸಬ್ಕೂಲ್ಡ್ ಲಿಕ್ವಿಡ್, ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಸಿಲಿಕಾ ಅಂತ ಹೀಗೆಲ್ಲ ಅದನ್ನು ವಿಶ್ಲೇಷಣೆ ಮಾಡಿ ವಿಸ್ತರಿಸಿ ಹೇಳಿಬಿಟ್ಟಿದ್ರು. ಅದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಈ ಥರದ್ದಿರುತ್ತೆ, ಡೆನ್ಸಿಟಿ ಈ ಥರದ್ದು ಅಂತೆಲ್ಲ ಹೇಳಿ ಅದರ ಗುಣಲಕ್ಷಣ. ನಿಜ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಲ್ಲಿ ಏನನ್ನೂ ನಿರ್ವಚನ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿ ಕ್ಯಾನ್ ಡಿಸ್ಕ್ರೈಬ್ ದಿ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಬಟ್ ವಿ ಕಾಂಟ್ ಡಿಸ್ಕ್ರೈಬ್ ಮ್ಯಾಟರ್. ಯಾವುದನ್ನು ಹೇಳೋಕ್ಕಾಗಲ್ಲ, ಎಲ್ಲವೂ ಕಡೆಗೆ ಪ್ರಾಕರಣ ಇದು ಪ್ರಾತಿಪದಿಕಾರ್ಥಕ್ಕೆ ಬರುತ್ತೆ. ಏನು ಕಡೆಗೆ ನನಗೆ ಇದ್ರ ಡೆನ್ಸಿಟಿ ಬೇಡ ಸ್ವಾಮಿ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಡ, ಇದರ ಮೂಲಭೂತವಾದಂಥ ಹಳೆಯ ಫಾರಂ ಏನು ಅದು ಬೇಡ, ನನಗೆ ಇದರ ಶೇಪ್ ಬೇಡ, ಇದೇನು ಹೇಳಿ ಅಂತಂದರೆ ಅದಾವೆ ಅಂತಂದು ಕೂತ್ಕೋತೀನಿ. ಕಡೆಗೆ ಯಾವುದನ್ನು ತತ್ಸ್ವರೂಪದಲ್ಲಿ ಹೇಳಬೇಕಾದ್ರೆ ಅದು ಗ್ಲಾಸ್ ಅಂದರೆ ಗ್ಲಾಸೆ ಅನ್ನಬೇಕಾಗುತ್ತೆ. ಹಾಗೆ ಅದು ಪ್ರಾತಿಪದಿಕಾರ್ಥ ಅಂದರೆ ಬ್ರಹ್ಮ ಅಂದರೆ ಬ್ರಹ್ಮವೇ, ನಾನು ಅಂದರೆ ನಾನೇ, ಸಿಹಿ ಅಂದರೆ ಸಿಹಿನೇ. ಆ ಒಂದು ಮಾತಿಗೆ ಬಂದು ನಿಲ್ಲಬೇಕಾಗತ್ತೆ. ಅದಕ್ಕಾಗಿ ಏನು ಪ್ರಯೋಜನವಾಗೋಲ್ಲ ಅದರಿಂದ ಅಂತ ಚಿನ್ಮುದ್ರೆಯಿಂದ ತೋರಿಸಿದರೆ ಹೆಚ್ಚಿನ ಪ್ರಯೋಜನವಾದೀತು ಅಂತ ಅದು ಒಂದು ಮೌನದ ಭಾಷೆಯಲ್ಲಿ ಯಾರು ಹೇಳ್ತಾನೆ. ಮತ್ತು ಸಾವನ್ನು ಗೆಲ್ಲುವಂತಹ ದಕ್ಷಿಣಾಭಿಮುಖವಾಗಿ ನಿಂತ ಮೃತ್ಯುಂಜಯತ್ವ ಎಂಥದ್ದು ಅಂತನ್ನುವುದರ ಬಗ್ಗೆ ತಿಳಿಪಡಿಸ್ತಾರಲ್ಲ, ಆ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ. ಮುಂದೆ ಎಂಟನೇ ಶ್ಲೋಕದಲ್ಲಿ ಬ್ರಹ್ಮವೇ ಜೀವಭಾವದಿಂದ ಲೋಕದಲ್ಲಿ ಲೋಕವಾಗಿ ಲೋಕದಲ್ಲಿ ಇರುವಂಥದ್ದು ಅನ್ನುವುದನ್ನು ತೋರಿಸುವುದು ಎಂಟನೇ ಶ್ಲೋಕ. ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತೆಯ ತಥೈವ ಪಿತೃಮಾತ್ರಾಧ್ಯಾತ್ಮನ ಭೇದತಃ ಸ್ವಪ್ನೆ ಜಾಗೃತಿ ವಾ ಯಯೇಷ ಪುರುಷೋ ಮಾಯಾ ಪರಿಭ್ರಾಮಿತ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಕಾರ್ಯ ಕಾರಣಭಾವ ಬಂದ ತಕ್ಷಣ ವಿಶ್ವ ಬಂತು. ಇದು ಕಾರ್ಯ ಇದು ಕಾರಣ ಅಂದ ತಕ್ಷಣ ಹಸು ಹಾಲಿಗೆ ಕಾರಣ, ಹಾಲು ಹಸುವಿನ ಕಾರ್ಯ, ಮಣ್ಣು ಮಡಿಕೆಗೆ ಕಾರಣ, ಮಡಿಕೆ ಮಣ್ಣಿನ ಕಾರ್ಯ, ಹೀಗೆಲ್ಲ ನೋಡ್ತಾ ಬರ್ತಾ ಇದ್ದಂತೆ ವಿಶ್ವ ಗೋಚರವಾಯಿತು. ಎಲ್ಲವೂ ಮಣ್ಣೇ ಆಗಿದ್ದಾಗ ಕಾರಣ ಅಂತೇನು ಹೇಳೋಣ, ಕಾರಣ ಕಾರ್ಯ ಅಂತೇನು ಹೇಳೋಣ? ಎಲ್ಲವೂ ನೀರೇ ಆಗಿದ್ದಾಗ ಮಳೆ ಅಂತೇನು ಹೇಳೋಣ, ಮೋಡ ಅಂತೇನು ಹೇಳೋಣ? ಕಾರ್ಯ ಕಾರಣ ಭಾವ ಇಲ್ಲ. ಭೇದ ಬಂದಾಗ ಕಾರ್ಯಕಾರಣ ಭಾವ. ಭೇದ ಬರುವುದು ದೇಶಕಾಲಗಳ ಕಲ್ಪನೆಯಿಂದ. ಹೀಗಾಗಿ ಕಾಸೇಷನ್ ಥಿಯರಿ ವರ್ಕ್ ಆಗುವುದು ಟೈಮ್ ಸ್ಪೇಸ್ ಬಂದಾಗ. ಈ ಸೈಂಟಿಸ್ಟ್ಗಳು ಅದನ್ನೇ ಹೇಳೋದು, ಬಿಗ್ ಬ್ಯಾಂಗ್ ಅಂತ ಬ್ಯಾಂಗ್ ಆದ ತಕ್ಷಣ ಟೈಮ್ ಹುಟ್ಟಿತು. ಬ್ಯಾಂಕಿಗಿಂತ ಮುಂಚೆ ಬ್ಯಾಂಕಿಗೆ ಕಾರಣ ಏನೋ, ದಟ್ ಈಸ್ ಫೂಲಿಶ್ ಟು ಆಸ್ಕ್, ಬಿಕಾಸ್ ಟೈಮ್ ಈಸ್ ದಿ ಪ್ರಾಡಕ್ಟ್ ಆಫ್ ಬಿಗ್ ಬ್ಯಾಂಗ್. ಹಾಗಾಗಿ ಅದಕ್ಕೆ ಮುಂಚೆ ಅಂತನ್ನುವ ಕಾನ್ಸೆಪ್ಟೇ ಬರೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇರೋದೇ ಒಂದು ಡೈಮೆನ್ಷನ್, ಆದಮೇಲೆ ಅದಕ್ಕೆ ಆಳ ಎಲ್ಲಿ ಅಗಲ ಎಲ್ಲಿ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ. ಈಗ ಗಾಳಿಗೆ ಆಕಾರ ಎಲ್ಲಿ ಅಂತ ಕೇಳುವಂತೆ ಆಗಿಬಿಡುತ್ತೆ. ಹಾಗಾಗಿ ಕಾಲವೇ ಇಲ್ಲದೇ ಇದ್ದಾಗ ಕಾಲದಿಂದ ಉಂಟಾಗುವ ಕಾರ್ಯಕಾರಣ ಭಾವ, ದೇಶದಿಂದ ಉಂಟಾಗುವ ಕಾರ್ಯಕಾರಣ ಭಾವಕ್ಕೆ ಏನು ಹೇಳೋಣ? ಕಾರ್ಯಕಾರಣ ಭಾವವನ್ನು ಕ್ರಿಯೆ ಅಂತ ನೋಡಿದಾಗ ಕಾಲ, ದ್ರವ್ಯರೂಪವಾಗಿ ಪರಿಣಾಮ ಅಂತ ನೋಡಿದಾಗ ದೇಶಗಳು ತಾನೇ ತಾನಾಗಿ ಉಂಟಾಗುತ್ತವೆ. ಅವೆಲ್ಲಕ್ಕೂ ಅತೀತವಾದ ಸ್ಥಿತಿ ಬ್ರಹ್ಮದ್ದು, ಅದು ನಮ್ಮ ಸ್ವರೂಪ. ಹಾಗಾಗಿ ಇದು ಮಾಡಿಕೊಂಡ ತಕ್ಷಣ ಎಲ್ಲ ಬಂದು ಸೇರಿಕೊಳ್ಳುತ್ತೆ. ತಾನು ಅಂದರೆ ಸ್ವಾಮಿ, ಸೇವಕ, ತಂದೆ, ತಾಯಿ, ಪಿತೃ, ಮಾತೃ, ಶಿಷ್ಯ, ಆಚಾರ್ಯ, ಎಲ್ಲ ಕೂಡ ಭ್ರಮೆಗಳು ಉಂಟಾಗ್ತಾ ಬರುತ್ತವೆ. ನಿನ್ನೆವರೆಗೂ ನಾನು ಸ್ಕೂಲಿಗೆ ಸೇರಿಲ್ಲ, ಅಲ್ಲಿವರೆಗೂ ಅವ್ರು ಯಾರೋ, ಇವತ್ತಿಂದ ಅವ್ರು ನನ್ನ ಮೇಷ್ಟ್ರು, ಸ್ಕೂಲ್ ಬಿಟ್ಟ ಮೇಲೆ ನನಗೆ ಮೇಷ್ಟ್ರಲ್ಲ. ಗುರು ಅಂತ ಗೌರವ ಇಟ್ಕೊಂಡಿರ್ಬೋದು ಈ ಕಾಲದವ್ರು ಎಲ್ಲಿ? ಎಷ್ಟೋ ಬಾರಿ ಗುರುಗಳಿಗೆ ಅನುಭವ ಆಗುವುದುಂಟು. ನಾವು ಈ ರಸ್ತೆಯಲ್ಲಿ ಬರ್ತಾ ಇದ್ದರೆ ನಾವು ಇನ್ನೊಂದು ಕ್ಲಾಸ್ ತೊಗೋತಾ ಇರ್ತೀವಿ, ಅವನ ಕ್ಲಾಸಲ್ಲಿ ತೊಗೊಂಡಿಲ್ಲ ಆದರೆ
ಒಂದೇ ಇನ್ನೂ ನಮ್ಮ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾನೆ ಅಂದ್ರೆ ನಮ್ಮನ್ನು ನೋಡದೆ ತಿರುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಬಾರಿ ಹೇಳೋದು, ನಿಮ್ದೇನು ಒಂದು ಸೆಷನಲ್ ಮಾರ್ಕ್ಸ್ 10 20 ಅಷ್ಟೇ ತಾನೇ, ಹೋಗ್ರಿ ಪರವಾಗಿಲ್ಲ, ನಾವು ಯೂನಿವರ್ಸಿಟಿಲೇ ರಿಪೇರಿ ಮಾಡಿಸ್ಕೊಳ್ತೀವಿ ಅಂತ. ಹೀಗಾಗಿ ಇವರು ಇನ್ನೊಂದು ಅದ್ವೈತವನ್ನು ಸಾಧಿಸ್ತಾ ಇದ್ದಾರೆ. ಹಾಗಾಗಿ ಶಿಷ್ಯ ಆಚಾರ್ಯತೆಯ ತಥೈವ ಪಿತೃಮಾತ್ಯ ಅಧ್ಯಾತ್ಮನ ಭೇದತಃ. ಪರಮೇಶ್ವರ ಭಟ್ರು ಒಂದು ಜೋಕ್ ಇದೆಯಲ್ಲ, ಅಮ್ಮ ಮೈಸೂರಲ್ಲಿ ಹುಟ್ಟಿದ್ದು, ಅಪ್ಪ ಭೋಪಾಲಲ್ಲಿ ಹುಟ್ಟಿದ್ದು, ನಾನು ಡೆಲ್ಲಿಯಲ್ಲಿ ಹುಟ್ಟಿದ್ದು, ಅರೆ ನಾವೆಲ್ಲ ಯಾವಾಗ ಹುಟ್ಟು ಸೇರಿದ್ದು ಅಂತ ಮಗ ಕೇಳಿದ್ನಂತೆ. ಹಾಗೆ ಪಿತೃ ಮಾತೃ ಇತ್ಯಾದಿ ಸಂಬಂಧಗಳು. ಸ್ವಪ್ನೇ ಜಾಗೃತಿ ವಾಯ ಏಷ ಪುರುಷೋ ಮಾಯಾ ಪರಿಭ್ರಾಮಿತ. ಕನಸಿನಲ್ಲಾಗಲಿ ಎಚ್ಚರದಲ್ಲಾಗಲಿ ಇರುವಂಥದ್ದು ಇದೆಲ್ಲ ಒಂದೇ ಆತ್ಮವೇ, ಎಲ್ಲ ರೀತಿಯ ಬೇರೆ ಬೇರೆ ಭೇದ ಪಡ್ಕೊಂಡಿದ್ದು. ಹಾಗಾಗಿ ಜೀವರೂಪದಿಂದ ಇದ್ದಾಗ ಮನುಷ್ಯ ಪ್ರಾಣಿ ಪಕ್ಷಿ ಇತ್ಯಾದಿ, ಜಡರೂಪದಿಂದ ಇದ್ದಾಗ ಜಗತ್ತು, ಹೀಗೆ ಎಲ್ಲ ಒಂದೇ ಆಗಿರುವಂಥದ್ದು. ಕಾರ್ಯರೂಪದಿಂದ ಇದ್ದಾಗ ಕಾಲ, ದ್ರವ್ಯರೂಪದಿಂದ ಇದ್ದಾಗ ದೇಶ ಅಂತ ಆದಂಥದ್ದು ಅನ್ನುವುದನ್ನು ತನ್ಮೂಲಕವಾಗಿ ಮೊದಲಿಗೆ ಯಾವುದು ಈ ಒಂದು ಜಗತ್ ಸ್ವರೂಪ ಅಂತ ತೋರಿಸಿದ್ರಲ್ಲ, ಈ ಜಗತ್ತೆಲ್ಲ ಬ್ರಹ್ಮವೇಪ್ಪ ಆಗಿರೋದು ಅಂತ ಕಡೆಗೆ ಹೇಳ್ತಾರೆ. ಮೊದಲು ನನ್ನಿಂದಲೇ ಎಲ್ಲ ಆದದ್ದು ವಿಕ್ಷೇಪ ಮಾತ್ರ ಅಂತಂದರು, ಈಗ ಬ್ರಹ್ಮದಿಂದಲೇ ಆದದ್ದು ಎಲ್ಲ ಅಂತ 8ನೇ ಶ್ಲೋಕದಲ್ಲಿ ಹೇಳಿದ್ರು. ಹೀಗೆ ಅನಾದ್ಯನಂತತೆಯನ್ನು ಜೀವದಿಂದ ಈ ಜಗತ್ತು, ಜೀವವೇ ಆತ್ಮ ಆತ್ಮದಿಂದ, ಮತ್ತು ಈ ಜಗತ್ತೆಲ್ಲ ಬ್ರಹ್ಮದ ವಿಕ್ಷೇಪ ಅಂತ ಹೀಗೆ ತೋರಿಸ್ತಾ ಸಮನ್ವಯವನ್ನು ಕಲ್ಪಿಸ್ತಾರೆ. ಇನ್ನು 9ನೇ ಶ್ಲೋಕಕ್ಕೆ ನಾವು ಬಂದರೆ ಇದು ಇಲ್ಲಿಯವರೆಗೆ ಹೇಳಿದ್ದು ತತ್ವ. ಇನ್ನು ಮುಂದೆ ಉಪಾಸನೆಯ ರೂಪದಿಂದ ಆ ಭಗವದ್ ವಿಭೂತಿಯನ್ನು ಹೇಗೆ ದರ್ಶನ ಮಾಡುವುದು. ವಸ್ತುತ ಇದು ದಕ್ಷಿಣಾಮೂರ್ತಿ ಅಷ್ಟಕ ಅಂತಲೂ ಕರೀತಾರೆ, 8ನೇ ಶ್ಲೋಕ ಅಂತ. ಇನ್ನು 2, ಈ ತತ್ವವನ್ನು ತಿಳಿದ ಮೇಲೆ ನಾವು ಮಾಡಬೇಕಾದ ಕೆಲಸ ಏನು ಅಂದರೆ, ತತ್ವ ಕೇವಲ ಶ್ರವಣ ಮಾತ್ರವಾಗಿ ಗ್ರಾಹ್ಯವಾಯಿತು, ನಿಧಿಧ್ಯಾಸನ ಮಾಡಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಪರಿಪಾಕ ಉಂಟಾಗಬೇಕಲ್ಲ, ಅದಕ್ಕಾಗಿ ವಿಭೂತಿ ಆರಾಧನೆ. ಇಲ್ಲಿವರೆಗೂ ಹೇಳಿದ್ದು ಜ್ಞಾನಕಾಂಡ, ಇನ್ನು ಮುಂದೆ ಹೇಳ್ತಾ ಇರತಕ್ಕಂಥದ್ದು ಉಪಾಸನಾ ಕಾಂಡ, ಅಲ್ಲಿ ಕರ್ಮವೂ ಸೇರಿಕೊಳ್ಳುತ್ತೆ. ಭೂರಂಭಾಂಸಿ ಅನಲಾನಿಲೋಂಬರ ಭೂರಂಭಾಂಸಿ ಅನಲಾನಿಲೋಂಬರಂ ಅಹಂ ಮಹರ್ನಾಥೋ ಹಿಮಾಂಶುಃ ಪುಮಾನ್ ಅಹರ್ನಾಥೋ ಹಿಮಾಂಶುಃ ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ ನಾನ್ಯತ್ ಕಿಂಚನ ವಿದ್ಯತೆ ವಿಮರ್ಶತಾಂ ಯಸ್ಮಾತ್ ಪರಸ್ಮಾದ್ ವಿಭೋಸ್ತಸ್ಮೈ ಶ್ರೀ ಗುರುಮೂರ್ತಯೇ ನಮಯಿದಂ ಶ್ರೀ ದಕ್ಷಿಣಾಮೂರ್ತಯೇ ಅನ್ನುವ ಈ ಶ್ಲೋಕದಲ್ಲಿ ಭೂಹು ಅಂಬಾಂಸಿ ಅನಲ ಅನಿಲ ಅಂಬರ ಅಹರ್ನಾಥ ಹಿಮಾಂಶು ಪುಮಾನ್ ಒಂದೇ ಸಾಲಿನಲ್ಲಿ ಅಷ್ಟಮೂರ್ತಿಗಳನ್ನು, ಭೂಮಿ ಅಂಬಸ್ ಅಂದರೆ ಅಪ್ ಭೂ ಪೃಥ್ವಿ ಅಪ್ಪು, ಅನಲ ಅಗ್ನಿ ಮತ್ತು ಅಥವಾ ತೇಜಸ್ಸು, ಅನಿಲ ವಾಯು, ಅಂಬರ ಆಕಾಶ, ಅದೇ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ ನೋಡಿ. ಮತ್ತು ಅಹರ್ನಾಥ ಸೂರ್ಯ, ಹಿಮಾಂಶು ಚಂದ್ರ, ಪುಮಾನ್ ಸೋಮಯಾಜಿ, ಅದ್ಭುತವಾದಂಥದ್ದು ಈ ಆರ್ಡರ್. ಹಿಂದೆ ನಮ್ಮ ಪ್ರೊಫೆಸರ್ ಕೆ ಎಸ್ ಕಣ್ಣನ್ ಅವರು ಇಲ್ಲಿಯೇ ಶಾಕುಂತಲದ ಬಗ್ಗೆ ಭಾಷಣ ಮಾಡುವಾಗ ಅಲ್ಲಿ ಅಷ್ಟಮೂರ್ತಿ ಸ್ವರೂಪ ಬರುತ್ತಲ್ಲ ಅದರ ಬಗ್ಗೆ ಸುಮಾರು 1.5 ದಿವಸಗಳ ಭಾಷಣ ಮಾಡಿದರು, 2 ಗಂಟೆಗಳ ಕಾಲದ ಭಾಷಣ ಮಾಡಿದರು. ಆ ಒಂದು ಭಾಷಣ ಕೇಳಿದವರು ಅದನ್ನು ಜ್ಞಾಪಿಸಿಕೊಳ್ಳಬೇಕು. ಈ ಆತ್ಮವಸ್ತುವಿನಿಂದ ಮನಸ್ಸು, ಮನಸ್ಸಿನಿಂದ ರಜೋಗುಣದ ಕ್ರಿಯಾತ್ಮಕತೆ, ಅದರ ಮೂಲಕ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಆಪ, ಆಪದಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಿ, ಔಷಧಿಯಿಂದ ಅನ್ನ, ಅನ್ನದಿಂದ ಮಾನವ ಅಂತ ಹೀಗೆ ಸೃಷ್ಟಿಕ್ರಿಯೆಯನ್ನು ನಾವು ಕಂಡಿದ್ದೀವಿ. ಇಲ್ಲಿ ಸಂಹಾರ ಕ್ರಿಯಾ ರೂಪದಲ್ಲಿ ಹೇಳಿದ್ದು ಯಾಕೆಂದರೆ ಸೃಷ್ಟಿಕ್ರಿಯೆ ನಮಗೆ ಬೇಡ, ಅದು ವಿಜ್ಞಾನಿಗಳು ಮಾಡ್ತಾ ಹೋಗ್ತಾರೆ, ಹೀಗೆ ಹೊರಕ್ಕೆ ಹೋಗೋದು, ಒಳಕ್ಕೆ ಹೋಗೋದು. ಹಾಗಾಗಿ ಮೊದಲು ಭೂಮಿ, ಭೂಮಿಗೆ ಆಕರವಾದದ್ದು ಜಲ, ಜಲದ ಹಿನ್ನೆಲೆ ಅಗ್ನಿ, ಅಗ್ನಿಗೆ ಹಿನ್ನೆಲೆ ವಾಯು, ವಾಯುವಿಗೆ ಹಿನ್ನೆಲೆ ಆಕಾಶ, ಆಕಾಶಕ್ಕೆ ಹಿನ್ನೆಲೆಯಾದದ್ದು ಕ್ರಿಯಾತ್ಮಕತೆ ಸೂರ್ಯ, ಅದಕ್ಕೆ ಹಿನ್ನೆಲೆಯಾದದ್ದು ಭಾವನಾಶೀಲತೆ ಮನಸ್ಸು ಚಂದ್ರ, ಅದಕ್ಕೆ ಹಿನ್ನೆಲೆಯಾದಂಥದ್ದು ಆತ್ಮತತ್ವ ಸೋಮಯಾಜಿ ಅಂತ ಹೀಗೆ ಅಂತ. ಭೂಮಿ ಪೃಥ್ವಿ ಸಾಲಿಡ್, ಲಿಕ್ವಿಡ್ ಸ್ಟೇಟ್ ಅಪ್, ಮತ್ತು ಗೇಷಿಯಸ್ ಸ್ಟೇಟ್ ವಾಯು, ಇವೆಲ್ಲ ಮ್ಯಾಟರ್ನ 3 ಸ್ಟೇಟ್ಗಳು ಅಂದರೆ ದ್ರವ್ಯದ 3 ಸ್ಥಿತಿಗಳು. ಇದಲ್ಲದೆ ಎನರ್ಜಿ ಅನ್ನೋದು ಇನ್ನೊಂದು ವಿವರ್ತ ಮ್ಯಾಟರ್ದು, ಇನ್ನೊಂದು ಮ್ಯಾಟರ್ ಕ್ಯಾನ್ ಚೇಂಜ್ ಇನ್ ಟು ಎನರ್ಜಿ ಆ್ಯಂಡ್ ವೈಸ್ ವರ್ಸ.
ಹಾಗಾಗಿ ಅದು ತೇಜಸ್ ಅಗ್ನಿ ಅಂತ. ಮತ್ತು ಇವೆಲ್ಲ ದೇ ಆರ್ ಕಂಟೈನ್ಡ್ ಇನ್ ಸ್ಪೇಸ್, ಅದು ಆಕಾಶ ಅಂತ. ಹೀಗಾಗಿ ಆಲ್ ಬಟ್ ಮ್ಯಾಟರ್ ಆ್ಯಂಡ್ ಎನರ್ಜಿ ಪಂಚಭೂತಗಳಲ್ಲಿ ಬಂದು ಸೇರಿಕೊಳ್ಳುತ್ತೆ ಸ್ಪೇಸ್ ಅಂತ. ಸೂರ್ಯಚಂದ್ರರು ಕಾಲದ ಸಂಕೇತಗಳು. ಹೀಗಾಗಿ ಮೊದಲಿಂದಷ್ಟು ಈ ಪಂಚಭೂತಗಳು ಸ್ಪೇಸ್ನ ಡೈಮೆನ್ಷನ್ ತೊಗೊಂಡ್ರೆ ಸೂರ್ಯಚಂದ್ರರು ಟೈಮ್ನ ಡೈಮೆನ್ಷನ್ ತೊಗೊಳ್ತಾರೆ. ಹೀಗಾಗಿ ಸ್ಪೇಸ್, ಟೈಮ್, ಮ್ಯಾಟರ್, ಆ್ಯಕ್ಟಿವಿಟಿ ಅಂತ ನಾಲ್ಕು ಆಯಿತು. ಇನ್ನು ಉಳಿಯೋದು ಯಾವುದು? ಲೈಫ್. ಲೈಫಲ್ಲಿಯೇ ಥಾಟ್ ಆ್ಯಂಡ್ ಲ್ಯಾಂಗ್ವೇಜ್ ಕೂಡ ಸೇರಿಕೊಳ್ಳುತ್ತೆ, ಅದು ಆತ್ಮ ಅಥವಾ ಪುಮಾನ್ ಸೋಮಯಾಜಿ ಅಂತ ಅನ್ನುವಂಥದ್ದು. ಹೀಗಾಗಿ ಐನ್ಸ್ಟೀನ್ E=mc² ಜಗದ್ ರಹಸ್ಯವನ್ನೆಲ್ಲ ಒಂದು ಸಂಪುಟೀಕರಣ ಮಾಡಿಬಿಟ್ಟ. ಆದರೆ ಜೀವ ಜಗದ್ ರಹಸ್ಯವನ್ನು ಇನ್ನೂ ಒಂದೇ ಸೂತ್ರದಲ್ಲಿ ಹೇಳುವುದನ್ನು ಸೈನ್ಸ್ ಮಾಡಿಲ್ಲ. ಅದು ಮ್ಯಾಥಮೆಟಿಕಲ್ ಆಗಿ ಎಂಪೆರಿಕಲ್ ಆಗಿ ಮಾಡಬೇಕು. ಅದನ್ನು ಮೊದಲೇ ನಮ್ಮ ವೇದಾಂತ ಮಾಡಿಟ್ಟಿದೆ. ಅದು ಇದು ಭೋರಂಬಾಂ ಸೆನಲಾನಿಲೋಂಬರ ಮಹರ್ನಾಥೋ ಹಿಮಾಂಶು ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ. ಇದು ಅಷ್ಟಮೂರ್ತಿ. ಹೀಗಾಗಿ ನಾನ್ಯತ್ಕಿಂಚನ ವಿದ್ಯತೆ ವಿಮೃಶತಾಂ ಯತ್ ಯಸ್ಮಾತ್ ಪರಸ್ಮಾತ್ ವಿಭೋ. ಆ ಪರಮಾತ್ಮನಿಗಿಂತ ಇನ್ಯಾವುದು ಇದಕ್ಕಿಂತ ಭಿನ್ನವಾಗಿ ಇಲ್ಲ. ನಮಗೆ ಜಗತ್ತಲ್ಲಿ ಇನ್ನೇನಿದೆ? ಸೂರ್ಯ ಅಲ್ಲದೆ, ಚಂದ್ರ ಅಲ್ಲದೆ, ಈ ಪಂಚಭೂತಗಳಲ್ಲದೆ ಮತ್ತು ಈ ಸೋಮಯಾಜಿಯಂಥ ಆ ಯಜ್ಞಸ್ವರೂಪವಾದ ಅಗ್ನಿಶೋಮಾತ್ಮಕವಾದ ಮಂಡಲವನ್ನು ರಯಿ ಮತ್ತು ಪ್ರಾಣ ಅಂತ ಯಾವುದನ್ನು ಪ್ರಶ್ನೋಪನಿಷತ್ತು ಹೇಳುತ್ತೆ ಅದನ್ನು ಹೇಳುವಂತಹ ಪರಮತತ್ವ ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ನಿಮಗೆ ಉಪಾಸನೆಗಿರುವಂಥದ್ದು. ನಿಮಗೆ ಆ ಈ ಒಂದು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಯಾವುದು ಒಂದನ್ನಾದರೂ ಹಿಡ್ಕೊಳ್ಳಿ, ಪೃಥ್ವಿಯನ್ನಾದರೂ ಹಿಡ್ಕೊಳ್ಳಿ, ಅಂತರಿಕ್ಷವನ್ನಾದರೂ ಹಿಡ್ಕೊಳ್ಳಿ, ವಾಯುವನ್ನಾದರೂ ಹಿಡ್ಕೊಳ್ಳಿ, ಹಿಮಾಂಶವನ್ನಾದರೂ ಹಿಡ್ಕೊಳ್ಳಿ, ಕಲಾನಾಥ ಚಂದ್ರ ಬೇಡ ಅಂತಂದರೆ ನೀವು ಉಷ್ಣಾಂಶವಾದಂತಹ ಅಹರ್ನಾಥ ಸೂರ್ಯನನ್ನು ಇಟ್ಕೊಳ್ಳಿ, ಇಲ್ಲ ಸೋಮಯಾಜಿಯನ್ನು ಇಟ್ಕೊಳ್ಳಿ, ಯಾವುದೇ ಒಂದು ರೂಪದಿಂದ ಉಪಾಸನೆ ಮಾಡಿ ಬ್ರಹ್ಮವನ್ನು ಅರಿಯಬಹುದು, ಬ್ರಹ್ಮಭಾವ ಪಡೆಯಬಹುದು ಅನ್ನುವುದಕ್ಕೆ ಈ ಶ್ಲೋಕ. ಮತ್ತೆ ಫಲವನ್ನು ಹೇಳುವಂಥದ್ದು ಕಡೆಯಲ್ಲಿ. ಉಪಾಸನೆಯನ್ನು ಹೇಳಿಯಾಯಿತು, ಫಲವನ್ನು ಹೇಳುವಂಥದ್ದು 10ನೇ ಶ್ಲೋಕ. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮುಷ್ಮಿನ್ಸ್ತವೇ ತೇನಾಸ್ಯ ಶ್ರವಣಾತ್ ತದರ್ಥ ಮನಸ ತಥಾರ್ಥ ಮನನಾದ್ ಭಾನಾಚ್ಯ ಸಂಕೀರ್ತನಾತ್ ಸರ್ವಾತ್ಮತ್ಮ ಮಹಾವಿಭೂತ ಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ ಸಿದ್ಧೇತ್ತತ್ ಪುನರಷ್ಟಧಾ ಪರಿಣತಂ ಚೈಶ್ವರ್ಯಂ ಅವ್ಯಾಹತಂ. ಈ ಫಲಗಳನ್ನು ಕೇವಲ ಯಾರು ಮಧ್ಯಮಾಧಿಕಾರಿಗಳು ಮಂದಾಧಿಕಾರಿಗಳು ಅವರಿಗೆ ಹೇಳಿರುವುದು. ಉತ್ತಮಾಧಿಕಾರಿಗೆ ಸ್ವಾತ್ಮಪ್ರಾಪ್ತಿಗಿಂತ ಸ್ವಾತ್ಮಜ್ಞಾನಕ್ಕಿಂತ ಬೇರೆಯ ಫಲ ಇಲ್ಲ. ಆದರೆ ಅದನ್ನು ಬಿಟ್ಟು ಮಿಕ್ಕಿದ್ದನ್ನೇ ಇಲ್ಲಿ ಹೇಳಿರುವಂಥದ್ದು. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ, ಇದು ಸರ್ವಾತ್ಮತ್ವ ಅಂತ ಯಾರಿಗೆ ಸ್ಫುಟೀಕೃತವಾಯಿತು, ಯಸ್ಮಾದ್ ಅಮುಷ್ಮಿನ್ಸ್ತವೇ ಯಾರಿಗೆ ಯಾರಿಗೆ ಯಾವುದರಿಂದ ಈ ಸ್ತೋತ್ರದಲ್ಲಿ ಆಯಿತೋ ತೇನ. ಹಾಗಲ್ಲದೆ ಬೇರೆ ಅವರು ಬೇರೆ ಆಯಿತು ಈ ತತ್ವ. ಮತ್ತು ಇದನ್ನು ಈ ಪರಮಾರ್ಥ ತತ್ವವನ್ನು ಹೇಳಿರೋದರಿಂದ ಇದನ್ನು ಕೇವಲ ಉಪಾಸನೆ ಮಾಡಿದ್ರೆ ಅಥವಾ ಪಾರಾಯಣ ಮಾಡಿದ್ರೂ ಕೂಡ ಸಿಗುವಂಥದ್ದು ಯಾವುದು? ಶ್ರವಣ ತಥಾ ಅರ್ಥ ಮನನಾತ್, ಕೇಳಿ ಮತ್ತು ಮನನ ಮಾಡೋದು, ಧ್ಯಾನ ನಿಧಿಧ್ಯಾಸನ ಮಾಡುವುದು, ಸಂಕೀರ್ತನ ಮಾಡುವುದರಿಂದ ಸರ್ವಾತ್ಮತ್ವ ಮಹಾವಿಭೂತಿ, ಸರ್ವಾತ್ಮತ್ವ ಅನ್ನುವ ವಿಭೂತಿ ಸಿಕ್ಕೇ ಸಿಗುತ್ತೆ. ಜೊತೆಗೆ ಈಶ್ವರತ್ವ ಕೂಡ ಬರುತ್ತೆ. ಬ್ರಹ್ಮತ್ವ ಬಂದ ಮೇಲೆ ಅವರಿಗೆ ಸಾರೂಪ್ಯ ಸಿಕ್ಕಾಗ ಈಶ್ವರತ್ವ ಕೂಡ ಬರುತ್ತೆ. ಅದು ವಿದೇಹ ಮುಕ್ತಿ ಅಂತ ಕರಿತೀವಿ. ವಿದೇಹದಲ್ಲಿ ಸಾರೂಪ್ಯ ಮುಕ್ತಿ, ದೇಹದಲ್ಲಿಯೇ ಸಿಗುವಂಥದ್ದು ಸಾಯುಜ್ಯ, ಅದು ಮುಖ್ಯವಾದಂಥ ಮುಕ್ತಿ. ಅದನ್ನೇ ಸದ್ಯೋಮುಕ್ತಿ, ಜೀವನ್ಮುಕ್ತಿ ಅಂತ ಕರೀತಾರೆ. ಜೀವನ್ಮುಕ್ತಿಯನ್ನು ಒಪ್ಪದೇ ಇದ್ದವರಿಗೆ ವಿದೇಹ ಮುಕ್ತಿ ಅಂತೂ ಇದ್ದೇ ಇದೆ. ಅದರೊಳಗೆ ಸಾರೂಪ್ಯ, ಸಾಲೋಕ್ಯ, ಸಾಷ್ಟಿ ಸಾಯುಜ್ಯ ಅಂತೆಲ್ಲ ಉಂಟು ಕ್ಯಾಟಗರೀಸು, ಪರವಾಗಿಲ್ಲ. ಮತ್ತು ಸಿದ್ಧೇ ತತ್ ಪುನಃ ಅಷ್ಟಧಾ ಪರಿಣತಂಚ ಐಶ್ವರ್ಯಂ ಅವ್ಯಾಹತಂ. ಅವಿಕಾರಿಯಾದ ಅವಿನಾಶಿಯಾದ ಐಶ್ವರ್ಯ, ಅಷ್ಟದ ಐಶ್ವರ್ಯ ಅಂದರೆ ಅಷ್ಟೈಶ್ವರ್ಯ, ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವಗಳು ಅನ್ನುವುದು ಸಿಗುತ್ತವೆ ಅಂತ. ಬ್ರಹ್ಮವಸ್ತು ಸಿಕ್ಕ ಮೇಲೆ ಯಾವುದು ಸಿಕ್ಕರೂ ಸಿಗದೇ ಇದ್ದರೂ ಅವನಿಗೆ ಯಾವ ಡಿಸ್ಟರ್ಬೆನ್ಸೂ ಇಲ್ಲ. ಅದು ಮಿಥಿಲೆಯೆಲ್ಲ ಉರಿತಾ ಇದ್ದಾಗ ಜನಕ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ, ನನಗೆ ಯಾವುದೂ ಸುಡ್ತಾ ಇಲ್ಲ ಅಂತ ಅಂದುಕೊಂಡಂತೆ. ಈ ಒಂದು ದೃಷ್ಟಿ ಬರುತ್ತೆ ನಮಗೆ. ಅದರ ಬಗ್ಗೆ ದೊಡ್ಡದು ಅಂತ ಇದ್ದಾಗ ಇವೆಲ್ಲ ಭ್ರಮೆಗಳು ಬರುತ್ತೆ. ಅದಲ್ಲ, ಎಂಥ ಶ್ರೀಮಂತನು ಒಂದಲ್ಲ ಒಂದು ದಿವಸ ಕೊಡುಕೊಂಡು ಹೋಗಬೇಕಾಗಿದೆ ಅಂತ ಗೊತ್ತಾದ ಮೇಲೆ ಅದರ ಬಗ್ಗೆ ಗಮನ ಹರಿಯುವಂಥದ್ದೇ ಅಲ್ಲ. ಮುಂಚೆ ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿತಾ ಇರುತ್ತೆ. ಹೊಸದಾಗಿ ಡಿಗ್ರಿ ತಗೊಂಡಿದ್ದಾಗ ಹೆಸರು ಪಕ್ಕ ಡಿಗ್ರಿ ಹಾಕ್ಕೋತಾ ಇರ್ತೀವಿ.
ಹೆಸರೇ ಶಾರ್ಟ್ ಫಾರ್ಮಿಗೆ ಬರ್ತಾ ಇದ್ದಾಗ ಡಿಗ್ರಿಯಲ್ಲಿ ಉಳಿಯುತ್ತೆ. ಹೀಗೆ ಇವೆಲ್ಲ ಕ್ರಮಕ್ರಮವಾಗಿ ಉದುರಿ ಹೋಗುವಂಥದ್ದು. ಅದರಿಂದ ಈ ಮಂದ ಮಧ್ಯಾಧಿಕಾರಿಗಳಿಗೆ ಈ ಮೂರ್ತವಾದಂತಹ ಫಲವನ್ನು ಹೇಳಿದ್ದಾರೆ. ಉತ್ತಮಾಧಿಕಾರಿಗೆ ಫಲ ಅನ್ನೋದು ಪ್ರತ್ಯೇಕವಲ್ಲ, ಸ್ವಸ್ವರೂಪವೇ ಫಲ, ಅದೇ ಕಾರ್ಯಕಾರಣ ಆತ್ಯಂತಿಕವಾದ ಪ್ರಯೋಜನ ಅನ್ನುವುದರಿಂದ ದಕ್ಷಿಣಾಮೂರ್ತಿ ಸ್ತೋತ್ರದ ಸಾಮಾನ್ಯವಾದ ಪರಿಚಯ ಆಯಿತು. ಓಂ ತತ್ಸತ್. ಸ್ನೇಹಿತರೆ, ಒಂದೂವರೆ ಗಂಟೆ ಹೊತ್ತು ಹೇಗೆ ಹೋಯಿತು ಅಂತಲೇ ಗೊತ್ತಾಗೋದಿಲ್ಲ. ಬಹಳ ಗಹನವಾದ ವಿಷಯಗಳನ್ನು ಬಹಳ ವಿಷದವಾಗಿ ಮನಮುಟ್ಟುವಂತೆ ಪ್ರತಿಪಾದನೆ ಮಾಡಿದ್ದಾರೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು. ಪ್ರಾಯಶಃ ದಕ್ಷಿಣಾಮೂರ್ತಿ ಸ್ತೋತ್ರ ಒಂದನ್ನು ಅಧ್ಯಯನ ಮಾಡಿದ್ರೆ ವೇದಾಂತ ಶಾಸ್ತ್ರದ ಒಂದು ಸ್ಥೂಲ ಪರಿಚಯ ಆಗತ್ತೆ ಅನ್ನೋದರ ಬಗ್ಗೆ ಸಂದೇಹ ಇಲ್ಲ. ಅದರ ಕಲ್ಪನೆಯಂತೂ ಬರುತ್ತೆ. ಇಲ್ಲಿ ಎರಡು ಭಾಗ ಇದೆ. ಒಂದು, ಅದನ್ನು ಶಾಬ್ದಿಕವಾಗಿ ಗ್ರಹಿಸೋದು, ಅದು ಸ್ವಲ್ಪ ಕಷ್ಟಪಟ್ಟರೆ ಆಗಬಹುದು. ಅದಕ್ಕಿಂತ ಕಷ್ಟವಾದದ್ದು ಅಂತ ಹೇಳಿದ್ರೆ ಈ ಕಾನ್ಸೆಪ್ಟ್ಸನ್ನು ಇಂಟರ್ನಲೈಸ್ ಮಾಡಬೇಕು ನಾವು. ಅದು ಸ್ವಲ್ಪ ಮನನನ್ನು ಚಿಂತನೆಯನ್ನು ಅಪೇಕ್ಷಿಸುತ್ತೆ. ತಾಳ್ಮೆಯಿಂದ ನಾವು ಮನನ ಚಿಂತನೆ ಮಾಡಿದ್ರೆ ಈ ಕಾನ್ಸೆಪ್ಟ್ಸ್ ಹೆಚ್ಚು ಆಳವಾಗಿ ನಮಗೆ ನಮ್ಮ ಮನಸ್ಸುಗಳಲ್ಲಿ ಊರಿ ನಮಗೆ ಪ್ರಯೋಜನಕಾರಿ ಆಗುತ್ತವೆ. ದಕ್ಷಿಣಾಮೂರ್ತಿ ಸ್ತೋತ್ರದ ವಿಶೇಷ ಅಂದರೆ ಅದರಲ್ಲಿ ವೇದಾಂತದ ಪ್ರಕ್ರಿಯೆಗಳೆಲ್ಲ ಬಂದಿದೆ, ವೇದಾಂತದ ಪರಿಭಾಷೆಯಲ್ಲಿಯೇ ಬಂದಿದೆ. ವೇದಾಂತದ ಪರಿಭಾಷೆ ಮಾಯಾ, ಜಾಗೃತ ಸ್ವಪ್ನ, ಸುಷುಪ್ತಿ ಇತ್ಯಾದಿ ವೇದಾಂತದ ಪರಿಭಾಷೆ ಕೂಡ ಅದರಲ್ಲಿ ಬಂದುಬಿಟ್ಟಿದೆ. ಹೀಗಾಗಿ ಇದನ್ನು ತಾಳ್ಮೆಯಿಂದ ಅಧ್ಯಯನ ಮಾಡಿದರೆ ಎಂಥವರೆಗೂ ವೇದಾಂತದ ಒಂದು ಸ್ಥೂಲವಾದ ಪರಿಚಯ ನಿಶ್ಚಿತವಾಗಿ ಆಗತ್ತೆ. ಈ ಒಂದು ಮುಖ್ಯವಾದ ವೇದಾಂತ ಗ್ರಂಥದ ಪರಿಚಯ ಮಾಡಿಕೊಟ್ಟ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ, ಈ ದತ್ತಿ ಉಪನ್ಯಾಸದ ಪ್ರಾಯೋಜಕರಾದ ದಿವಂಗತ ಜಸ್ಟಿಸ್ ಆರ್ ವೆಂಕಟರಾಮಯ್ಯ ಅವರ ಚಿರಂಜೀವಿಗಳು, ಅವರ ಕುಟುಂಬ ಪರಿವಾರದವರ, ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ